ಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಪಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀರಾಮ್. ಇವರುಗಳ ಆಶೀರ್ವಾದ ತಗೊಂಡು ನಾವು ಇವತ್ತು ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ 20ನೇ ಚಾಪ್ಟರ್ ಕರ್ಮವನ್ನು ಹೇಗೆ ಮಾಡಬೇಕು, ಕರ್ಮ ಅಂದರೆ ಇಲ್ಲಿ ಕರ್ಮಯೋಗವನ್ನೇ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಇದರ ಹಿಂದಿನ ಚಾಪ್ಟರ್ದಲ್ಲಿ ಏನು ಹೇಳಿದರು, ಅಲ್ಲಿ ಜ್ಞಾನ ಮತ್ತು ಕರ್ಮ ಇವೆರಡರಲ್ಲಿ ಯಾವುದು ಶ್ರೇಷ್ಠವೋ ಅದನ್ನೇ ಹೇಳಿಬಿಡು, ನಾನು ಅದನ್ನೇ ಮಾಡಿಬಿಡ್ತೀನಿ ಅಂತ ಅರ್ಜುನ ಕೃಷ್ಣ ಭಗವಂತನನ್ನು ಕೇಳಿದ್ದ. ಆದರೆ ಅರ್ಜುನನಿಗೆ ಆ ಪ್ರಶ್ನೆ ಸರಿಯಾಗಿ ಅರ್ಥ ಆಗದೇ ಇದ್ದಿದ್ದರಿಂದ ಹಾಗೆ ಕೇಳಿದ್ದಿತ್ತು. ನಮ್ದು ಇವಾಗ ಕ್ಲಿಯರ್ ಆಯಿತು. ಇಲ್ಲಿ ಕರ್ಮಯೋಗದಿಂದಲೇ ಮೋಕ್ಷ ಆಗೋದಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ತು. ಜ್ಞಾನದಿಂದಲೇ ಮೋಕ್ಷ, ಪಾತಂಜಲ ಮಾರ್ಗದವರು ಹೇಳೋ ಅಷ್ಟಾಂಗ ಯೋಗದಿಂದ ಮೋಕ್ಷ ಆಗೋದಿಲ್ಲ, ಬರೀ ಕರ್ಮಯೋಗದಿಂದ ಅಥವಾ ಕರ್ಮದಿಂದ ಮೋಕ್ಷ ಆಗೋದಿಲ್ಲ, ಬರೀ ಭಕ್ತಿಯಿಂದ ಆಗೋದಿಲ್ಲ. ಹಾಗಾದರೆ ಯಾವುದರಿಂದ ಮೋಕ್ಷ ಆಗುತ್ತೆ? ಬರೀ ಜ್ಞಾನದಿಂದಲೇ. ಹಾವು ಅಂತ ಹೆದರ್ಕೊತಾ ಇದ್ರಿ, ಹಗ್ಗ ಅಂತ ಗೊತ್ತಾದ ಮೇಲೆ ನಿಮಗೆ ಭಯ ಕಂಪ್ಲೀಟ್ ಹೋಯಿತು. ಹಾಗೆ ನಾವಿಲ್ಲಿ ಜ್ಞಾನದಿಂದಲೇ ಮೋಕ್ಷ ಅದು ಪ್ರತಿಯೊಬ್ಬರೂ ಒಪ್ಕೊತಾರೆ, ಅದರ ಬಗ್ಗೆ ಸಂಶಯ ಇಲ್ಲ. ಹಾಗಾಗಿ ಅವನಿಗೆ ಅರ್ಜುನನಿಗೆ ಆ ಪ್ರಶ್ನೆ ಬಂದಿದ್ದು ಕ್ಲಿಯರ್ ಆಯಿತು. ಅಲ್ಲಿಗೆ ಎರಡೂ ಮಾರ್ಗಗಳಿಲ್ಲ, ಜ್ಞಾನದಿಂದಲೇ ಮೋಕ್ಷ. ಆದರೆ ಯಾರಿಗೆ ಒಂದೇ ಸಾರಿ ಆ ತತ್ವದಲ್ಲಿ ನಿಲ್ಲಕ್ಕೆ ಬರಲ್ವೋ ಅವರು ಕೆಳಗಡೆಯಿಂದ ಸಾಧನೆಗಳನ್ನ ಮಾಡಿಕೊಂಡು ಹೋಗಬೇಕು, ಅಂತಃಕರಣ ಶುದ್ಧಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಕರ್ಮಯೋಗವನ್ನು ಮಾಡಬೇಕು, ಫಸ್ಟ್ ಕರ್ಮಯೋಗವನ್ನು ಮಾಡಬೇಕು. ಭಗವದ್ಗೀತೆಯಲ್ಲಿ ಮೊದಲನೇ ಸಾಧನೆ ಕರ್ಮಯೋಗ, 2ನೇ ಅಧ್ಯಾಯದಲ್ಲೇ ಶುರು ಮಾಡ್ತಾರೆ. ಈ ಕರ್ಮಯೋಗ ಮಾಡಬೇಕಾದ್ರೆ ಅವನು ಸತ್ವಗುಣದಲ್ಲಿದ್ದರೆ ಮಾತ್ರ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ತಮೋಗುಣದಿಂದ ಸತ್ವಗುಣಕ್ಕೆ ಫಸ್ಟ್ ಬಂದಿದ್ದೀವ, ಬರದೇ ಇದ್ದರೆ ಅದಕ್ಕೆ ಏನು ಸಾಧನೆ ಮಾಡಬೇಕು ಅದನ್ನು ಫಸ್ಟ್ ಮಾಡ್ಕೋಬೇಕು. ಹಾಗೆ ಇಷ್ಟಂತೂ ನಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು. ಈಗಲೂ ಕೂಡ ಕರ್ಮವನ್ನು ಹೊಗಳ್ತಾ ಇದ್ದಾರೆ, ಕರ್ಮಯೋಗವನ್ನು ನೋಡ್ರಿ ಹೇಗಿದೆನದು. 2ನೇ ಅಧ್ಯಾಯದಲ್ಲಿ ಶುರುವಾಗಿದ್ದ ಕರ್ಮಯೋಗ 2, 3, 4, 5, 6 ಕೊನೆಗೆ 16, 17, 18 ಎಲ್ಲ ಅಧ್ಯಾಯಗಳಲ್ಲೂ ಕರ್ಮಯೋಗವನ್ನು ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಕರ್ಮಯೋಗ ತುಂಬ ಹೆಚ್ಚಿನ ಸಾಧನೆ ಅನ್ನೋದು ನಮ್ಗೆ ಅರ್ಥ ಆಯಿತು. ಇಲ್ಲಿ ಕರ್ಮ ಅಂತಂದರೆ ಏನು, ಕೆಲಸ ಅಂತ. ಯಾವುದರಿಂದ ಕೆಲಸ ಮಾಡ್ತೀವಿ? ಕಾಯ, ವಾಚ, ಮನಸ, ಈ ಮೂರಿಂದ ಏನೇ ಮಾಡಿದ್ರೂ ಕರ್ಮ ಅಂತ ಕರಿತೀವಿ. ಇಲ್ಲಿ ಶಾಸ್ತ್ರದಲ್ಲಿ ಯಾವ ಕರ್ಮವನ್ನು ಹೇಳಿದ್ದಾರೆ ಅಂದರೆ ಕರ್ಮಕಾಂಡದಲ್ಲಿ ಹೇಳಿರೋ ಕರ್ಮಗಳನ್ನು ಮಾಡೋದಕ್ಕೆ ಹೇಳಿದ್ದಾರೆ ಶಾಸ್ತ್ರದಲ್ಲೇ, ನಮ್ಮ ಲೌಕಿಕ ಕರ್ಮಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಆದ್ದರಿಂದ ನಾವು ಲೌಕಿಕ, ವೈದಿಕ, ಪಾರಮಾರ್ಥಿಕ ಇಷ್ಟನ್ನೂ ಕರ್ಮ ರೂಪದಲ್ಲಿ ಮಾಡ್ಬೋದು, ಅವುಗಳನ್ನ ಕರ್ಮಯೋಗ ರೂಪದಲ್ಲಿ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಈಗ ಇಲ್ಲಿ ಕರ್ಮವನ್ನು ಹೇಗೆ ಮಾಡಬೇಕು ಅಂತ ಇನ್ನೂ ಬಿಡಿಸಿ ಹೇಳ್ತಾ ಇದ್ದಾರೆ, ಕರ್ಮಯೋಗವನ್ನೇ ಹೇಳ್ತಾ ಇರೋದು. ಕರ್ಮಯೋಗವು ನೈಷ್ಕರ್ಮ್ಯವೆಂಬ ಜ್ಞಾನ ನಿಷ್ಠೆಗೆ ಕರ್ಕೊಂಡು ಹೋಗುತ್ತೆ. ಈಗ ನನಗೆ ಹಗ್ಗ ಅಂತ ಗೊತ್ತಾದ ಮೇಲೆ ಹಗ್ಗದ ಜ್ಞಾನವಾಯಿತು. ಈಗ ನಾನು ಶರೀರ ನಾನು ಅಂತ ಅಂದ್ಕೊಂಡವನು, ಈ ಶರೀರ ನಾನಲ್ಲ, ನನ್ನ ನಿಜವಾದ ಸ್ವರೂಪ ಆತ್ಮಸ್ವರೂಪ ಅಂತ ನನಗೆ ಅನುಭವದಿಂದ ಸಾಧನೆಗಳು ಮಾಡಿ ಆ ತತ್ವದಲ್ಲಿ ನಿಂತಾಗ ಅವನಿಗೆ ಜ್ಞಾನನಿಷ್ಠ, ಬ್ರಹ್ಮನಿಷ್ಠ, ಮುಕ್ತ ಅಂತ ಹಿಂಗೆಲ್ಲ ಕರೀತಾರೆ. ಈಗ ಅವನಿಗೆ ಏನಾಗುತ್ತೆ, ಜ್ಞಾನನಿಷ್ಠನಾದರೆ ಅವನ ನಿಜವಾದ ಸ್ವರೂಪವನ್ನು ಗುರುತಿಸ್ಕೊಂಡಾಗ
ಕರ್ತೃತ್ವ ಭೋಕ್ತೃತ್ವ ಇರೋಲ್ಲ. ಭೋಕ್ತೃತ್ವ ಅಂದರೆ, ಕರ್ತೃತ್ವ ಅಂದ್ರೇನು? ನಾನು ಮಾಡುವವನು, ಅಹಂಕಾರ, ನಾನು ನಾನು. ಇನ್ನು ಭೋಕ್ತೃತ್ವವೂ ಇರೋಲ್ಲ. ಅನುಭೋಗಿಸಿ ಇದನ್ನು ಪಡಿಬೇಕು, ಇರಲಿಲ್ಲ. ಯಾಕೆ? ಅವನು ಆನಂದ ಸ್ವರೂಪನಾಗಿರ್ತಾನೆ, ಅವನ ಸ್ವರೂಪವೇ ಆನಂದ. ಆ ಆನಂದವನ್ನು ಕಂಡುಕೊಂಡ ಮೇಲೆ ಅವನು ಏನು ಮಾಡಬೇಕಾಗಿದೆ, ಏನು ಪಡಿಬೇಕಾಗಿದೆ? ಆ ಪಡೆಯೋದು ಯಾವುದಕ್ಕೋಸ್ಕರ? ಆನಂದಕ್ಕೋಸ್ಕರ. ಈ ಲೌಕಿಕದಲ್ಲಿ ಸಿಗೋ ಪಡೆಯೋದು, ಆನಂದ ಪಡೋದು ವ್ಯವಹಾರದಲ್ಲಾಯಿತು. ಅದರಿಂದ ನಮಗೆ 100% ಆನಂದ ಸಿಗಲ್ಲ ಅಂತ ನಮಗೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿದೆ. ಆದ್ದರಿಂದ ಅವನೇ ಒಳಗಡೆಯಿಂದ ಆನಂದ ಸ್ವರೂಪನು ಗೊತ್ತಾದ ಮೇಲೆ ಯಾವುದನ್ನೂ ಮಾಡಿ ಪಡಿಬೇಕಾಗಿಲ್ಲ, ಆ ಪಡೆದದ್ದನ್ನು ಅನುಭೋಗಿಸಿ ಆನಂದವನ್ನು ಪಡಿಬೇಕಾಗಿಲ್ಲ ಅನ್ನೋದು ಸ್ಪಷ್ಟತೆ ಆಯಿತು. ಅಲ್ಲಿಗೆ ನೈಷ್ಕರ್ಮ್ಯ ಅನ್ನೋದು ಸಹಜವಾಗಿ ಆಗತ್ತೆ ಅಂತ. ಸ್ವಾಮಿ, ಹಾಗಾದರೆ ಬ್ರಹ್ಮಜ್ಞಾನ ಆಗಿದ ತಕ್ಷಣ ಅವನು ಸೋಂಬೇರಿಯಾಗಿ ಒಂದು ಮೂಲೆಯಲ್ಲಿ ಕೂತಿರ್ತಾನ? ಇಲ್ಲ. ಅವನು ಮಾಡೋ ಅಷ್ಟು ಕೆಲಸ ನಾವು ಎಷ್ಟು ಕೋಟಿ ಜನ್ಮ ಎತ್ಕೊಂಡ್ಬಂದರೂ ಮಾಡೋಕ್ಕೆ ಬರಲ್ಲ. ಈಗ ಅವನು ಒಂದು ಸಾರಿ ಮುಕ್ತ ಆದ ಮೇಲೆ ಅವನು ತುಂಬ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಅವನು ಯಾರಿಗೋಸ್ಕರ ಮಾಡ್ತಾನೆ? ಅವನು ಸಾಧನೆಗೋಸ್ಕರ ಅಲ್ಲ, ಅವನಿಗೋಸ್ಕರ ಅಲ್ಲ, ಲೋಕ ಸಂಗ್ರಹಾರ್ಥಕವಾಗಿ ಮುಂದೆ ಅದನ್ನು ಹೇಳ್ತಾರೆ. ಆದ್ದರಿಂದ ಶಂಕರಾಚಾರ್ಯ ಬರೀ 23 ವರ್ಷ ಇದ್ದಿದ್ದು, ವಿವೇಕಾನಂದರು ಬರೀ 39 ವರ್ಷ ಇದ್ದಿದ್ದು, ಎಲ್ಲಿ ನಮ್ಮ ಸ್ವಾಮೀಜಿ ಇದ್ದಿದ್ದು 45 ವರ್ಷ 44 ವರ್ಷ. ಎಲ್ಲಿ ಅವರು ಮಾಡಿದಷ್ಟು ಕೆಲಸ ಯಾರು ಮಾಡಿರ್ತೀವಿ ನಾವು? ಎಷ್ಟು ಜನ್ಮಗಳು ಬಂದರೆ ನಾವು ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ಅವರು ತುಂಬ ಕೆಲಸ ಮಾಡ್ತಾರೆ, ಲೋಕ ಸಂಗ್ರಹ ಅರ್ಥಕ್ಕೆ ಮಾಡ್ತಾರೆ. ಒಂದು ಸಾರಿ ಮುಕ್ತರಾದ ಮೇಲೆ ಅವ್ರಿಗೋಸ್ಕರ ಬೇಕಾಗಿಲ್ಲ. ಹಾಗೆ ಈವನ್ ಮುಕ್ತರಾಗೋವಾಗಲೂ ಕೂಡ ನನಗೆ ಫಲಾಪೇಕ್ಷೆ ಬೇಡ, ನಾನು ಅಹಂಕಾರ ಬಿಟ್ಟು ಸಮತ್ವ ಬುದ್ಧಿಯಿಂದ ಈಶ್ವರನ ಕೆಲಸ ಅಂತಲೇ ಮಾಡ್ತಾ ಇರ್ತಾರೆ. ಅದು ನಮಗೆ ಚೆನ್ನಾಗಿ ಗೊತ್ತಾಗಿದೆ. ಆದ್ದರಿಂದ ಅಲ್ಲಿ ನೈಷ್ಕರ್ಮ್ಯ ಅಂದರೆ ನಿಷ್ಕರ್ಮ, ಕರ್ಮ ಇಲ್ಲ, ಅಕರ್ಮ ಅಂತ ಅರ್ಥ ಆಗುತ್ತೆ ನಮಗೆ. ಜ್ಞಾನರಹಿತವಾದ ಬರಿಯ ಕರ್ಮ ಸನ್ಯಾಸದಿಂದ ಪರಮ ಪುರುಷಾರ್ಥವು ಯಾವತ್ತೂ ನಮಗೆ ಸಿಗೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ಓಹೋ ಮೋಕ್ಷ ಅಂದರೆ ಏನು, ಏನು ಕೆಲಸ ಮಾಡದೆ ಸುಮ್ಮನೆ ಇರೋದು ಅಂತ ಹೇಳಿ ಕೆಲವರು ಸುಮ್ಮನೆ ಸೋಂಬೇರಿಗಳಾಗಿರ್ತಾರೆ. ಅಲ್ಲ, ಯಾಕೆ ಅವರು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು, ಕಾಯ ವಾಚ ಮಾಡದೇ ಇರಬಹುದು. ಎಲ್ಲಿ ಮನಸ್ಸನ್ನು ಸುಮ್ಮನೆ ನಿಲ್ಸ್ಕೊಳ್ರಿ ನೋಡೋಣ, ಮನಸ್ಸಿನಲ್ಲಿ ನಡೀತಾ ಇರುತ್ತೆ ಏನು, ಪ್ರಪಂಚದ ವಿಚಾರ ಎಲ್ಲ ಮನಸ್ಸಿನಲ್ಲಿ ಆ ಸಂಕಲ್ಪ ವಿಕಲ್ಪಗಳ ರೂಪದಲ್ಲಿ ಬರ್ತಾ ಇರುತ್ತೆ. ಅಲ್ಲಿಗೆ ಅದರಷ್ಟು ಕೆಲಸ ಮತ್ತೊಂದಿರೋದಿಲ್ಲ. ಆದ್ದರಿಂದ ಇವನು ನಾನು ಕರ್ಮವನ್ನು ಬಿಟ್ಟು ನೈಷ್ಕರ್ಮ್ಯವಾಗಿ ಇರ್ತೀನಿ ಅಂತ ಇವನು ಮನಸ್ಸಿನಲ್ಲಿ ಅನ್ಕೋಬೋದು, ಆಗದೇ ಇರೋ ಮಾತು. ಕೊನೆಗೇನಾಗುತ್ತೆ ಗೊತ್ತಾ, ಎಂಟಿ ಮೈಂಡ್ ಅಲ್ಲ, ಡೆವಿಲ್ಸ್ ವರ್ಕ್ಶಾಪ್ ಆಗ್ಬಿಡುತ್ತೆ. ಎಂಟಿ ಮೈಂಡ್, ನಾನೇನು ಮಾಡೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೊಳ್ಳೋದು ಬರೋಲ್ಲ, ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರೋಕ್ಕೆ ಶುರುವಾಗತ್ತೆ. ಆದ್ದರಿಂದ ಅವನ ಕೆಟ್ಟ ದಾರಿಗೆ ಕರ್ಕೊಂಡೋಗಿ ದಬ್ಬಿಡುತ್ತೆ. ಹಾಗಾದ್ರೆ ಏನು ಮಾಡಬೇಕು? ಕೆಲಸ ಬಿಟ್ಟು ಸುಮ್ಮನೆ ಇರೋದು ತಪ್ಪು. ಮತ್ತೇನು ಮಾಡಬೇಕು? ಕೆಲಸ ಮಾಡ್ತಾನೇ ಇರಬೇಕು. ಹೇಗೆ ಮಾಡಬೇಕು? ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಇದನ್ನು ಹೇಳೋದಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಕರ್ಮವನ್ನು ಬಿಡಬೇಡ ಅಂತ ಭಗವಂತನ ಅರ್ಜುನಿಗೆ ಉಪದೇಶ ಮಾಡಲಿಕ್ಕೆ ಇದೇ ಕಾರಣ ಅಂತ. ಇಲ್ಲಿ ಮೊದಲು ಎತ್ಕೊಂತಾನೆ ಭಗವಂತ ಕರ್ಮಯೋಗವನ್ನು ಹೇಳ್ದ. ಈಗ ಎರಡನೇ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇನ್ನೂ ಒಂದು ಕಾರಣ ಇದೆ ಕರ್ಮವನ್ನು ಬಿಡಬಾರದು ಅಂತ. ಏನು ಇನ್ನೊಂದು ಕಾರಣ? ನಹಿ ಕಶ್ಚಿತ್ ಕ್ಷಣಮಪಿ ಜಾತುತಿಷ್ಯತ್ಯ ಕರ್ಮ ಕೃತ್ ಕಾರ್ಯತೇಹವಶ ಕರ್ಮ ಸರ್ವ ಪ್ರಕೃತಿ ಜೈಗುಣೈ. ನೋಡ್ರಿ, ಯಾವ ಮನುಷ್ಯನೂ ಕೂಡ ಒಂದು ನಿಮಿಷ ಸುಮ್ಮನೆ ಕೆಲಸ ಮಾಡದೆ ಇರಕ್ಕೆ ಬರೋದಿಲ್ಲ. ಕ್ಷತ್ ಕಶ್ಚಿತ್ ಕ್ಷಣಮಪಿ, ಒಂದು ಸೆಕೆಂಡ್ ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ ನೋಡೋಣ, ಕೂತ್ಕೊಳ್ಳಿ ನೋಡೋಣ.
ಅವನು ಹೇಳ್ಬೋದು ನಾನು ಕರ್ಮೇಂದ್ರಿಯನ್ನು ಉಪಯೋಗಿಸ್ತಾ ಇಲ್ಲ, ವಾಚವನ್ನು ಮಾತನ್ನು ಮಾತಾಡ್ತಾ ಇಲ್ಲ ಅಂತ ಮನಸ್ಸು ನೋಡಿಕೊಳ್ಳಿ ಎಷ್ಟು ಕೆಲಸ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮಜ್ಞಾನಿಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಾಕ್ ಮತ್ತು ಮನಸ್ಸು ಸ್ತಬ್ಧವಾಗಿರುತ್ತೆ, ಏನು ಕೆಲಸ ಮಾಡಬೇಕಾಗಿಲ್ಲ. ಅವನಿಗೆ ಸಾಧ್ಯ, ಯಾಕೆ ಹಗ್ಗವನ್ನು ಕಂಡವನಿಗೆ ಭಯ ಇರೋದಿಲ್ಲ, ಅಂದರೆ ಸಂಕಲ್ಪ ವಿಕಲ್ಪಗಳು ಇರೋದಿಲ್ಲ. ಹಾಗೆ ಆ ನಿಜವಾದ ಸ್ವರೂಪವನ್ನು ಕಂಡುಕೊಂಡವನಿಗೆ ಇನ್ನು ಸಂಕಲ್ಪ ವಿಕಲ್ಪಗಳು ಮನಸ್ಸಿನಲ್ಲಿ, ಮತ್ತು ಅದು ಮಾಡಬೇಕಾ ಇದು ಮಾಡಬೇಕಾಗಲಿ, ಅಥವಾ ಹಿಂದಿಂದೋ ಈಗಿಂದೋ ಮುಂದಿಂದೋ ನೆನೆಸ್ಕೋಬೇಕಾಗಲಿ, ಅಥವಾ ಅಹಂಕಾರದಲ್ಲಿ ಸುಪೀರಿಯರಿಟಿ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಪಡಿಬೇಕಾಗಲಿ, ಕಾರಣವೇ ಇಲ್ಲ. ಒಳಗಡೆಯಿಂದ ಆನಂದ ಬರ್ತಾ ಇದ್ದರೆ ಅದನ್ನು ಅನುಭವಿಸ್ಕೊಂಡಿರ್ತಾನೆ ಅಷ್ಟೇ, ಅವನಿಗೆ ಮಾತ್ರ. ಒಂದು ಸಾರಿ ಏನಾಯ್ತಂದರೆ, ಒಬ್ಬ ಸುಮ್ಮನೆ ಇದ್ದರೆ, ನಮ್ಮ ಸ್ವಾಮೀಜಿ ಯಾವಾಗಲೂ ಹೇಳ್ತಾರೆ ಸುಮ್ಮನಿರು ಬೊಮ್ಮನವಾಗುವೆ ಅಂತ. ಹಾಗೆ ಒಬ್ಬ ಸುಮ್ಮನೆ ಇರ್ತಾ ಇದ್ದನಂತೆ. ಅದಕ್ಕೆ ಅವನಿಗೆ ರಾಜ ಒಂದು ಸೇರು ಅಕ್ಕಿ ಕೊಡ್ತಾ ಇದ್ದನಂತೆ. ಅವನ ಮಗ ಪಟ್ಟಕ್ಕೆ ಬಂದ. ಬಂದಿದ್ದ ತಕ್ಷಣ, ನಮಗೆ ಗೊತ್ತಲ್ವಾ ನಂದೇನಿದೆ ರಾಜ್ಯ, ಎಷ್ಟಿದೆ, ಏನು ಕತೆ, ಯಾರ್ಯಾರಿಗೆ ಏನು ಲೆಕ್ಕಾಚಾರ ಎಲ್ಲ ನೋಡ್ತಾ ಇದ್ದ. ಇಲ್ಲಿ ಇವನು ಕಣ್ಣಿಗೆ ಬಿತ್ತಿದ್ದು, ಸುಮ್ಮನೆ ಇರೋವನಿಗೆ 1 ಕೆಜಿ ಅಕ್ಕಿ ಅಂತ. ಇವನು ಆರ್ಡ್ರ್ ಮಾಡ್ದ, ಫಸ್ಟ್ ಅವನಿಗೆ ಅಕ್ಕಿ ಕೊಡೋದು ನಿಲ್ಸಿದೆ ಅಂತ. ಕೊನೆಗೆ ಅವನು ನಿಲ್ಲಿಸಿದ ತಕ್ಷಣ ಅವನು ಬಂದಿದ್ದೆ, ಮಹಾಪ್ರಭುಗಳೇ ನನಗೆ 1 ಕೆಜಿ ಅಕ್ಕಿ ತಿಂಗಳು ಕೊಡ್ತಾ ಇದ್ರಿ, ಅದು ನಿಲ್ಲಿಸ್ಬಿಟ್ಟಿದ್ದೀರಾ, ದಯವಿಟ್ಟು ನನಗೆ ಕೊಡಬೇಕು ಅಂತ ಕೇಳ್ದ. ಇವನು ಯುವರಾಜ ಬಂದಿದ್ದು, ಅವನು ಹೇಳ್ದ ಸುಮ್ಮನೆ ಇರೋವ್ರಿಗೆ ಯಾಕ್ರಿ ಕೊಡಬೇಕು ಅಂತ. ಸ್ವಾಮಿ, ಸುಮ್ಮನೆ ಇರೋದು ಅಷ್ಟು ಕಷ್ಟ, ಸುಲಭ ಅಲ್ಲ ಅಂತ ಅಂದ. ಏ ಏನ್ರಿ ಅಂಥದ್ದು ಕಷ್ಟ ಇದೆ, ನಾನು ಕೂತ್ಕೊಂತೀನಿ, ಅರ್ಧ ಗಂಟೆ ಕೂತ್ಕೊಂತೀನಿ ಅಂದ. ಕೂತ್ಕೊಳ್ಳಿ ಸ್ವಾಮಿ ಅಂದ. ಅವನು ಕೂತ್ಕೊಂಡ್ರು. ಆ ರಾಜ ಚಕಮಟ್ಟೆ ಹಾಕೊಂಡು ಕೂತ್ಕೊಂಡ್ರು ಒಂದು ಕಡೆ. ಅರ್ಧ ಗಂಟೆನು 1/4 ಗಂಟೆ ಆಯಿತು. ಹಾಗಿದ್ದ ತಕ್ಷಣ, ನೋಡಪ್ಪ ಕೂತ್ಕೊಂಡಿದ್ನ ಇಲ್ಲ, ಏನು ಕಷ್ಟ ಅಂದ್ರಂತೆ. ಅಲ್ಲಿ ಕೈ ಕಾಲುಗಳು ಕಟ್ಟಾಕಿದ್ದ, ಮಾತಾಡ್ತಾ ಇರಲಿಲ್ಲ. ಆಮೇಲೆ ಅವನು ಕೇಳ್ತಾನೆ, ಪ್ರಭುಗಳೇ ನಿಜವಾಗ್ತದೆ ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಬೇರೆ ರಾಜ್ಯದ ಸೈನಿಕರು ಬಂದು ನನ್ನ ರಾಜ್ಯದ ಮೇಲೆ ದಂಡೆತ್ತಿ ಬಂದರೆ ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರ ಇಲ್ಲವೋ ಅಂತ ಕೇಳಿದ್ನಂತೆ. ಅಲ್ಲಿ ಇಲ್ಲ, ಇವನಿಗೆ ಏನು ಗೊತ್ತಾಯಿತು ಅಂದರೆ ಆ ಮನಸ್ಸನ್ನು ನಿಲ್ಲಿಸೋದು ಎಷ್ಟು ಕಷ್ಟ. ಆಗ ಅವನಿಗೆ ಖುಷಿ ಆಯ್ತಂತೆ, ಓಹೋ ಇದು ಆಗದೇ ಇರೋ ಮಾತು, ಆದ್ದರಿಂದ ಇವನು 1 ಕೆಜಿ ಅಲ್ಲ 2 ಸೇರು ಅಕ್ಕಿ ಕೊಡ್ರಿ ಅಂತ ಆರ್ಡರ್ ಮಾಡ್ದ ಅಂತ. ಅದರ್ಥ ಅದು, ನಹಿ ಕಶ್ಚಿತ್ ಕ್ಷಣಮಪಿ, ಯಾರೂ ಕೂಡ ಒಂದು ಕ್ಷಣವೂ ಕೂಡ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕೆ ಬರೋದಿಲ್ಲ. ಸೊ ಇದು ಎರಡನೇ ಅರ್ಥ, ಕರ್ಮವನ್ನು ಮಾಡದೆ ಒಂದು ಕ್ಷಣವೂ ಯಾವನೊಬ್ಬನು ಇರೋದಕ್ಕೆ ಬರೋದಿಲ್ಲ. ಯಾಕೆ? ಇದಕ್ಕೊಂದು ಕಾರಣ ಇದೆ, ಪ್ರಕೃತಿ ಜೀವಾದ ಗುಣಗಳು ಹೇಗಿದೆ ನೋಡ್ರಿ. ಈ ಹಿಂದೆಗಡೆ ಗುಣಗಳು ಅಂತಿದೆ ನಮ್ಮಲ್ಲಿ, ಸತ್ವಗುಣ, ರಜೋಗುಣ, ತಮೋಗುಣ. ಅವರು ಸುಮ್ಮನೆ ಕುಂಡ್ರಿಸಲ್ಲ, ಅವನ ಕತ್ತಿನ ಪಟ್ಟಿ ಇಟ್ಟು ಈ ಕೆಲಸ ಮಾಡುವಂಥ ದಬ್ಬುತ್ತಾ ಇರುತ್ತೆ. ಹಾಗೆ ಪ್ರತಿಯೊಬ್ಬನು ಯಾವುದಾದರೊಂದು ಈ ಗುಣಗಳಿಗೆ ವಶಪಟ್ಟು ಈ ಅಂತಃಕರಣದಲ್ಲಿ ಗುಣ ಇರೋದು. ನೀವೆಲ್ಲ ಕರ್ಮೇಂದ್ರಿಯಗಳು ಬಾಹ್ಯೇಂದ್ರಿಯಗಳು ನಿಲ್ಲಿಸ್ಬೋದು, ಆದರೆ ಮನಸ್ಸನ್ನು ನಿಲ್ಲಿಸೋದು ಕಷ್ಟ. ಯಾಕೆ? ಇದು ಗುಣಗಳಿಂದ ಪ್ರೇರಿತವಾಗಿದೆ. ಆ ಗುಣಗಳು ನಮ್ಮನ್ನು ಸುಮ್ಮನೆ ಕುಂಡ್ರಿಸದೆ ಏನಾದರೂ ಒಂದು ಕೆಲಸ ಮಾಡಿಸ್ತಾ ಇರುತ್ತೆ ಅದು ಅಂತ. ಆದ್ದರಿಂದ ಈ ಗುಣಗಳನ್ನ ಗೆಲ್ಲದೆ ಹೇಗೆ? ಅದಕ್ಕೆ ಮುಕ್ತನಾದವನು ಏನಾಗಿರ್ತಾನೆ? ತ್ರೈಗುಣ್ಯನಾಗಿರ್ತಾನೆ, ಗುಣಗಳನ್ನು ಮೀರಿರ್ತಾನೆ. ಇವನು ಗುಣಾತೀತನಾಗಿ ಎಲ್ಲ ಒಂದೇ, ಗುಣಾತೀತನಾಗಿರ್ತಾನೆ, ನಿಸ್ತ್ರೈಗುಣ್ಯನಾಗು ಅಂತ ಎಲ್ಲ ಹೇಳ್ತಾರಲ್ಲ, ಅವನು ಗುಣಗಳನ್ನು ಮೀರಿರ್ತಾನೆ, ನೈಷ್ಕರ್ಮ್ಯ, ಇವೆಲ್ಲವೂ ಅಷ್ಟೇ ಒಂದೇ ಅರ್ಥ. ಈಗ ಇಲ್ಲಿ ಗುಣಗಳ ವಿಚಾರ ಬಂದಾಗ ಸ್ವಾಮಿಗಳು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಪ್ರಕೃತಿ ಅನ್ನೋ ಒಂದು ವಿಚಾರವನ್ನು ತರ್ತಾ ಇದ್ದಾರೆ ಶಂಕರಾಚಾರ್ಯರು. ಅದನ್ನು ಸ್ವಾಮಿಗಳು ಕೂಡ ತಿಳಿಸ್ತಾ ಇದ್ದಾರೆ. ಈ ಗೀತೆಯಲ್ಲಿ ಪ್ರಕೃತಿ ಅನ್ನೋ ಶಬ್ದ ಬರ್ತಾ ಇರೋದು ಇದೇ ಮೊದಲನೇ ಸಲ. ಇದನ್ನು ಸ್ವಲ್ಪ ನಾವು ತಿಳ್ಕೋಬೇಕು. ಇದು ಪ್ರಕೃತಿ ಪುರುಷ ಅಂತ ಹೇಳೋದು ಯಾರಪ್ಪ ಅಂತಂದರೆ ಕಪಿಲ ಸಾಂಖ್ಯರು.
ಈ ಪಾತಂಜಲಗಳು, ಕಪಿಲ ಸಾಂಖ್ಯರು, ಅಣ್ಣತಮ್ಮಂದಿರು ಇದ್ದಂಗೆ, ಟ್ವಿನ್ಸ್ ಟ್ವಿನ್ಸ್ ಇದ್ದಂಗೆ, ಇವರಿಬ್ಬರದ್ದು ಒಂದೇ ಟ್ರ್ಯಾಕ್ನಲ್ಲೇ ಹೋಗ್ತಾ ಇರುತ್ತೆ. ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಇಬ್ಬರು ಟ್ವಿನ್ಸ್, ಅವಳ ಜೋಡಿ ಮಕ್ಕಳಿದ್ದಂಗೆ. ಅದಕ್ಕೆ ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಿದು, ಪ್ರಕೃತಿ ಅಂದರೆ ಏನು, ಪುರುಷ ಅಂದರೆ ಏನು, ಸತ್ವಗುಣಗಳೆಂದರೆ ಏನು, ಈ ಪ್ರಪಂಚ ಹೇಗೆ ಹುಟ್ಟುತ್ತೆ ಅನ್ನೋದನ್ನು ಕಪಿಲ ಸಾಂಖ್ಯರು ಹೇಳ್ತಾರೆ. ಹಾಗೆ ಮತ್ತು ಅವ್ರು ಹೇಳಿರೋದೆಲ್ಲ ಸರಿ ಅಂತಲ್ಲ, ಎಲ್ಲಿ ಬೇಕು ಅಷ್ಟು ಮಾತ್ರ ತಗೊತಾರೆ. ಇಲ್ಲಿ ಗುಣಗಳನ್ನ ಒಪ್ಪೋದ್ರಿಂದ ಇಲ್ಲಿ ಗುಣಗಳನ್ನ ತಗೊಂಡ್ಬಿಡ್ತಾರೆ. ಹಾಗಾದರೆ ಪ್ರಕೃತಿ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅಂತಂದರೆ, ಇವರು ಹೇಳಿದ್ದನ್ನು ನಮ್ಮ ವೇದಾಂತದಲ್ಲಿ ಒಪ್ಪೋದಿಲ್ಲ. ವೇದಾಂತ ಅಂದರೆ ಉಪನಿಷತ್ಗಳಲ್ಲೇ ಒಪ್ಪೋದಿಲ್ಲ. ದೋ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದವರು ಈ ಕಪಿಲ ಸಾಂಖ್ಯರಿಗೆ ಅಷ್ಟ ಸಿದ್ಧಿಗಳಿತ್ತು, ಬೇಕಾದಷ್ಟು ಶಕ್ತಿಗಳು ಎಲ್ಲ ಇತ್ತು, ವರ್ಷಗಟ್ಟಲೆ ಸಮಾಧಿಯಲ್ಲಿ ಕೂತ್ಕೊತ ಇದ್ದರು, ಮುಕ್ತರ ಆಗಿಲ್ಲ. ಲೆಕ್ಕ ಹಾಕ್ಕೊಳ್ರಿ, ಇವರು ಪತಂಜಲಿಗಳು ಇಬ್ಬರು ಎಲ್ಲ ಬೇಕಾದಷ್ಟು ಸಿದ್ಧಪುರುಷರು. ಪತಂಜಲಿಗಳ ಜೀವನ ಚರಿತ್ರೆ ಓದಿದ್ರೆ ಅಂತೂ ಮೈ ಜುಮ್ ಅನ್ನುತ್ತೆ. ಹೀಗೆ ಅಷ್ಟಾಂಗ ಯೋಗವನ್ನು ಹೇಳಿದವರು ಅವರು. ಇವರು ಸಾಂಖ್ಯ ಕಪಿಲ ಸಾಂಖ್ಯರು ಅಂತ, ಇವರು ಯಾರೂ ಮುಕ್ತರಾಗಿಲ್ಲ, ಇವರು ದರ್ಶನಕಾರರು. ಆದ್ದರಿಂದ ವೇದಗಳನ್ನ ಒಪ್ತಾ ಇದ್ದರು, ವೇದಗಳನ್ನ ಓದ್ತಾ ಇದ್ದರು, ವೇದಗಳನ್ನೇ ನಂಬಿಕೊಂಡು ನಡೀತಾ ಇದ್ದರು, ಆದರೂ ಮುಕ್ತರಾಗಿಲ್ಲ. ಲೆಕ್ಕ ಹಾಕ್ಕೊಳ್ರಿ, ಅವರೇ ಇದೆ, ಸಿದ್ಧಿಗಳಿದೆ, ಅಷ್ಟ ಸಿದ್ಧಿಗಳಿದೆ, ಬೇಕಾದಷ್ಟಿದೆ, ಎಲ್ಲವೂ ಇದೆ. ಕ್ಲೈರ್ವಾಯನ್ಸ್ ಇದೆ, ಟೆಲಿಪತಿ ಇದೆ, ಅವ್ರ ಹಿಂದಿನ ಜನ್ಮಗಳು ಗೊತ್ತಾಗತ್ತೆ. ಏನು ಗೊತ್ತಾದರೂ ಕೂಡ ಮುಕ್ತರಾಗಬೇಕಲ್ವಾ? ಅವ್ರು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಶಂಕರಾಚಾರ್ಯ ತೋರಿಸ್ತಾರೆ. ಶಂಕರಾಚಾರ್ಯ ಅಲ್ಲ ತೋರಿಸೋದು, ಯಾರೋ ಕೃಷ್ಣ ಭಗವಂತ ತೋರಿಸ್ತಾನೆ. ಕೃಷ್ಣ ಭಗವಂತ ಅಲ್ಲ ತೋರಿಸೋದು, ಮತ್ತು ಯಾರೋ ಅಲ್ಲ, ಕೃಷ್ಣ ಭಗವಂತ ಹೇಳ್ತಾರೆ. ಈವನ್ ಸೂತ್ರ ಭಾಷ್ಯದಲ್ಲಿ ಶಂಕರಾಚಾರ್ಯರಿಗಿಂತ ಯಾರು ಹೇಳಿದ್ದಾರೆ, ಬಾದರಾಯಣರು ಕೂಡ ತೋರಿಸಿದ್ದಾರಲ್ಲಿ. ಆದ್ದರಿಂದ ಅದಕ್ಕಿಂತ ಹಿಂದೆ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಅದನ್ನು ವೇದವ್ಯಾಸರು ಶ್ಲೋಕಗಳ ರೂಪದಲ್ಲಿ ಭಗವದ್ಗೀತೆನ ಬರೆದವರು ಅವರೇ. ಕೃಷ್ಣ ಭಗವಂತನ ಬಾಯಿಂದ ಬಂದದ್ದನ್ನು ವೇದವ್ಯಾಸರು ಭಗವದ್ಗೀತೆ ಶ್ಲೋಕಗಳನ್ನ ಬರೆದಿದ್ದಾರೆ. ಇಷ್ಟು ನಮ್ಗೆ ಅರ್ಥ ಆಯಿತು. ಹಾಗಾದರೆ ಕಪಿಲ ಸಾಂಖ್ಯರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ನೋಡೋಣ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಈ ಕಪಿಲ ಈ ಕಪಿಲ ಸಾಂಖ್ಯ ಶಾಸ್ತ್ರದ ಪ್ರಕಾರ ಸತ್ವ ರಜಸ್ತಮೋ ಗುಣಗಳು, ಮೂರು ಗುಣಗಳು ಇರುತ್ತೆ. ಈ ಗುಣಗಳು ಯಾವಾಗ ಬರುತ್ತೆ? ಈ ಗುಣಗಳು ಸಮಪ್ರಧಾನವಾಗಿದ್ದರೆ, ಆ ಮೂರು ಗುಣಗಳು ಒಂದೇ ಸಮಕ್ಕೆ ಬಂದಾಗ ಪ್ರಕೃತಿ ಸೃಷ್ಟಿಯಾಗುತ್ತಂತೆ. ಆ ಮೂರು ತುಂಬ ಏರುಪೇರು ಆಗಿಬಿಟ್ಟಾಗ ಪ್ರಳಯ ಆಗುತ್ತಂತೆ ಅಂತಾರವರು. ಹಾಗೆ ಸೊ ಅಲ್ಲಿಗೆ ಅದನ್ನೇನಂತ ಕರೀತಾರೆ ಅವರು, ಇವು ಸಮಪ್ರಧಾನವಾಗಿದ್ದರೆ ಅದಕ್ಕೆ ಪ್ರಧಾನ ಪ್ರಧಾನ ಅಂತ ಕರೀತಾರೆ. ಅದಕ್ಕೆ ಕಪಿಲ ಸಾಂಖ್ಯರನ್ನ ಪ್ರಧಾನಮಲ್ಲರು ಪ್ರಧಾನಮಲ್ಲರು ಅಂತಾರೆ. ಇಲ್ಲಿ ಪ್ರಧಾನ ಅನ್ನೋದು ಇದಕ್ಕೋಸ್ಕರ, ಅವ್ರೇನು ಮಾಡ್ತಾರೆ, ಈ ಮೂರು ಗುಣಗಳು ಸಮಪ್ರಧಾನವಾಗಿ ಎಲ್ಲ ಈಕ್ವಲ್ ಬ್ಯಾಲೆನ್ಸ್ ಥರ ಆಗಿಬಿಟ್ರೆ ಅದನ್ನು ಪ್ರಧಾನ ಅಂತ ಕರೀತಾರೆ. ಈ ಪ್ರಧಾನ ಏನಾಗುತ್ತೆ, ಕ್ರಮಕ್ರಮವಾಗಿ ಪರಿಣಾಮವಾಗಿ ಜಗತ್ತಿನ ರೂಪದಲ್ಲಿ ತೋರ್ಕೊಳ್ಳುತ್ತೆ. ಆಗ ಅದಕ್ಕೇನಂತ ಕರೀತಾರೆ, ಪ್ರಕೃತಿ ಪ್ರಕೃತಿ ಅಂತ ಕರೀತಾರೆ. ನಾವು ಕರಿತೀವಲ್ಲ ಈ ಪ್ರಪಂಚವನ್ನು ಪ್ರಕೃತಿ ಅಂತ ಕರಿತೀವಲ್ಲ, ಇದು ಪ್ರಕೃತಿ ಕಾರ್ಯ, ಇದು ವಿಕಾರ. ಇದಕ್ಕೆ ಹಿಂದೆ ಕಾರಣ ಏನು, ಪ್ರಕೃತಿ ಕಾರ್ಯ ಫಲ ರಿಸಲ್ಟ್. ಸೊ ಈ ಪ್ರಕೃತಿ ಬಂದ ಮೇಲೆ ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಏನಂತಾರೆ, ವಿಕೃತಿ ವಿಕೃತಿ ವಿಕಾರ್ಯ, ಬದಲಾವಣೆ ಆಗೋದು. ಈ ಪ್ರಕೃತಿಯಲ್ಲಿ ನಾಮರೂಪಗಳು ಕ್ರಿಯೆಗಳು ಬೇಕಾದಷ್ಟಿದೆಯಲ್ಲ, ಇವೆಲ್ಲ ಇವು ಮೂರು ಗುಣಗಳಿಂದ ಕೂಡಿದೆ. ಈ ಪ್ರಕೃತಿ ಸೃಷ್ಟಿ ಆಗಬೇಕಾದ್ರೆ ಬೀಜ ರೂಪದಲ್ಲಿರೋದು ಯಾವುದು, ಪ್ರಧಾನ ಪ್ರಧಾನ ಅಂತಾರೆ. ಅದಕ್ಕೋಸ್ಕರ ಇವರಿಗೆ ಪ್ರಧಾನ ಅಂತ ಹೆಸರು. ಪ್ರಧಾನ ಮಲ್ಲರು ಅಂತಾರಲ್ಲ ಯಾಕೆ, ಇಲ್ಲಿ ಮಲ್ಲರು ಅಂತ ಕರೀತಾರೆ. ಯಾಕೆ ಇವರನ್ನ ಕಪಿಲ ಸಾಂಖ್ಯರನ್ನ ಪ್ರಧಾನ ಮಲ್ಲರು ಅಂದರೆ, ಇವರು ತರ್ಕದಲ್ಲಿ ಇವ್ರನ್ನ ಸೋಲ್ಸೋರು ಯಾರೂ ಇಲ್ಲ.
ಈ ಜಡ್ಡಿಗಳಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಸೋಲಿಸ್ಕೊಂಡು ಹೋದರೆ ಅವನ್ನ ಮಲ್ಲರು ಮಲ್ಲ ಮಲ್ಲ ಯುದ್ಧದಲ್ಲಿ ಗೆದ್ದವರು ಅಂತ ಅವ್ರನ್ನ ಮಲ್ಲರು ಮಲ್ಲರು ಅಂತಾರೆ. ಹಾಗೆ ಇವರು ತರ್ಕದಲ್ಲಿ ಗೆಲ್ಲವರು, ಇವ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲ. ಈ ಕೆಳಗಡೆ ಇರೋ ಅವ್ರನ್ನೆಲ್ಲ ಇವರು ಗೆದ್ದಾಕ್ಬಿಡ್ತಾರೆ. ಅದಕ್ಕೋಸ್ಕರನೇ ಇವನು ಪ್ರಧಾನ ಮಲ್ಲರು ಅಂತ ಹೇಳೋದು. ಇವ್ರನ್ನ ಗೆದ್ದುಬಿಟ್ರೆ ಕೆಳಗಡೆ ಇರೋರನ್ನೆಲ್ಲ ಗೆದ್ದಂಗೆ. ಅದಕ್ಕೋಸ್ಕರ ಇವ್ರನ್ನ ನಮ್ಮ ಯಾರೋ ವೇದವ್ಯಾಸರಲ್ಲ, ವೇದವ್ಯಾಸರು ಬರೆದಿದ್ದಾರೆ, ಭಗವದ್ಗೀತೆಯಲ್ಲೆಲ್ಲ ಇವುಗಳನ್ನೆಲ್ಲ ಹೇಳಿದ್ದಾರೆ. ಅದರ ಜೊತೆಗೆ ಹೀಗೆ ನಾವು ಉಪನಿಷತ್ಗಳನ್ನ ವೇದಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ವೇದಗಳಲ್ಲಿ ಹಾಗೆ ಹೇಳಿದೆ. ಅದನ್ನು ಬಿಟ್ಟು ಇವರು ನಾವು ವೇದಗಳನ್ನ ಓದ್ಕೊತೀವಿ, ನಮಗೂ ವೇದಗಳು ಗೊತ್ತಿದೆ ಅಂತ ಹೇಳಿ ಈ ಐದು ಜನ ಅವರವರು ತಿಳಿದಂಗೆ ಒಂದೊಂದು ರೀತಿಯಲ್ಲಿ ಈ ವೇದಗಳನ್ನ ಅರ್ಥ ಮಾಡ್ತಾ ಬಂದಿದ್ದಾರೆ. ಇವರು ಕೂಡ ಏನು ಹೇಳ್ತಾರೆ, ನಾವು ಹೇಳದೆ ವೇದ ಹೇಳೋದು, ನಾವು ಹೇಳೋದ್ರಿಂದ ಕರೆಕ್ಟ್ ಆಗಿದೆ, ನೀವು ನಮ್ಮದು ಫಾಲೋ ಮಾಡಿ ನಿಮಗೆ ಮೋಕ್ಷ ಆಗುತ್ತೆ ಅಂತ ಇವರು. ಇವರು ಹೇಳೋದು ಪಾತಂಜಲಿಗಳಿಗೆ ಒಪ್ಪಲ್ಲ, ಪಾತಂಜಲಿಗಳು ಹೇಳೋದು ಇನ್ನು ಮಿಕ್ಕಿರೋ ನೈಯಾಯಿಕರು ವೈಶೇಷಿಕರಿಗೆ ಒಪ್ಪಲ್ಲ, ಹೀಗೆ ಪೂರ್ವ ಮೀಮಾಂಸಕರು ಹೇಳೋದು ಅವ್ರಿಗೆ ಬೇರೆಯವ್ರಿಗೆ ಒಪ್ಪಲ್ಲ, ಹೀಗೇ ಕಿತ್ತಾಡ್ತಾ ಇದ್ದಾರೆ. ಇವರಲ್ಲಿ ಯಾವ್ದು ಸರಿ, ಎಲ್ಲರೂ ವೇದಗಳು ಓದಿದ್ದಾರೆ, ಎಲ್ಲರೂ ಅವರವ್ರು ನಮ್ಮ ನಾವು ಹೇಳೋದೇ ಕರೆಕ್ಟು, ನಾವು ಹೇಳೋದೇ ಇಂದನೇ ಮೋಕ್ಷ ಆಗೋದು ಅಂತ ಹೇಳ್ತಾರೆ. ಸೃಷ್ಟಿ ಆಗೋದ್ರಲ್ಲಿ ಹೆಚ್ಚು ತಕ್ಕುವ, ಹೆಚ್ಚು ಕಡಿಮೆ, ಸಾಧನೆಗಳಲ್ಲಿ ಹೆಚ್ಚು ಕಡಿಮೆ, ಮೋಕ್ಷದಲ್ಲಿ ಹೆಚ್ಚು ಕಡಿಮೆ, ಹೀಗೆ ಎಲ್ಲ ಹೆಚ್ಚು ಕಡಿಮೆ ಹೇಳ್ತಾ ಇದ್ದಾರೆ. ನಮಗಿಲ್ಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾವ್ದು ಇಟ್ಕೋಬೇಕು ಅಂತನ್ನೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದ್ದರಿಂದ ಇಲ್ಲಿ ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈ ಕಪಿಲ ಸಾಂಖ್ಯರು ಈ ಪ್ರಪಂಚ ಹೆಂಗೆ ಸೃಷ್ಟಿ ಆಯಿತು ಅಂದರೆ ಪ್ರಧಾನದಿಂದ ಆಯಿತು ಅಂತಾರೆ. ಈಗ ವೈಶೇಷಿಕರು ನೈಯಾಯಿಕರು ಏನು ಹೇಳ್ತಾರೆ ಗೊತ್ತಾ, ಇವರು ಸೈಂಟಿಸ್ಟ್ಗಳು ಹೇಳೋ ಹಾಗೆ ಆಟಮ್ಮಿಂದ ಪ್ರಪಂಚ ಸೃಷ್ಟಿ ಆಯಿತು ಅಂತ ಹೇಳೋ ಹಾಗೆ ಅಣುಗಳಿಂದ ಪ್ರಪಂಚ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಇವರಿಬ್ಬರು ಸೃಷ್ಟಿ ಆಯಿತು ಅಂತ ಹೇಳಿದ್ದು ಅನಾತ್ಮದಿಂದ. ಏನ್ರಪ್ಪ, ಕಲ್ಲಿಂದ ಗಿಡಮರಗಳು ಹುಟ್ಟುತ್ತಾ ಪ್ರಾಣಿಗಳು ಮನುಷ್ಯರು ಹುಟ್ಟುತ್ತಾರ, ಅವ್ರು ಹೇಳ್ತಾರೆ ಇವರಿಬ್ರು. ಆದ್ದರಿಂದ ಅನಾತ್ಮದಿಂದ ಆತ್ಮ ಹುಟ್ಟೋದಕ್ಕೆ ಸಾಧ್ಯನಾ? ಇಲ್ಲ ನೋಡ್ರಿ. ಇಲ್ಲಿ ಹೊಡೆದಾಕ್ಬಿಡ್ತಾರೆ ಯಾರೋ, ವೇದಗಳು ಉಪನಿಷತ್ತುಗಳು ಮತ್ತು ಭಗವದ್ಗೀತೆ ಸೂತ್ರ ಭಾಷ್ಯ ವೇದವ್ಯಾಸರು ಎಲ್ಲರೂ ಇದನ್ನು ಹೊಡೆದಾಕ್ಬಿಡ್ತಾರೆ. ಇದನ್ನು ಮತ್ತು ಯಾವುದರಿಂದ ಸೃಷ್ಟಿಯಾಗುತ್ತೆ ನೋಡ್ರಿ, ಇವರೆಲ್ಲ ಕಿತ್ತಾಡ್ತಾರೆ. ಈಗ ಇನ್ನು ಬುದ್ಧಿಸಮ್ನವರು ಯಾವುದು ಸೃಷ್ಟಿನೇ ಆಗಿಲ್ಲ ಅಂತ ಹೇಳ್ತಾರೆ. ದೇವರು ದೇವ್ರೂ ಇಲ್ಲ, ಪ್ರಪಂಚನೂ ಇಲ್ಲ, ಮಣ್ಣು ಇಲ್ಲ, ಎಲ್ಲ ಸೊನ್ನೆ ಶೂನ್ಯ ಅಂತ ಅಂತಾರೆ. ಯಾರು ನಂಬಬೇಕು? ಅವರು ಮೋಕ್ಷ ನೈವಲ್ ನಿರ್ವಾಣ ಅಂತ ಕರೀತಾರೆ, ಇವರು ಮೋಕ್ಷ ಅಂತ ಕರೀತಾರೆ. ಬುದ್ಧರಾದರೂ ವೇದಗಳನ್ನ ಒಪ್ಪಲ್ಲ, ಓದಿಲ್ಲ, ನೋಡಿಲ್ಲ. ಈಗ ಇವ್ರ 5 ಜನನೂ ಕೂಡ ವೇದಗಳನ್ನ ಒಪ್ತಾರೆ, ಓದ್ತಾರೆ, ವೇದಗಳು ಹೇಳಿದ್ದೆ ನಾವು ಹೇಳ್ತೀವಿ ಅಂತಾರೆ. ಮತ್ತು ಒಬ್ಬೊಬ್ಬರದು ಒಂಥರ ಯಾಕೆ ಇರಬೇಕು? ಪ್ರಶ್ನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆಗ ಈ ಗೌಡಪಾದರು ಇವರೆಲ್ಲರೂ ಇರಲಿ, ಇವರು ಹೇಳಿದಾಗ ಶಂಕರಾಚಾರ್ಯ ಏನು ಹೇಳ್ತಾರೆ, ಇರೋದ್ರಲ್ಲಿ ನಮಗೆ ಹಳೆಯದು ಸಿಕ್ಕಿದ್ರೆ ಶಂಕರಾಚಾರ್ಯನ ಬಿಟ್ಟರೆ ಅವ್ರಿಗಿಂತ ಹಿಂದಿನವ್ರದ್ದು ನಮ್ಗೆ ಯಾವುದೂ ಸಿಕ್ಕಿಲ್ಲ. ಸಿಕ್ಕಿದೆ ಶಂಕರಾಚಾರ್ಯರ ಗುರುಗಳಾದ ಗೋವಿಂದಪಾದರು, ಅವರು ಯಾವುದೋ ಪುಸ್ತಕ ಬರೆದಿಲ್ಲ. ಅವರ ಗುರುಗಳಾದ ಗೌಡಪಾದರು ಬರೆದಿರೋ ಪುಸ್ತಕ ಸಿಕ್ಕಿದೆ ನಮಗೆ. ಯಾವುದದು? ಗೌಡಪವಾದ ಹೃದಯ. ಅದಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಇನ್ನು ಅದಕ್ಕಿಂತ ಹಿಂದೆಗಡೆ ನಮ್ಗೆ ಯಾವುದೂ ಸಿಕ್ಕಿಲ್ಲ. ಬಾದರಾಯಣರು ಸಿಕ್ಕಿದೆ, ಬಾದರಾಯಣರದು, ಅವರು ಕೂಡ ಭಾಷ್ಯವನ್ನು ಬರೆದಿದ್ದಾರೆ. ಭಾಷ್ಯ ಅಂದರೆ ಬರೀ ಇದಕ್ಕೆ ಸೂತ್ರ ಭಾಷೆಗೆ ಬರ್ತಿದ್ದಾರೆ, ಅದಕ್ಕೆ ಅವ್ರಿಗೆ ಬಾದರಾಯಣರು ಬಾದರಾಯಣರು ಅಂತ ಹೇಳೋದು. ಅಲ್ಲಿ ಏನಾಯಿತು, ವೇದವ್ಯಾಸರು ವೇದಗಳಲ್ಲಿ ಏನು ಹೇಳಿದ್ದಾರೋ ಅದನ್ನು ಗೌಡಪಾದರ ಗುರುಗಳು ಯಾರಪ್ಪ ಅಂದರೆ ಶುಕ ಮಹರ್ಷಿಗಳು. ಹೇಗಿದೆ ನೋಡ್ರಿ, ಗೌಡಪಾದರ ಗುರುಗಳು ಶುಕ ಮಹರ್ಷಿಗಳು. ಶುಕ ಮಹರ್ಷಿಗಳ ತಂದೆ ವೇದವ್ಯಾಸರು. ಎಷ್ಟು ಹಿಂದಕ್ಕೆ ಹೋಗ್ತಾರೆ ನೋಡ್ರಿ. ಅಲ್ಲಿಗೆ ವೇದವ್ಯಾಸರು ವೇದಗಳು ಏನು ಹೇಳಿದೆಯೋ ಅಂದರೆ ಉಪನಿಷತ್ತುಗಳು, ವೇದವ್ಯಾಸರು ಅದನ್ನೇ ಹೇಳಿದ್ದಾರೆ. ಯಾಕೆ 18 ಪುರಾಣಗಳಲ್ಲೂ ಹಾಗೆ ತೋರಿಸಿದ್ದಾರೆ.
ಅದರ ಜೊತೆಗೆ ವೇದವ್ಯಾಸರು ಏನು ಹೇಳಿದ್ದಾರೋ ಗೌಡಪಾದರು ಅದನ್ನೇ ಹೇಳಿದ್ದಾರೆ. ಗೌಡಪಾದರಿರಲಿ, ಅದರ ಜೊತೆಗೆ ಗೌಡಪಾದರಿಗಿಂತ ಹಿಂದೆ ಸೂತ್ರ ಭಾಷೆಯಲ್ಲಿ ಏನು ಹೇಳಿದ್ದಾರೋ ಗೌಡಪಾದರು ಅದನ್ನೇ ಹೇಳಿದ್ದಾರೆ. ಗೌಡಪಾದರದಕ್ಕೂ ಭಾಷ್ಯವನ್ನು ಬರೆದಂಥ ಶಂಕರಾಚಾರ್ಯರು ಏನು ಹೇಳಿದ್ದಾರೋ ಹಾಗೇ ಇದೆ. ಅಲ್ಲಿಗೆ ನಾನು ಮೇಲ್ಗಡೆಯಿಂದ ಪರಂಪರೆ ಹೇಳ್ಕೊಂಬಂದಲ್ಲ, ಈಗ ಮುಂದಕ್ಕೆ ಹೇಳ್ತಾರೆ ಆ ಪರಂಪರೆನ. ವೇದವ್ಯಾಸರು, ಶುಕ ಮಹರ್ಷಿಗಳು, ಗೌಡಪಾದರು, ಗೋವಿಂದಪಾದರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು. ಸುರೇಶ್ವರಾಚಾರ್ಯರು ಆದಮೇಲೆ ನಮ್ಮ ಹೊಳೆ ನರಸಿಪುರ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು, ಅವರು ಇನ್ನೂರು ಪುಸ್ತಕ ಬರೆದಿದ್ದಾರಲ್ಲ, ಇವರೆಲ್ಲ ಪರಂಪರೆ, ಗುರು ಪರಂಪರೆ ಅಂತಾರೆ. ಇವರು ಹೇಳಿರೋದು ನಮ್ಮ ಉಪನಿವೇದಗಳಿಗೆ, 18 ಪುರಾಣಗಳಿಗೆ, ಮತ್ತು ಪ್ರಸ್ಥಾನತ್ರಯ ಭಾಷ್ಯಕ್ಕೆ ಹೊಂದುತ್ತೆ. ಮಿಕ್ಕಿರೋ ಈ ಕಪಿಲ ಸಾಂಖ್ಯರು, ಪಾತಂಜಲಗಳು, ವೈಶೇಷಿಕರು, ನೈಯಾಯಿಕರು, ಇವರು ಏನು ಮತ್ತು ಪೂರ್ವ ಮೀಮಾಂಸಕರು ಏನು ಬರೆದಿದ್ದಾರೋ ಅದು ಹೊಂದೋದಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸರಿ ಇವರು ಹೇಳಿದ್ದು ಹೊಂದೋದಿಲ್ಲ, ನಿಮ್ಮ ಶಂಕರಾಚಾರ್ಯನ ಮಹಾ ದೊಡ್ಡದು, ಗೌಡಪಾದರು ಏನು ದೊಡ್ಡವರು, ಇವರು ಹೇಳಿದ್ದು ಯಾಕೆ ಹೊಂದ್ಬಿಡುತ್ತೆ? ಏ, ಅವರು ವೇದಗಳನ್ನೇ ಇಟ್ಕೊಂಡು ಹೇಳಿದ್ದಾರೆ, ಇವರು ಮಾತ್ರ ಏನು, ಬೇರೆಯವರು ವೇದಗಳನ್ನೇ ಇಟ್ಕೊಂಡು ಹೇಳಿರೋದು. ಈಗ ಮತ್ತೆ ಈ ವೇದಗಳನ್ನೇ ಇಟ್ಕೊಂಡು ಹೇಳಿದರೆ ಇಷ್ಟೆರಡು ವ್ಯತ್ಯಾಸ ಯಾಕೆ ಬರುತ್ತೆ ಅಂತ ಪ್ರಶ್ನೆ ಶಂಕರಾಚಾರ್ಯನ ಕೇಳಿದಾಗ ಶಂಕರಾಚಾರ್ಯ ಹೇಳ್ತಾರೆ, ವೇದಗಳು ಹೇಳಿದೆ ಅಂತ ನಂಬೇಡ್ರಿ, ಗೌಡಪಾದರು ಹೇಳಿದ್ದಾರೆ ಅಂತ ನಂಬೇಡ್ರಿ, ವೇದವ್ಯಾಸರು ಹೇಳಿದ್ದಾರೆ ಅಂತ ನಂಬೇಡ್ರಿ, ಸಾಕ್ಷಾತ್ ಕೃಷ್ಣ ಭಗವಂತ ನಾರಾಯಣನ ಬಾಯಿಂದ ಬಂದಿದೆ ಅಂತ ನಂಬೇಡ್ರಿ. ಮತ್ತೆ ಸ್ವಾಮಿ, ಸಾರ್ವತ್ರಿಕ ಪೂರ್ಣ ಅನುಭವ ಅದನ್ನು ಹೇಳ್ಕೊಳ್ರಿ, ಅದನ್ನು ಹೇಗೆ ನೋಡಬೇಕು ಅನ್ನೋದು ವೇದಗಳಲ್ಲಿ ಹೇಳ್ಕೊಡೋದು, ಇದೇ ಇಂಪಾರ್ಟೆಂಟ್. ಬೇರೆಯವರು ಸಾರ್ವತ್ರಿಕ ಪೂರ್ಣ ಅನುಭವ ಎಚ್ಚರಕ ಅನುಸಾರಿದ್ದೆ ಮಾಡ್ತಾರೆ, ಬಟ್ ಈ ರೀತಿ ಮಾಡೋದಿಲ್ಲ. ಈ ರೀತಿ ನೀವು ಮಾಡಿರಿ, ಮತ್ತು ಶಾಸ್ತ್ರ ಏನು ಹೇಳುತ್ತೆ ಕಂಪೇರ್ ಮಾಡಿರಿ ನೋಡ್ರಿ. ಈಗ ಏನಾಯಿತು, ವೇದವ್ಯಾಸರು ಹೇಳಿದ್ದಾರಂತ ನಂಬೇಡಿ, ಗೌಡಪಾದರು ಹೇಳಿದ್ದಾರೆ ಅಂತ ನಂಬೇಡ್ರಿ, ಪಾದರಾಯಣರು ಹೇಳಿದ್ದಾರೆ ಅಂತ ನಂಬೇಡ್ರಿ, ಶಂಕರಾಚಾರ್ಯರು ಹೇಳಿದ್ದಾರೆ ಅಂತ ನಂಬೇಡ್ರಿ. ಹೇಗಿದೆ ಸುರೇಶ್, ಈ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳಿದ್ದಾರೆ, ಸುರೇಶ್ವರಾಚಾರ್ಯರು ಹೇಳಿದ್ದಾರೆ, ನಂಬೇಡ್ರಿ. ಮತ್ತೇನು ಸಾರ್ವತ್ರಿಕ ಎಚ್ಚರ ಕನಸನಿದ್ದೆ ಯಾರಪ್ಪಂದು, ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಾಲ್ಕು ಆಶ್ರಮಗಳಾಗಲಿ ಅವನು, ಬ್ರಾಹ್ಮಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಯಾರು ಹೆಂಗಸರು ಗಂಡಸರು ರಾಕ್ಷಸರು ದೇವತೆಗಳು ಎಲ್ರಿಗೂ ಇದೆ. ಈಗ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಕಂಪೇರ್ ಮಾಡಿಕೊಳ್ರಿ, ಶಾಸ್ತ್ರ ಇಲ್ಲಿ ನಿಮ್ಮ ಮುಂದೆ ಇಡುತ್ತೆ, 6 ಜನ ಹೇಳಿರೋದು ಇದೆ, ಬುದ್ಧಿಸಮ್ ಹೇಳಿರೋದು ಇದೆ, ಓರೆಕಲ್ಲಿ ತಿಕ್ ನೋಡ್ರಿ, ಯಾವುದು ಬಂದುತ್ತೋ ಅದನ್ನು ಇಟ್ಕೊಳ್ರಿ, ಮುಗಿದೋಯ್ತು. ಅಲ್ಲರಿ, ಬೆಂಕಿ ತಣ್ಣಗಿದೆ ಅಂತ 100 ವೇದಗಳು ಬಂದು ಹೇಳಿದರೆ ನಂಬ್ತೀರಾ ನೀವು? ಯಾಕೆ? ಅನುಭವಕ್ಕೆ ವಿರುದ್ಧವಾಗಿದೆ. ಹೇಗಿದೆ? ಅದೇ ಒಂದು ಮಗು ಅಲ್ಲ, ಗಿಣಿ ಬೆಂಕಿ ಸುಡುತ್ತೆ, ನಂಬ್ತಿರೋ ಇಲ್ವೋ? ಹೇಗಿದೆ ನೋಡಿ, ಹಿಂಗೆ ತೋರಿಸ್ಕೊಡ್ತಾರೆ ಶಂಕರಾಚಾರ್ಯರು. ಆದ್ದರಿಂದ ಈ ಈ ಒಂದು ಬೇಸ್ಮೆಂಟ್ ಮೇಲೆ ನಾವಿನ್ನ ಮೇಲೆ ಇವುಗಳನ್ನ ದರ್ಶನಕಾರನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಅದಕ್ಕೋಸ್ಕರ ಮತ್ತು ಶಂಕರಾಚಾರ್ಯ ತುಂಬ ಬ್ರಾಡ್ ಮೈಂಡ್, ಯಾರ್ದೆಲ್ಲಿ ತಪ್ಪಿದ್ರೆ ಮೂಲ ಜಿಲ್ಲದೆ ಅವ್ರ ಮುಖ ನೋಡಿದೆ, ಅವ್ರ ಅಣ್ಣ ಆಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಅಕ್ಕ ಆಗಲಿ, ತಂದೆ ಆಗಲಿ, ಮೂಲ ಜಿಲ್ಲದೆ ನಿಂದ ಇದು ತಪ್ಪಿದೆ ಅಂತ ಹೇಳಿ ಕರೆಕ್ಟ್ ಇರೋದನ್ನು ಯಾಕೆ ತಗೊಂಡ್ಬಿಡ್ತೀವಿ ನಾವು? ಹೇಗಿದೆ ನೋಡ್ರಿ, ಈಗ ಕಪಿಲ ಸಾಂಖ್ಯರದು ಏನು ತಪ್ಪಿತ್ತು, ಅದು ಮೂಲ ಜಿಲ್ಲದೆ ಸೂತ್ರ ಭಾಷೆದಲ್ಲಿ ಮಖದ ಮೇಲೆ ಹೊಡೆದಂಗೆ ಹೊಡೆದ್ರು, ಯಾರಿಗೂ ಬಿಡೋದಿಲ್ಲ, ಅವರು ಪಾತಂಜಲಿಗಳಿಗೂ ಬಿಡೋಲ್ಲ, ಯಾವ್ರಪ್ಪನಿಗೂ ಬಿಡೋಲ್ಲ, ಯಾರಿಗೂ ಬಿಡೋಲ್ಲ. ಅರೆ, ಬೆಂಕಿ ತಣ್ಣಗಿದೆ ಅಂತ ಹೇಳಿದ್ರೆ ನಾವು ನಂಬ್ತೀವಿ ಅಂದರೆ ಅಂತ ತೊಗೊಂಡು ಹಿಡ್ಕೊಂಡ್ಬಿಡ್ತಾರೆ ಅವರು. ಆದ್ದರಿಂದ ಇಲ್ಲಿ ನೋಡ್ರಿ, ಇಲ್ಲಿ ಗುಣಗಳು ತುಂಬ ಚೆನ್ನಾಗಿದೆ, ನಾವು ತೊಗೊಂಡ್ಬಿಡ್ತೀವಿ ಅದನ್ನು, ಉಪನಿಷತ್ಗಳಲ್ಲೂ ಹೇಳಿದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ಯಾಕೆ? ಇದು ನಮ್ಮ ಅನುಭವಕ್ಕೆ ಹೊಂದುತ್ತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಪತಂಜಲಿಗಳು ಹೇಳಿದ್ದು ಅಂತ ಎತ್ಕೊಂಡ್ಬಿಡ್ತೀವಿ ನಾವು. ಎಷ್ಟು ಎತ್ಕೊತೀವಿ? ಆಸನ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಇಲ್ಲಿವರೆಗೂ ನಾವು ಅಕ್ಸೆಪ್ಟೆಡ್. ನೀ ಧಾರಣ ಧ್ಯಾನ ಸಮಾಧಿಯಿಂದ ಮೋಕ್ಷ ಅಂತಿರಲ್ಲ, ಅದು ಕರ್ತೃತಂತ್ರ ಸಾಧನೆ, ಆದ್ದರಿಂದ ಆಗೋದಿಲ್ಲ. ಇವರೆಲ್ಲ ದ್ವೈತ ಫಿಲಾಸಫಿಗಳು, ಹೇಳೋದು ನಾವು ಅದ್ವೈತ ಹೇಳ್ತೀವಿ ಅಂತಾರೆ, ಎಲ್ಲ ದ್ವೈತ ನೋಡ್ರಿ, ಇಲ್ಲೇ ತಗೊಳ್ರಿ. ಈಗ ಇವ್ರದ್ದು ಹೇಗೆ ದ್ವೈತ?
ಕಪಿಲ ಸಾಂಖ್ಯರು ಪಾತಂಜಲಗಳು ಮೂರು ಎರಡನ್ನ ಒಪ್ಪುವರು ಸತ್ಯ. ನಾವು ನಮ್ಮ ನಿಜವಾದ ಆತ್ಮನ ಗುರುತಿಸಿ ಅವನ ಆತ್ಮ ಸತ್ಯ, ಪ್ರಕೃತಿ ಸತ್ಯ, ಅದರ ಜೊತೆಗೆ ಕಪಿಲ ಸಾಂಖ್ಯರು ಈಶ್ವರನ ಒಪ್ಪಲ್ಲ, ಕರ್ಮ ಮಾಡಿದ್ರೆ ಅವನಷ್ಟಕ್ಕೆ ಅವನೇ ಫಲ ಬಂದ್ಬಿಡುತ್ತೆ ಕರ್ಮದಿಂದ ಅಂತ ಹೇಳಿ ಇವರು ನಿರೀಶ್ವರವಾದಿಗಳು, ಈಶ್ವರನ ಒಪ್ಪಲ್ಲ. ಅದೇ ಪಾತಂಜಲಗಳು ಇಲ್ಲ ಇಲ್ಲ ನೋಡ್ರಿ, ಇವರಿಬ್ಬರಿಗನೇ ಎಲ್ಲ ವೇದಗಳೇ ಓದೋರು, ಇವರಿಬ್ಬರಿಗೂ ವ್ಯತ್ಯಾಸ. ಇವರೇನು ಹೇಳ್ತಾರೆ ಕಪಿಲ ಪಾತಂಜಲಗಳು, ಏ ಕರ್ಮ ಅದು ಅಚೇತನ, ಅದೇನು ಕೊಡುತ್ತೆ ನಿನಗೆ ಫಲ? ಕರ್ಮ ಜಸ್ಟ್ ಮಾಡಿದ ತಕ್ಷಣ ಅದಕ್ಕೆ ಒಬ್ಬ ಚೇತನ ಇರಬೇಕು, ಈಶ್ವರ ಫಲ ಕೊಡುವನು, ಅವನು ಕೊಡ್ತಾನೆ. ಆದ್ದರಿಂದ ಅವರು ಈಶ್ವರವಾದಿಗಳು. ಅದಕ್ಕೆ ಅವರಿಗೆ ನಿಯಮದಲ್ಲಿ ಈಶ್ವರಾರ್ಪಣ ಬುದ್ಧಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು ಕರ್ಮಯೋಗ ಮಾಡಿದಾಗ ನಾಲ್ಕನೇದು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು, ಪರಮಾತ್ಮನಿಗೆ ಅರ್ಪಿಸಿ ಮಾಡಬೇಕು ಅಂತ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಹಿಂಗೆ ತೊಗೊಂಡ್ಬಿಡ್ತಾರೆ ಯಾರು, ವೇದವ್ಯಾಸರು, ಬಾದರಾಯಣರು ಇವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಶಂಕರಾಚಾರ್ಯರು ಹೊಸ್ದಾಗಿ ಪುಸ್ತಕ ಬರೆದಿದ್ದಾರೆ, ಬಟ್ ಶಂಕರಾಚಾರ್ಯರು ಇವ್ರದ್ದು ಹೇಗಿದೆಯೋ ಹಾಗೆ ಅನುಭವಕ್ಕೆ ಹೊಂದೋವಾಗಿ ತೋರಿಸಿದ್ದಾರೆ ಅಷ್ಟೇ, ನಮ್ಗೆ ಇಲ್ಲೇ ಗೊತ್ತಾಯ್ತಲ್ಲ. ಆದ್ದರಿಂದ ಇಲ್ಲಿ ಗುಣಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಏನೇ ಇನ್ನು ಮುಂದಕ್ಕೆ ನೋಡೋಣಪ್ಪ. ಇಲ್ಲಿ ನಮಗೆ ಒಂದು ಸ್ವಲ್ಪ ಬೇಸ್ಮೆಂಟ್ ಕೊಟ್ಟೆ ನಿಮಗೆ, ಯಾಕೆಂದರೆ ಇದು ಮೊದಲನೇ ಸಾರಿ ದರ್ಶನಕಾರದ್ದು, ಗುಣಗಳದ್ದು, ಕಪಿಲ ಸಾಂಖ್ಯರದ್ದು ಇವೆಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಪ್ರಕೃತಿ ಅಂತ ಏನು, ಹೀಗೆ ಅಲ್ಲಿಗೇನಾಯಿತು, ಈಗ ನಮಗೆ ಈ ಪ್ರಕೃತಿ ಕಾಣ್ತಾ ಇರೋದು ಯಾವುದರಿಂದ ಬಂದಿದೆ ಅಂತಂದರೆ ಪ್ರಧಾನದಿಂದ ಬಂದಿದೆ ಅಂತ ಹೇಳ್ತಾರೆ. ಪ್ರಧಾನ ಅಂತ, ಆ ಪ್ರಧಾನ ಏನು, ಈ ಪ್ರಧಾನವೇ ಪ್ರಕೃತಿಯಾಗಿ ತೋರುತ್ತೆ, ಅದು ಪರಿಣಾಮವಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲಿಗೆ ಪ್ರಧಾನವೇ ಪ್ರಕೃತಿಯಾಯಿತು. ಈ ಪ್ರಕೃತಿ ಅನ್ನೋದು ಒಂದು ಹೆಣ್ಣಿದ್ದಂಗೆ, ಮತ್ತು ಇದಕ್ಕೆ ಒಬ್ಬ ಪುರುಷ ಬೇಕು. ಅದಕ್ಕೋಸ್ಕರ ಪ್ರಕೃತಿ ಪುರುಷರ ಸಂಯೋಗದಿಂದ ನಮಗೆ ಅಜ್ಞಾನ ಆಗಿದೆ ಅಂತ ಅವರು ಕಪಿಲ ಸಾಂಖ್ಯರು ಹೇಳ್ತಾರೆ ಅಷ್ಟೇ. ಈಗ ಈ ಎರಡರನ್ನು ಬಿಡಿಸ್ಕೋಬೇಕು ಅಂತ 13ನೇ ಅಧ್ಯಾಯದಲ್ಲಿ ಅದಕ್ಕೋಸ್ಕರನೇ ಇದನ್ನೇ ಹೈಲೈಟ್ ಮಾಡಿದ್ದಾರೆ. 13ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ಪ್ರಕೃತಿ ಪುರುಷರ ವಿವೇಕ ಅಂತ ತಗೊಂಬರ್ತಾರೆ. ಇಲ್ಲಿ ಪ್ರಕೃತಿ ಅಂತಾರೆ ಇದು, ಪುರುಷ ಅಂತಂದರೆ ನಮ್ಮ ಒಳಗಡೆ ಇರೋ ಆತ್ಮಸ್ವರೂಪ. ಈ ಆತ್ಮನಿಗೂ ಅನಾತ್ಮನಿಗೂ ಕಲಬೇರಿಕೆ ಅಂತ ನಾವು ಹೇಳ್ತೀವಿ, ಇವರು ಪ್ರಕೃತಿ ಪುರುಷರಿಗೆ ಕಲಬೇರಿಕೆ ಆಗಿದೆ. ಇವುಗಳನ್ನ ಬಿಡಿಸ್ಕೋಬೇಕು, ಜ್ಞಾನದಿಂದಲೇ ಮೋಕ್ಷ ಎಲ್ಲರೂ ಹೇಳ್ತಾರೆ. ಹಾಗೆ ಇಷ್ಟು ನಮಗೆ ಅರ್ಥ ಆಯಿತು. ಅಲ್ಲಿಗೆ ಇವರು ಈ ಪ್ರಕೃತಿ ಅಂದರೆ, ಪ್ರಕೃತಿ ಎಂದರೆ ಕಾರಣವು, ಅದರಿಂದ ಉಂಟಾಗದ್ದು ಜಗತ್ತು, ಅದರ ವಿಕೃತಿ ಅಂತ ಎಂದು ಸಾಂಖ್ಯರು ಹೇಳ್ತಾರೆ. ಪ್ರಕೃತಿಯಿಂದ ಉಂಟಾಗಿರುವ ತತ್ವಗಳಲ್ಲಿ ಒಂದೊಂದು ಮತ್ತೊಂದಕ್ಕೆ ಪ್ರಕೃತಿ ವಿಕೃತಿ ಭಾವದಿಂದ ಸಂಬಂಧ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಸಾಂಖ್ಯರು ಹೇಳ್ತಾ ಇರೋದು ಎಲ್ಲಕ್ಕೂ ಮೂಲವಾಗಿರುವ ಪ್ರಧಾನವೇ ಮುಖ್ಯವಾಗಿ ಪ್ರಕೃತಿ ಎಂದು ಅವರು ಕರೀತಾರೆ. ಇಲ್ಲಿಗೆ ಕಪಿಲ ಸಾಂಖ್ಯರು ಪ್ರಪಂಚ ಸೃಷ್ಟಿಯಾಗಬೇಕಾದ್ರೆ ಈ ಪ್ರಧಾನದಿಂದ ಪ್ರಪಂಚ ಸೃಷ್ಟಿ ಆಯಿತು ಅಂತಾರೆ. ಸೇಮ್ ವೈಶೇಷಿಕರು, ನೈಯಾಯಿಕರು, ಅವರು ವೇದಗಳನ್ನೇ ಒಪ್ಪೋರು, ವೇದಗಳಿಗೆ ಸರೆಂಡರ್ ಆದವರು, ಅವರು ಹೇಳೋದು ಆಟ್ ಅಣುಗಳಿಂದ ಪ್ರಪಂಚ ಸೃಷ್ಟಿ ಆಗಿದೆ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ, ಯಾವುದು ಒಪ್ಪಬೇಕು ಇವಾಗ? ಈಗ ನಮ್ಮ ವೇದಾಂತ ಏನು ಹೇಳುತ್ತೆ ಅದನ್ನು ತಗೋಬೇಕು. ಇಲ್ಲ ಇಲ್ಲ, ಅನಾತ್ಮದಿಂದ ಪ್ರಪಂಚ ಹೆಂಗೆ ಸೃಷ್ಟಿ ಆಗುತ್ತೆ? ಆಗೋದಿಲ್ಲ, ಆತ್ಮನಿಂದಲೇ ಸೃಷ್ಟಿ ಆಗಿರಬೇಕು, ಚೇತನದಿಂದಲೇ ಸೃಷ್ಟಿ ಆಗಿರಬೇಕು. ಚೇತನದಿಂದ ಅಚೇತನ, ಚೇತನ ಇವೆಲ್ಲ ಸೃಷ್ಟಿ ಆಗ್ಬೋದು, ಅಚೇತನದಿಂದ ಚೇತನ ಸೃಷ್ಟಿ ಆಯಿತು ಅಂದರೆ ನಂಬಕ್ಕಾಗೋದಿಲ್ಲ. ಆದ್ದರಿಂದ ಹಂಗಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಚೇತನದಿಂದ, ಚೇತನ ಅಂತಂದರೆ ಪರಮಾತ್ಮನಿಂದಲೇ ಪ್ರಪಂಚ ಸೃಷ್ಟಿ ಆಯಿತು, ಬ್ರಹ್ಮನಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ಇವುಗಳೆಲ್ಲ ನಾವು ಬೇಕಾದಷ್ಟು ಸರ ಬೇರೆ ಕಡೆಗಳಲ್ಲೆಲ್ಲ ಈ ಇದರಲ್ಲಿ ತುಂಬ ಚೆನ್ನಾಗಿ ಡೀಲ್ ಮಾಡ್ತಾರೆ. ಯಾವುದು ಗೌಡಪಾದ ಹೃದಯದಲ್ಲಿ, ಅಲ್ಲಿ ನೋಡೋಣ. ಒಟ್ಟಿನಲ್ಲಿ ಏನಾಯಿತು, ಇಲ್ಲಿ ಮೂರು ಗುಣಗಳು ಅದು ಇಂಪಾರ್ಟೆಂಟು ಹೇಳ್ತಾ ಇದ್ದಾರೆ ಇಲ್ಲಿ. ಇನ್ನು ಮುಂದಕ್ಕೆ ಹೋಗೋಣ. ಅಲ್ಲಿಗೆ ಪ್ರಕೃತಿಯಿಂದಲೇ, ಈಗ ಪ್ರಧಾನದಿಂದ ಪ್ರಕೃತಿ, ಪ್ರಕೃತಿಯಿಂದಿದ್ದ ತಕ್ಷಣ ಏನು, ಪ್ರಪಂಚ ಅಂತ ಅವಸ್ಥೆ ಒಳಗಡೆ ಇರೋದು. ಅದು ಯಾವ್ಯಾವುದು ನಮಗೆ ಗೊತ್ತಿದೆ, ಅರ್ಧ ರಿಸನ್ ಅದನ್ನು ಹೇಳ್ತಾರೆ ಅವರು.
ಸೊ ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ದೇಶಕಾಲ ಕಾರ್ಯಕಾರಣ ಭಾವ ಅಂತ ವಿಂಗಡವಾಗಿ ಜಗತ್ತೆಲ್ಲವೂ ಉಂಟಾಗಿರುತ್ತೆ. ಇದು ಇವು ಮೂರು ಗುಣಗಳಿಂದ ಆಗಿರುತ್ತೆ. ಇಲ್ಲಿ ಆದಿದೈವಿಕದಲ್ಲಿ ನಿಮಗೆ ದೇವತೆಗಳು, ರಾಕ್ಷಸರು, ಗಂಧರ್ವರು, ಯಕ್ಷ ಗಂಧರ್ವರು ಸೇರ್ಕೊಂಡ್ಬಿಡ್ತಾರೆ, ಋಷಿಗಳು ಎಲ್ಲರೂ ಸೇರ್ಕೊಂಡ್ಬಿಡ್ತಾರೆ. ಆದಿ ಭೌತಿಕದಲ್ಲಿ 84 ಲಕ್ಷ ಜೀವರಾಶಿಗಳು, ಆಧ್ಯಾತ್ಮಿಕದಲ್ಲಿ ಈ ನಾನು ಇಷ್ಟು ಎಲ್ಲ ಸೇರ್ಕೊಂಡ್ಬಿಡ್ತೀವಿ. ಮತ್ತು ವ್ಯವಹಾರ ಆಗಬೇಕಾದ್ರೆ ಕಾಲ ದೇಶ ಕಾರ್ಯಕಾರಣ ಇರಬೇಕು, ಇವೆಲ್ಲ ಗೊತ್ತಿದೆ. ಇವಿಷ್ಟಕ್ಕೂ ಮೂರು ಗುಣಗಳು ಬದ್ಧವಾಗಿರುತ್ತೆ. ನೀವು ದೇವತೆಗಳು ತಗೊಳ್ರಿ, ಮೂರು ಗುಣಗಳೇ ಇರ್ತಾರೆ. ರಾಕ್ಷಸರು ತಗೊಳ್ರಿ, ಮೂರು ಗುಣಗಳೇ ಇರ್ತಾರೆ. ಈಗ ಇವನಿದ್ದ ಭಕ್ತ ಪ್ರಹ್ಲಾದ ದೋ ರಾಕ್ಷಸರು ಸತ್ವಗುಣದವನು ಹೇಗಿದೆ ನೋಡ್ರಿ, ಹಾಗೆ ಹಾಗೆ ಇದ್ದೇ ಇರ್ತಾರೆ. ಆದರೆ ದೇವತೆಗಳು ಮೋಸ್ಟ್ಲಿ ಸತ್ವಗುಣದಲ್ಲಿರ್ತಾರೆ. ಏನು ಸತ್ವಗುಣದಲ್ಲಿರ್ತಾರೆ ಅಂದರೆ ಏನು ಮುಕ್ತರಾಗ್ಬಿಟ್ಟಿರ್ತಾರೆ ಅಂತ ಏನಲ್ಲ. ಈಗ ನೋಡ್ರಿ, ಇಲ್ಲಿ ದೇವತೆಗಳಲ್ಲಿ ಇಂದ್ರ ದೇವತೆಗಳ ಒಡೆಯ, ಈಗ ಅವನು ಮುಕ್ತನಾಗಿದ್ದಾನ? ಆಗಿದ್ದಿದ್ರೆ ಗುರುಗಳ ಹತ್ರ ಯಾಕೆ ಹೋಗ್ಬೇಕಾಗಿತ್ತು? ದೇವತೆಗಳಿಂದ ಇಂದ್ರ, ರಾಕ್ಷಸರಿಂದ ವಿರೋಚನ, ಇಬ್ಬರು ಹೋಗ್ತಾರೆ. ಅಲ್ಲಿ ದೇವತೆಗಳಲ್ಲಿ ವಿರೋಚನ ಹೋಗ್ತಾನೆ, ಗೊತ್ತು ನಮಗೆ. ಆದ್ದರಿಂದ ಇವರು ಮುಕ್ತರಾಗಿಲ್ಲ ಅಂತ ಆಯಿತು. ಈಗ ಇವರು ಮುಕ್ತರ ಆಗಿದ್ದರೆ ಇಂದ್ರ ಆ ಅಹಲ್ಯನ ಹಾಗೆ ಪ್ರೀತಿಸಿ ಅವನಿಗೆ ಕಾಮ ಇತ್ತು ಅಂತಿಲ್ವೋ? ಕಾಮ ಇದ್ದರೆ ಅವನು ಮುಕ್ತನಾಗಿದ್ದಾನ? ನಾವು ಟೆಸ್ಟ್ ಮಾಡ್ಕೋಬೇಕು. ಮುಕ್ತನಾಗಿದ್ದೇನೆ ಅನ್ನೋದಕ್ಕೆ ಈ ಸ್ಕೇಲ್, ಮೆಷರಿಂಗ್ ಸ್ಕೇಲ್. ನನ್ನ ಅಂತಃಕರಣದಲ್ಲಿ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ ಎಷ್ಟೆಷ್ಟಿದೆ? ನಾನು ಸಾಧನೆ ಮಾಡಿರೋದ್ರಿಂದ ನನ್ನಲ್ಲಿ ಎಷ್ಟು ಕಡಿಮೆ ಆಗ್ತಾ ಇದೆ ಚೆಕ್ ಮಾಡ್ಕೋಬೇಕು ನಾವು. ಈಗ ದೇವತೆ ಪದವಿ ಬರಬೇಕಾದ್ರೆ, ಇಂದ್ರ ಪದವಿ ಬರಬೇಕಾದ್ರೆ 100 ಅಶ್ವಮೇಧ ಯಾಗಗಳನ್ನ ಮಾಡಬೇಕು, ಗೊತ್ತಿದೆ ನಮಗೆ ಅಲ್ವಾ? ಆ ಬರಿ ಚಕ್ರವರ್ತಿ 99 ಮಾಡಿಬಿಟ್ಟಿರ್ತಾನೆ, ಆದರೂ ಕೂಡ ಒಂದೇ ದಿಕ್ಕೆ ಬಿಡದೆ ಅವನ ರಾಕ್ಷಸರ ಪಟ್ಟಕ್ಕೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ನಮ್ಗೆ ಅದ್ರ ಕತೆ ಗೊತ್ತಿದೆ. ಬಲಿ ಚಕ್ರವರ್ತಿ ಇಲ್ಲಿ ಗೊತ್ತಿದೆ. ಆದರೆ ಅದು ಒಂದು ಅವತಾರದಲ್ಲಿ, ಅಲ್ಲಿಗೆ ಇಂದ್ರ ಆಗಬೇಕಾದ್ರೆ 100 ಅಶ್ವಮೇಧ ಮಾಡಿರಬೇಕು. ಕರ್ಮದಿಂದ ಸಾಧ್ಯ ಇದು. ಆದರೂ ಆಗಿದ ತಕ್ಷಣ ತುಂಬ ಸತ್ವಗುಣ ಇರಬಹುದು, ಆದರೂ ಅಲ್ಲಿ ಕೆಟ್ಟ ಗುಣಗಳಿರೋ ಚಾನ್ಸಸ್ ಇರುತ್ತೆ. ಈಗ ಇಂದ್ರನಿಗೆ ಭಯ ಇರಲಿಲ್ವಾ ಅವನ ರಾಜ್ಯದ ಮೇಲೆ? ಯಾವಾಗ ರಾಕ್ಷಸರು ಬಂದು ನಾನು ಸೀಟ್ನ ಕಿತ್ಕೊತಾರೋ ಅನ್ನೋ ಭಯ ಇತ್ತು ಅಂತಂದರೆ ಮುಕ್ತನಲ್ಲಿ ಅವನಿಗೆ ಅಭಯ ಸ್ವರೂಪನಾಗಿರಬೇಕು ಮುಕ್ತನ. ಆದರೆ ನೋಡ್ರಿ, ಇಂಥವನು ಗುರುಗಳ ಹತ್ರ ಹೋಗ್ತಾನೆ, ಎಷ್ಟು ವರ್ಷ ಸಾಧನೆ ಮಾಡ್ತಾನೆ ಸ್ವಾಮಿ, ಮೊದಲು ಎತ್ಕೊತಾನೆ ಗುರುಗಳು 32 ವರ್ಷ ಬ್ರಹ್ಮಚರ್ಯ ಪಾಲನೆ ಮಾಡಿ ಅಂತ ಹೇಳ್ತಾರೆ. 32 ವರ್ಷ ಸ್ವಾಮಿ, 12 ವರ್ಷ 12 ವರ್ಷ 24 ವರ್ಷ 32 ವರ್ಷ 2000 ಡಬ್ಬಲ್ಗಿಂತ ಜಾಸ್ತಿ ಆಯಿತು. 32 ವರ್ಷ ಮಾಡಿದ್ರು ಮುಕ್ತನಾದ್ನ ಅವನು ಆಗಲಿಲ್ಲ, ಅವನು ಕನಸನ್ನು ತಿಳ್ಕೊಳಕ್ ಬರಲಿಲ್ಲ, ಎಚ್ಚರದಲ್ಲಿ ತಿಳ್ಕೊಳ್ಳೋದಿರಲಿಲ್ಲ. ಕನಸೇನಂದ್ರೆ ಏನು ಗೊತ್ತಿಲ್ಲ, ಹೋಗ್ಬಿಟ್ಟ, ತಿರ್ಗ ಬಂದ, ತಿರ್ಗ ಬಂದಿದ್ದೆ. ಇನ್ನು 32 ವರ್ಷ ಬ್ರಹ್ಮಚರ್ಯ, ಗುರುಗಳ ಸೇವೆ, ಮತ್ತು ವೇದಗಳನ್ನ ಅಧ್ಯಯನ ಮಾಡೋದು. ಯಾರು? ಇಂದ್ರ, ದೇವತೆಗಳ ಒಡೆಯ, ಸತ್ವಗುಣದಲ್ಲಿರೋನು. ಅದಾದ್ಮೇಲೆ ಮತ್ತಿನ್ನು 32 ವರ್ಷ ಮಾಡ್ತಾನೆ. ಅಷ್ಟೆಲ್ಲ ಆದರೂ ಕೂಡ ಇನ್ನು ಮುಕ್ತನಾಗಿಲ್ಲ. ಅಲ್ಲಿಗೆ ಎಷ್ಟು ವರ್ಷ ಆಯಿತು? ತಿರ್ಗ ಇನ್ನು 5 ವರ್ಷ ಮಾಡು ಅಂತಾನೆ. ಗುರು ಸೇವೆ ಅಲ್ಲೆಲ್ಲ ಇದ್ಕೊಂಡು ಮಾಡಬೇಕು ಅವನು. ಯಮನಿಯಮಗಳ ಪಾಲನೆ ಮಾಡಬೇಕು, ಅಮನಿತ್ವಾದಿ ಸಾಧನೆಗಳನ್ನು ಸಾಧನೆ ಮಾಡಬೇಕು. ಒಟ್ಟು 101 ವರ್ಷ ಆದಮೇಲೆ ಮುಕ್ತನಾಗ್ತಾನೆ. ನಾವೇನು ಮಾಡಿದ್ದೀವಿ ಸ್ವಾಮಿ ಸಾಧನೆ? ಯಾವ ಬ್ರಹ್ಮಚರ್ಯ ಪಾಲನೆ ಮಾಡಿದ್ದೀವಿ? ಯಾವ ತ್ಯಾಗವನ್ನು ಮಾಡಿದ್ದೀವಿ? ಯಾವ ಗುರುಗಳು ಸೇವೆ ಮಾಡಿದ್ದೀವಿ? ಗುರು ಸೇವೆ ಮಾಡೋದು ಅಂತಂದರೆ ಬರೀ ಅವರ ಅಂಗಸೇವೆ, ಸ್ಥಳ ಸೇವೆ ಇವು ಮುಖ್ಯ ಅಲ್ಲ. ಮತ್ತು ಇನ್ಯಾವುದು ಮಾಡಬೇಕು ಅಂತ? ಅವರ ಮನಸ್ಸಿನ ಸೇವೆ ಮಾಡಬೇಕು. ಇದನ್ನು ಮಾಡಿದವನು ಭರತ. ಹಾಗೆ ಇನ್ನು ಆತ್ಮಸೇವೆ, ಅದು ಮಾಡೋದು ಇಂಪಾರ್ಟೆಂಟು. ನಿಜವಾಗಿ ಇದು ಇಂಪಾರ್ಟೆಂಟ್, ಬೇಕಾಗಿರೋದು ನಮಗೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ ಅಂಗಸೇವೆ ಏನು ಮಾಡಲಿಲ್ಲ, ಸ್ಥಳ ಸೇವೆ ಮಾಡಲಿಲ್ಲ, ಮನಸ್ಸಿನ ಸೇವೆ ಮಾಡಲಿಲ್ಲ, ಆತ್ಮನ ಸೇವೆ ಮಾಡಿದ್ರು ಒಬ್ಬರೇ ಒಬ್ಬರು, ಭಗವತ್ಪಾದರು. ಇದು ಇಂಪಾರ್ಟೆಂಟು. ಎಷ್ಟು ಜನ್ಮಗಳು ಮಾಡ್ತೀರಾ ಅಂಗಸೇವೆ, ಸ್ಥಳ ಸೇವೆ, ಮನಸ್ಸಿನ ಸೇವೆ?
ಆದ್ದರಿಂದ ಆಂಜನೇಯ ಮಾಡ್ದ ಆತ್ಮಸೇವೆ, ಅವನೆಲ್ಲನೂ ಮಾಡ್ದ, ಅದಕ್ಕೆ ಅವನು ಮುಕ್ತನಾದ, ಸೀತೆ ಮುಕ್ತಳಾದಳು. ಹಾಗೆ ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಇವು ಪುರಾಣಗಳಲ್ಲಿ ಬಂದರೂ ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಕ್ಲಿಯರ್ ಕಟ್ ಬರುತ್ತೆ. ಬರೀ ನಾವು ಉಪನಿಷತ್ತುಗಳು ವೇದಗಳು ಓದಿದ್ರೆ ಇವರು ಅರ್ಥ ಆಗೋದಿಲ್ಲ ಅಂತ ಹೇಳಿನೇ ವೇದವ್ಯಾಸರು 18 ಪುರಾಣಗಳು 18 ಉಪಪುರಾಣಗಳನ್ನ ಬರೆದಿದ್ದು. ನಾವು ಹೀಗೆ ಕಂಪೇರ್ ಮಾಡಿಕೊಂಡಾಗ ನಮಗೆ ಓಹೋ ಮೋಕ್ಷ ಅಂದರೆ ಎಲ್ಲಿದೆಯಪ್ಪ ಅಂತ ಗೊತ್ತಾಗತ್ತೆ ಅನ್ನೋದಕ್ಕೋಸ್ಕರ ಹೇಳಿದ್ದು. ಓಕೆ, ಈಗ ಏನೋ ವಿಚಾರ ಬಂತು, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಅಲ್ಲಿ ಹೇಳಿದ್ರೆ ಚೆನ್ನಾಗಿ ನಾಟುತ್ತೆ ಅಂತ ಹೇಳಬೇಕಾಯ್ತು ಅಷ್ಟೇ. ಅಲ್ಲಿ ಏನಾಯಿತು, ಎಲ್ಲರಿಗೂ 3 ಗುಣಗಳಿರುತ್ತೆ, ಪ್ರಾಣಿಗಳು ಕೂಡ 3 ಗುಣಗಳಿಂದ ಇರುತ್ತೆ, ದೇವತೆಗಳು ರಾಕ್ಷಸರು ಪ್ರತಿಯೊಬ್ಬರೂ ಕೂಡ ಅನ್ನೋದು ಗೊತ್ತಾಯಿತು. ಅಲ್ಲಿಗೆ ಈ 3 ಗುಣಗಳ ಸ್ವಭಾವವೇ ಎಲ್ಲಿ ಎಲ್ಲೆಲ್ಲಿ ತೋರ್ಕೊತ ಇರೋದು, ಈ 3 ಗುಣ ಅದಾಯ್ತಲ್ಲ, ಗುಣಗಳಲ್ಲಿ ಯಾವುದು ಮನುಷ್ಯನ ಅಂತಃಕರಣದಲ್ಲಿ ಎದ್ದು ತೋರ್ಕೊಳ್ಳುವುದೋ, ಅವನ ಬುದ್ಧಿ ಅವನು ಮಾಡುವ ಕರ್ಮ ಅದರ ಸ್ವಭಾವವನ್ನು ಅನುಸರಿಸುತ್ತದೆ. ಇದು ಇಂಪಾರ್ಟೆಂಟು. ಈಗ ಇಲ್ಲಿವರೆಗೂ ಬಂದಿದ್ದೀವಲ್ಲ, ಇನ್ನು ಮುಂದಕ್ಕೆ ಹೋಗ್ಬಿಡ್ತೇನೆ, ಆಮೇಲೆ ಇದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ. ನಾವು ಅರ್ಥ ಮಾಡ್ಕೋಬೇಕಾಗಿರೋದಿದೆ, ಪ್ರಕೃತದಲ್ಲಿ ಭಗವಂತನು ಹೇಳಿರುವುದೇನೆಂದರೆ ಮನುಷ್ಯನು ಒಂದು ಕ್ಷಣವೂ ಸುಮ್ಮನೆ ಇರೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಸತ್ವಗುಣ ಇದ್ದರೆ ಯಾರಲ್ಲಿ ಸತ್ವಗುಣ ಇರುತ್ತೋ ಅವನು ಸತ್ವಗುಣಕ್ಕೆ ಸಂಬಂಧಪಟ್ಟಂಥ ಕರ್ಮಗಳನ್ನೇ ಮಾಡ್ತಾ ಇರ್ತಾನೆ. ಸತ್ವಗುಣದ ಲಕ್ಷಣ ಏನಪ್ಪ, ಜ್ಞಾನ ಮತ್ತು ಆನಂದ. ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ, ಅವನು ಸುಮ್ಮನೆ ಕುಂಡ್ರಸೋದಿ ಇಲ್ಲ, ಜ್ಞಾನ. ಅದನ್ನು ಕಲಿಬೇಕು, ಇದನ್ನು ಕಲಿಬೇಕು, ಸಂಗೀತ ಕಲಿಬೇಕು, ಅದು ಕಲಿಬೇಕು, ಮ್ಯೂಸಿಕ್ ಕಲಿಬೇಕು, ಅದು ಕಲಿಬೇಕು, ಶಾಸ್ತ್ರ ಕಲಿಬೇಕು, ಮತ್ತು ನಾನು ಪಾಮಿಸ್ಟ್ ಕಲಿತೀನಿ, ಹಾರಸ್ಕೋಪ್ ನೋಡ್ತೀನಿ, ಅದು ನೋಡ್ತೀನಿ, ಇದು ನೋಡ್ತೀನಿ, ಆ ಕಲೆ ಈ ಕಲೆ ಹೀಗೇ ಸುತ್ತಾ ಇರ್ತಾರೆ ಅವರಿಗೆ. ಅದಕ್ಕೆ ಅದು ಈ ಸತ್ವಗುಣದವ್ರ ಲಕ್ಷಣ ಹೀಗೆ ನೀವು ನೋಡ್ರಿ ಬೇಕಾದರೆ. ಕೊನೆಗೆ ಅವರಿಗೆ ಓಹೋ ಏನು ಮಾಡಿದ್ರು ಇದು ಕಾಮ, ಅಲ್ಲಿಗೆ ಈ ಒಂದು ವಿದ್ಯೆ ಇದೆ, ಆತ್ಮವಿದ್ಯೆ ಜ್ಞಾನವಿದ್ಯೆ, ಇಲ್ಲಿಗೆ ಹೆಂಗೋ ಬರ್ತಾರೆ, ಅಲ್ಲಿಂದ ಇಲ್ಲಿಂದ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ನಿಮಗೆ ಪುರಾಣಗಳಲ್ಲಿ ಎಕ್ಸಾಂಪಲ್ ಬೇಕಾ, ನಾರದರಿಗೆ 64 ವಿದ್ಯೆ ಗೊತ್ತಿತ್ತು, ಸುಮ್ಮನೆ ಇದ್ರ ಯಾಕೆ, ಆ ಸತ್ವಗುಣ ಸುಮ್ಮನೆ ಕುಂಡ್ರಸಲ್ಲ, ಅದು ಕಲಿಬೇಕು, ಇದು ಕಲಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಸುತ್ತಿಸ್ತಾ ಇರುತ್ತೆ. ಕೊನೆಗೆ ಅವ್ರಿಗೆ ಹೆಂಗೋ ಈ ವಿದ್ಯೆ ಸಿಕ್ಬಿಡುತ್ತೆ. ಸಿಕ್ಕಿದ ಮೇಲೆ ಎಲ್ಲ ವಿದ್ಯೆಗಳನ್ನ ಆ ಕಡೆ ವೇಸ್ಟ್ ಬ್ಯಾಸ್ಕೆಟ್ಗೆ ಹಾಕಿ ಇದು ಅಂದು ಹಿಡ್ಕೊತಾರೆ, ಅದು ಬಂದಿದೆಯಾ ಚೆಕ್ ಮಾಡ್ಕೋಬೇಕು. ಮತ್ತು ಅವನು ಆನಂದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾನೆ, ಅವನು ಆನಂದವಾಗಿ ಸಿಕ್ಬಿಟ್ಟಿರುತ್ತೆ ಅವನಿಗೆ, ಸತ್ವಗುಣದಲ್ಲಿರೋವನಿಗೆ ಆನಂದ ಸಿಕ್ಕಿರುತ್ತೆ. ಹೇಳಬೇಕು ಅಂತಂದರೆ ಈ ತಮೋಗುಣ ರಜೋಗುಣದಲ್ಲಿರೋವನಿಗಿಂತ ಅವನಿಗೆ ಹೆಚ್ಚಿನ ಆನಂದ ಇರುತ್ತೆ. ಸತ್ವಗುಣದಲ್ಲಿರೋವನು ಹೇಗಿರ್ತಾನೆ ಗೊತ್ತಾ, ರಾಮ ಕೃಷ್ಣ ಇಬ್ಬರನ್ನೂ ಹೋಲಿಸ್ಬೋದು, ಬಟ್ ಇಬ್ಬರು ಅವತಾರ ಪುರುಷರು. ಇವಾಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತೇನೆ, ರಾಮಕೃಷ್ಣನ್ನ ಒಂದು ಸ್ಕೂಲ್ಗೆ ಎಂಟರ್ ಆಗೋದಕ್ಕೆ ಬಿಡ್ರಿ, ರಾಮ ಎಲ್ಲೋ ಹೋಗಿ ಕೂತ್ಕೊ, ಕೃಷ್ಣ ಎಲ್ಲೋ ಹೋಗಿ ಕೂತ್ಕೊತಾನೆ, ಫಸ್ಟ್ ಬೆಂಚ್ನಲ್ಲಿ ಹೋಗಿ ಕೃಷ್ಣ ಕೂತ್ಕೊತಾನೆ, ಕಾಲ ಮೇಲೆ ಕಾಲಲ್ಲಿ ಆಡಿಸ್ಕೊಂಡು ಕೂತ್ಕೊತಾನೆ. ಅದೇ ನಮ್ಮ ರಾಮ ಕಳಿಸ್ರಿ, ಹಿಂದಿನ ಬೆಂಚ್ನಲ್ಲಿ ಹೋಗಿ ಕೂತ್ಕೊತಾನೆ, ಕಾಲ ಮೇಲೆ ಕಾಲ ಕೊಡೋಲ್ಲ ಅವನು, ಮರ್ಯಾದ ಪುರುಷೋತ್ತಮ ಅವನು. ಇಬ್ಬರು ಅವತಾರ ಪುರುಷರೇ ನೋಡ್ರಿ, ಎಷ್ಟು ವ್ಯತ್ಯಾಸ ಇದೆ. ಈಗ 10 ಅವತಾರದಲ್ಲಿ ಒಬ್ರು ಇದ್ದಂಗೆ ಒಬ್ರು ಇಲ್ಲ, ಲೆಕ್ಕ ಲೆಕ್ಕ ಹಾಕ್ಕೊಳ್ರಿ ನೀವು. ಇನ್ನು ಮುಕ್ತರಾದವರು ಒಂದೇ ಥರ ಇರ್ತಾರೇನೋ, ಇರೋದಿಲ್ಲ, ಅವ್ರು ನೋಡೋದಕ್ಕೆ ಬೇರೆ ಬೇರೆ ಥರ ಇರ್ತಾರೆ. ಅರ್ಥವ್ರು ಇದ್ದಂಗೆ ಇರ್ತಾರೆ, ಬೆರ್ತವ್ರು ಇದ್ದಂಗೆ ಇರ್ತಾರೆ, ಮರ್ತವ್ರು ಇದ್ದಂಗೆ ಇರ್ತಾರೆ, ಮೈ ಮರ್ತವರು, ಅರ್ಥವರು, ಬೆರ್ತವರು, ನುರ್ತವರು, ಮೈ ಮರ್ತವರು, ಹೆಂಗೆ ಬೇಕಾದರೂ ಇರ್ಬೋದು. ಇರಲಿ, ಅದೆಲ್ಲ ಇಂಪಾರ್ಟೆಂಟು. ಇಲ್ಲಿ ಏನು ಹೇಳಿದೆ ಅಂದರೆ ಸತ್ವಗುಣದಲ್ಲಿರೋವನು ಹಿಂದೆ ಇರ್ತಾನೆ, ಆದರೆ ಅವನು ಎಲ್ಲರಿಗಿಂತ ಮುಂದೆ ಇರ್ತಾನೆ ಮನಸ್ಸಿನಲ್ಲಿ. ಹಾಗೆ ಬಟ್ ಇವರು ನಡ್ಕೊಳ್ಳೋ ವ್ಯವಹಾರದ ರೀತಿ ನಾನು ಹೇಳ್ತಾ ಇರೋದು. ಹಾಗೆ ಏನಾದರೂ ಇದ್ಕೊಳ್ಳಿ, ಇಬ್ಬರು ಅವತಾರ ಪುರುಷರೇ ರಾಮಕೃಷ್ಣ, ಬಟ್ ಅವ್ರು ನಡ್ಕೊಳ್ಳೋ ರೀತಿ ನೋಡ್ರಿ ಹೇಗಿರುತ್ತೆ ಅನ್ನೋದಕ್ಕೆ, ಇದು ಸತ್ವಗುಣದ ಲಕ್ಷಣ. ಈಗ ಈ ಸತ್ವಗುಣದವನು ಆಯಿತು, ಈಗ ರಜೋಗುಣದವನು ಹೇಗಿರ್ತಾನೆ, ಅವನಿಗೆ ಅಹಂಕಾರ ಬಲ್ತಿರುತ್ತೆ. ಸತ್ವಗುಣಿಗೆ
ತಿನ್ನೌಟ್ ಆಗಿರುತ್ತೆ, ಇರುತ್ತೆ ಅಹಂಕಾರ, ಕರ್ತೃತ್ವ ಭೋಕ್ತೃತ್ವ ಇರುತ್ತೆ, ತಿನ್ನೌಟ್ ಆಗಿರುತ್ತೆ ಸತ್ವಗುಣಿಗೆ. ಹಿಂದಿನ ಜನ್ಮಗಳ ಸಾಧನೆಗಳಿಂದ ಅವನ ಸತ್ವಗುಣ ಬಂದಿರೋದೆ ಅದಕ್ಕೋಸ್ಕರ. ಅದಕ್ಕೋಸ್ಕರ ರಜೋಗುಣಿಗೆ ಏನಿರುತ್ತದೋ ಕರ್ತೃತ್ವ ಭೋಕ್ತೃತ್ವ ಹೆಮ್ಮರ. ಅವನು ಏನೇ ಮಾಡಲಿ ನಾನು ಹೇಳ್ದಂಗೆ ಕೇಳಬೇಕು, ಎಲ್ಲ ನನ್ನಂಗೆ ನಡಿಬೇಕು, ನಾನು ಹೇಳಿದ್ದೆ ಕರೆಕ್ಟ್, ಯಾರು ಹೇಳಿದ್ದು ನಂಬಲ್ಲ ಕೇಳಲ್ಲ, ಯಾರು ಕೇಳೋದು ಕೇಳಲ್ಲ. ಇದು ರಜೋಗುಣದ ಸ್ವಭಾವ. ಸತ್ವಗುಣದವನು ಹೆಂಗಿರ್ತಾನೆ, ಬೆಣ್ಣೆ ಇದ್ದಂಗೆ. ಹಂಗೆ ಹಂಗೆ ಮಾಡ್ತೀರಾ ಮಾಡಿರಿ, ಹಿಂಗೆ ಮಾಡ್ತೀರಾ ಮಾಡಿರಿ, ನನಗೇನು ಅಭ್ಯಂತರ ಇಲ್ಲ ಮಾಡಿರಿ ಅಂತಿರ್ತಾನೆ ಅವನು. ರಜೋಗುಣದವನು ಅಲ್ಲಾಡ್ಸರಿ ನೋಡೋಣ, ಯಾವ ಫೀಲ್ಡ್ನಲ್ಲಿರಲಿ ಅಲ್ಲಾಡ್ಸಕ್ಕೆ ಬರೋದಿಲ್ಲ, ಹಿಂಗಿರ್ತಾರೆ ರಜೋಗುಣದವರು. ಮತ್ತು ಇನ್ನೊಂದೇನು, ಹೆಸರು ಬೇಕು, ಕೀರ್ತಿ ಬೇಕು, ನನಗೆ ಹೊಗಳ್ಬೇಕು, ಪೇಪರ್ನಲ್ಲಿ ಬರಬೇಕು, ಇವೆಲ್ಲ ಇರುತ್ತೆ ಅವರಿಗೆ. ಮತ್ತು ಫಲಾಪೇಕ್ಷೆ, ಫಲ ಇದ್ದಿದ್ರೆ ನಾನ್ಯಾಕೆ ಮಾಡಲಿ ಅಂತ ಹಿಂಗಿರ್ತದೆ. ಇದು ರಜೋಗುಣದ ಲಕ್ಷಣ. ಅದಕ್ಕೋಸ್ಕರ ಯಾವುದೇ ಕೆಲಸ ಮಾಡಲಿ ಅವರ ಮನಸ್ಸು ಹೀಗಿರುತ್ತೆ. ಇದು ಈಗ ಇನ್ನು ಮುಂದಕ್ಕೆ ಹೋಗೋಣ. ತಮೋಗುಣದವನು ಅವನು ಹೆಂಗಿರ್ತಾನೆ, ಅವನು ನೋಡೋದಿಕ್ಕೆ ನೀವು ಗುಣಾತೀತನಂಗೆ ಕಾಣ್ತಾನೆ ಅವನು, ಆದರೆ ಅವನು ಗುಣಾತೀತ ಅಲ್ಲ, ರಜೋಗುಣಕ್ಕಿಂತ ಕೆಳಗಡೆ ಇರ್ತಾನೆ. ತಮೋಗುಣಿ, ಆಸೆಗಳು ತುಂಬ ಇರುತ್ತೆ ಮೈ ಇದರಲ್ಲಿ, ಕಾಮ ಕ್ರೋಧ ಲೋಭ ಮದ ಮಾತ್ಸರ್ಯಗಳು ತಾಂಡ ಮಾಡ್ತಾ ಇರುತ್ತೆ, ರಜೋಗುಣಕ್ಕಿಂತ ಜಾಸ್ತಿ ಇರುತ್ತೆ. ಬಟ್ ಮೈ ಗಳ್ಳತನ, ಪೋಸ್ಟ್ಪೋನ್ಮೆಂಟ್, ಅವನು ಮಾಡೋದಕ್ಕೆ ಸೋಂಬೇರಿತನ, ಇದಿರೋದ್ರಿಂದ ಅವನು ಯಾವುದಕ್ಕೂ ಹೋಗೋದಿಲ್ಲ. ಮೂರೊತ್ತು ನಿದ್ದೆ ಮಾಡ್ಕೊಳ್ಳೋದು, ಪೋಸ್ಟ್ಪೋನ್ ಮಾಡೋದು, ಇವು ಮಾಡ್ತಾ ಇರ್ತಾರೆ. ಆಸೆ ಮಾತ್ರ ಕುದೀತಾ ಇರುತ್ತೆ ಒಳಗಡೆ, ಸಿಕ್ಕಿದ್ರೆ ಏನು ಬಿಡೋದಿಲ್ಲ, ಸುಲಭವಾಗಿ ಸಿಕ್ಕಿದ್ರೆ, ಫ್ರೀಯಾಗಿ ಸಿಕ್ಕಿದ್ರೆ ಮಜಾ ಮಾಡ್ತಾನೆ, ಎಂಜಾಯ್ ಮಾಡ್ತಾನೆ. ಬಟ್ ಆ ಥರದ್ದು, ಆ ಥರ ನೇಚರ್ ಇವಂದು. ಆದ್ದರಿಂದ ಇವನಿಗೆ ಕರ್ತೃತ್ವ ಭೋಕ್ತೃತ್ವ ಇನ್ನೂ ಜಾಸ್ತಿ ಹೆಮ್ಮರವಾಗಿರುತ್ತೆ. ಆದ್ದರಿಂದ ಇವನು ನೋಡೋದಕ್ಕೆ ಒಳ್ಳೆ ಸೋಂಬೇರಿ ಥರ ಕಾಣ್ತಾನೆ. ಇಲ್ಲಿ ನೋಡಿಬಿಟ್ರೆ ಇವನು ಮುಕ್ತನಾಗ್ಬಿಟ್ಟಿದ್ದಾನ ಅಥವಾ ಸತ್ವಗುಣಿ ಥರ ಇದ್ದಾನ ಅಂತ ಅನಿಸ್ಬಹುದು, ಬಟ್ ಅಲ್ಲ. ಈಗ ಮೂರು ಗುಣಗಳ ವಿಚಾರ ಇಲ್ಲಿ ಸ್ವಾಮಿಗಳು ಹೇಳಿದರು. ಆದ್ದರಿಂದ ಈ ಯಾವುದಾದ್ರೂ ಒಂದು ಕರ್ಮವನ್ನು ಮಾಡ್ತಲೇ ಇರಬೇಕು, ಅವನು ಮಾಡುವಾಗ ಅವನ ಡಿಸಿಷನ್ನು ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡ್ರಿ ಹೇಗಿದೆ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ ಅಂತೀರಾ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಒಂದು ಸುಂದರವಾಗಿರೋ ಹೆಣ್ಣು ಬರ್ತಾ ಇರ್ತಾಳೆ ಅಂತ ಇಟ್ಕೊಳ್ರಿ. ಈಗ ಒಬ್ಬ ಮುಕ್ತನ ಆದವನು ಆ ಸುಂದರವಾದ ಹೆಣ್ಣನ್ನು ನೋಡಿದ್ರೆ ಅವನು ಗುಣಾತೀತ ಮಾಡಿಬಿಟ್ಟಿರ್ತಾನೆ. ರಮಣ ಮಹರ್ಷಿಗಳಂಥವ್ರು ನೋಡಿದ್ರು ಅಂತ ಇಟ್ಕೊಳ್ರಿ, ಏನಂತಾರೆ ಅವರು, ಇದು ಎಲುಬು ಅಷ್ಟೇ, ಇದು ಮೂಳೆಗಳ ಒಂದು ಎಲುಬು ಬರ್ತಾ ಇದೆ ಅಂತ ನೋಡ್ತಾರೆ ಅಷ್ಟೇ. ಎಲುಬು ಬೋನ್ಸ್ ಅಷ್ಟೇ ಅವರು ನೋಡೋದು. ಈಗ ಒಬ್ಬ ಕಾಮುಕ ಬರ್ತಾನೆ ಅಂತ ಇಟ್ಕೊಳ್ರಿ, ಅಕಸ್ಮಾತ್ ಸತ್ವ ಈ ಮುಕ್ತನಾದವನ್ನು ನಾನು ಹೇಳಿದೆ, ಇನ್ನೊಬ್ಬ ಸತ್ವಗುಣ ಬರ್ತಾನೆ ಅಂತ ಇಟ್ಕೊಳ್ರಿ, ಅವನ ಹೆಂಗೆ ನೋಡ್ತಾನೆ, ಯಾರೋ ಹೆಂಗಸರು ಬರ್ತಾ ಇದ್ದಾರೆ, ಅವನು ತಾಯಿ ರೂಪದಲ್ಲೋ ಅಕ್ಕನ ರೂಪದಲ್ಲೋ ಅನ್ಕೋಬಹುದು. ರಜೋಗುಣಿ ಇದ್ದವ ಇನ್ನ ಕಾಮುಕನು ಬಂದರೆ ಅವನ ಹೆಂಗೆ ನೋಡ್ತಾನೆ, ಕಾಮುಕನು ಕಾಮದ ಕಣ್ಣಿನಿಂದನೇ ನೋಡ್ತಾನೆ. ನೋಡ್ರಿ ಇವು ಗುಣಗಳು ಅವನ ಹಿಂದೆ ನೂಕೋದಿಕ್ಕೆ, ಅವನು ಅದನ್ನು ವಸ್ತುನ ನೋಡೋ ರೀತಿ ಹೇಗೆ ನೋಡ್ರಿ ಹೇಗಿದೆ. ಅದೇ ಸತ್ವಗುಣದವನು ತಾಯಿ ರೂಪದಲ್ಲೋ ಅಕ್ಕನ ರೂಪದಲ್ಲೋ, ನಮ್ಮ ಅಕ್ಕನೂ ನಮ್ಮ ತಾಯಿನೂ ಯಾರೋ ಹೆಂಗಸು ಬರ್ತಾ ಇದ್ದಾರಪ್ಪ ಅನ್ಕೊಳ್ತಾರೆ, ಸತ್ವಗುಣದ ಲಕ್ಷಣ. ಅದೇ ರಜಗುಣದವನಾದರೆ ಎಂಜಾಯ್ ಮಾಡಬೇಕೋ, ನಾನು ಪಡಿಬೇಕು, ನನಗೆ ಬೇಕು ಅನ್ನೋ ರೀತಿಯಲ್ಲಿ ನೋಡ್ತಾನೆ ಹಾಗೆ. ಇನ್ನು ತಮೋಗುಣಿಯವನು ಆಸೆ ಇದೆ ಬಟ್ ಸೋಂಬೇರಿದ್ದಾನೆ ಆ ಒಂದು. ಈಗ ನೋಡ್ರಿ ಅಲ್ಲಿ ಒಬ್ಬ ಸನ್ಯಾಸಿ ಬಂದರೆ ಹಂಗೆ ನೋಡ್ತಾನೆ, ಅದೇ ಒಬ್ಬ ಕಾಮಕರು ಬಂದರೆ ಕಾಮದ ಕಣ್ಣಿನಿಂದ ನೋಡ್ತಾನೆ, ನಾಯಿ ಬಂದರೆ ಮಾಂಸದ ದೃಷ್ಟಿಯಿಂದ ನೋಡುತ್ತೆ. ಅದೇ ಸುಂದರವಾಗಿರೋ ಹೆಣ್ಣು ಒಂದೇ ವಸ್ತು, ಹೇಗೆ ನಾವು ನೋಡೋದಕ್ಕೆ ಇಷ್ಟು ರೀತಿಗಳಿಂದ ನೋಡ್ತೀವೋ ಅವರ ಕ್ರಿಯೆ ಕೂಡ ಹಾಗೇ ಇರುತ್ತೆ. ಕಾಮಕರಾದವನೇನು ಮಾಡ್ತಾನೆ, ಅವನು ಕಂಡಿದ ತಕ್ಷಣ ಅದು ಚೆನ್ನಾಗಿದೆ, ನನಗೇ ಬೇಕು, ನಾನೇ ಅನುಭವಿಸ್ಬೇಕು ಅಂತ ಅದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೋಗ್ತಾನೆ. ನೋಡ್ರಿ ಈ ಗುಣ ಇದ್ದಿದ್ದರಿಂದ ಅವನ ಹಿಂದೆಗಡೆ ಕತ್ತಿನ ಬಟ್ಟಿ ಇಟ್ಟು ನುಗ್ಗುತ್ತೆ ಹಾಗೆ.
ಈಗ ಫಾರ್ ಎಕ್ಸಾಂಪಲ್ ವೀರಪ್ಪ ಇದ್ದ ಅಂತ ಇಟ್ಕೊಳ್ರಿ, ಅಲ್ಲಿ ಹಣ ಹಣ ಇತ್ತು ಅಂತ ಇಟ್ಕೊಳ್ರಿ, ಕಳ್ತನ ಮಾಡೋದೇ ಮೂಡ್ ಅವನಿಗೆ, ಅವ್ರ ಹತ್ರ ಹಣ ಇದೆ, ಯಾವಾಗ ಕಿತ್ಕೊಳ್ಳಿ, ಯಾವಾಗ ಕೊಂದ್ರಾದರೂ ಸರಿ ಏನಾದರೂ ಸರಿ ಮಾಡಿ ನಾನು ಕಿತ್ಕೋಬೇಕು, ಸ್ವೇಚ್ಛ ಪ್ರವೃತ್ತಿ ಆಗುಣ, ಇದು ಎಲ್ಲದಕ್ಕಿಂತ ಕೆಳಗಡೆ ಮಟ್ಟದ್ದು. ಹಾಗೆ ಇನ್ನೊಂದು, ಕಳ್ಳರಿಗೆ ಯಾವ ಗುಣ ಇರುತ್ತೆ ಪ್ರಶ್ನೆ ಕೇಳ್ತಾ ಇದ್ದೆ ನಾನು, ಕಳ್ಳರಿಗೆ ಯಾವ ಗುಣದಲ್ಲಿ ಇರ್ತಾರೆ ಯಾರಾದರೂ? ರಜೋಗುಣ. ರಾಜ್ಯಗುಣ ಇರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಅಲ್ಲಿ ತಮೋಗುಣ ಇದ್ರೆ ಏನಾಗುತ್ತೆ, ನಿದ್ದೆ ಮಾಡಿಬಿಡ್ತಾನೆ, ಕಳ್ತಾನಕ್ಕೆ ಹೋಗ, ಅವನು ರಾತ್ರಿ ಹೊತ್ತು ಎದ್ದು ಕಳ್ತಾನಕ್ಕೆ ಹೋಗ್ಬೇಕು, ಹೋಗ್ತಾನೆ ಅವನು, ಫಸ್ಟ್ ಆಫ್ ಆಲ್ ಅವನು ಹೇಳದೇ ಇಲ್ಲ ರಾತ್ರಿ ಹೊತ್ತು ಆಗಲಿ ಬೆಳಗ್ಗೆ ಹೊತ್ತ, ಸೋಂಬೇರಿ, ಮೂರು ಹೊತ್ತು ನಿದ್ದೆ ಮಾಡೋನು, ಆಲಸ್ಯ. ಆದ್ದರಿಂದ ರಜಗುಣದಲ್ಲಿರಬೇಕು. ಅದಕ್ಕೆ ವಿವೇಕಾನಂದರು ಒಂದು ಸಾರಿ ಯಾರೋ ಹೋಗಿದ್ದೆ, ನನಗೆ ಜಪ ಕೊಡಿ, ಜಪ ಕೊಡಿ, ನನಗೆ ಇದು ಕೊಡಿ, ದೀಕ್ಷೆ ಕೊಡಿ ಅಂತ ಕೇಳ್ತಾರೆ. ವಿವೇಕಾನಂದರು ಗೊತ್ತಾಗುತ್ತೆ ತಮೋಗುಣಿ ಅಂತ. ಅದಕ್ಕೆ ವಿವೇಕಾನಂದರು ಏನು ಸಜೆಸ್ಟ್ ಮಾಡ್ತಾರೆ ಗೊತ್ತಾ, ಅಪ್ಪ ಕಳ್ತನ ಮಾಡೋದೇನು ಇದು, ನಮಗೇನಿಸುತ್ತೆ ಸ್ವಾಮಿಗಳು ಕೇಳಿದ್ರೆ ಕಳ್ತನ ಮಾಡೋಕ್ಕೆ ಹೇಳ್ತಾರಾ ಅಂತ. ಅದರ ಅರ್ಥ ಅದಲ್ಲ, ನೀವುದ್ದೆಲ್ಲಿದೆಯಾ, ಹೇಗಾದರೂ ಮಾಡಿ ರಜಗುಣಕ್ಕೆ ಬರಬೇಕು. ಕಳ್ತನ ಮಾಡಬೇಕಾದ್ರೆ ರಜಗುಣ ಇರಬೇಕು, ಆ್ಯಕ್ಟಿವ್ ಆಗಿರಬೇಕು, ಎನರ್ಜೆಟಿಕ್ ಆಗಿರಬೇಕು. ಬಟ್ ನಾನು ನನ್ನದು ಅಹಂಕಾರ ಅದು ಇದ್ದೇ ಇರುತ್ತೆ. ಯಾರು ಬೇಕಾದರೂ ಮೋಸ ಹಾಕೋದು, ಟೋಪಿ ಹಾಕೋದು ಗೊತ್ತಿರಬೇಕು, ರಜಗುಣದವನು ಗೊತ್ತಿರುತ್ತೆ ಅಂತವೆಲ್ಲ. ಯಾಕೆ ಹೇಳ್ತೇನೆ ಅಂತಂದರೆ, ಈ ಗುಣಗಳು ನಾವು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದ್ದರಿಂದ ಈ ಜನರು ಗುಣಗಳೆಂಬ ಪಿಶಾಚಿಗಳಿಗೆ ವಶರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರೂ ಕೂಡ ನೋಡ್ಕೋಬೇಕು ಆ ವಸ್ತುವಿನ ನೋಡೋ ರೀತಿ, ಮತ್ತು ಅದಕ್ಕೆ ಕ್ರಿಯೆ, ಮತ್ತು ಅದನ್ನು ಪಡ್ಕೋಬೇಕೋ ಬೇಡ, ಇವೆಲ್ಲ ಆ ಗುಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡ್ರಿ, ನಮ್ಮ ಗೌರ್ಮೆಂಟೇ ತಗೊಂಡು, ಯಾವುದೇ ತಗೊಳ್ಳಿ, ಗೌರ್ಮೆಂಟ್ನಲ್ಲಿರೋರೆಲ್ಲ ರಜಗುಣದವರೇ. ಕಳ್ಳರು ಗೌರ್ಮೆಂಟ್ನಲ್ಲಿರೋರು ತಮೋಗುಣದಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ. ಹೋಲ್ಸೇಲಾಗಿ ನೀವು ನೋಡಬೇಕು ಅಂತಂದರೆ ರಜಗುಣದವರು, ಯಾಕೆಂತಂದರೆ ಅಲ್ಲಿ ಆ್ಯಕ್ಟಿವ್ ಆಗಿರಬೇಕು, ಅದಕ್ಕೆ ಇದಕ್ಕೆ ಕಸರತ್ತು ಮಾಡಬೇಕು, ರೌಡಿ ಕೆಲಸಕ್ಕೂ ರಜಗುಣ ಇರಬೇಕು, ಮತ್ತು ಒಳ್ಳೆ ಕೆಲಸಕ್ಕಂತೂ. ಇವಾಗ ನರೇಂದ್ರ ಮೋದಿ ಯಾವ ಗುಣ ಹೇಳ್ತೀರಾ? ನಾನು ಪ್ರಶ್ನೆ ಸುಮ್ಮನೆ ಕೇಳ್ತಾ ಇದ್ದೆ. ನರೇಂದ್ರ ಮೋದಿ ಯಾವ ಗುಣಕ್ಕೆ ಹಾಕ್ತೀರಾ? ಸತ್ವಗುಣ. ಮುಗಿದೋಯ್ತು, ಯಾರನ್ನೇ ಕೇಳ್ರಿ ಹಾಕ್ತೀರಾ? ಅದೇ ನೀವು ಇಂದಿರಾ ಗಾಂಧಿ ಆಗಲಿ ಅಥವಾ ಅವ್ರ ಮಗ ಆಗಲಿ, ಮಗ ಅಲ್ಲ ಸೊಸೆ ಆಗಲಿ, ಇವರೆಲ್ಲ ಬರ್ತಾ ಇದ್ದಾರಲ್ಲ ಇವಾಗ, ಇವನು ಅವರ ಮೊಮ್ಮಗ ಇಂಥವರೆಲ್ಲ ಯಾವ ಗುಣಕ್ಕೆ ಹಾಕ್ತೀರ ಅವ್ರನ್ನ? ರಜಗುಣನೇ. ಬಟ್ ಲೆಕ್ಕಾಚಾರ, ಎಷ್ಟು ಮೋಸ, ವಂಚನೆ, ಕಪಟ ಹೇಗಿರುತ್ತೆ, ಸ್ವಾರ್ಥ, ಆ ಹಣಕ್ಕೋಸ್ಕರ ಅದು ಏನು ಎತ್ಕೊಂಡು ಹೋಗ್ತಾರೆ ನನಗಂತೂ ಅರ್ಥ ಆಗೋದಿಲ್ಲ. ಹಾಂ, ಲೆಕ್ಕ ಹಾಕ್ಕೊಳ್ರಿ. ಈಗ ಸತ್ವಗುಣದಲ್ಲಿರೋ ಲಕ್ಷಣ ಏನು? ಸಿಂಪ್ಲಿಸಿಟಿ. ಸಿಂಪ್ಲಿಸಿಟಿ ಈಸ್ ನೆಕ್ಸ್ಟ್ ಟು ದಿ ಗಾಡ್ಲಿನೆಸ್. ಇನ್ನೊಂದು, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ದಿ ಗಾಡ್ಲಿನೆಸ್. ಎಲ್ಲಿ ಸಿಂಪ್ಲಿಸಿಟಿ ಇರುತ್ತೋ ಅಲ್ಲಿ ಕ್ಲೀನ್ಲಿನೆಸ್ ಇರುತ್ತೆ, ಎಲ್ಲಿ ಕಾಂಪ್ಲೆಕ್ಸಿಟಿ ಇರುತ್ತೋ ಅಲ್ಲಿ ಕ್ಲೀನ್ಲಿನೆಸ್ ಇಟ್ಕೊಳ್ಳೋಕೆ ಬರದೇ ಇಲ್ಲ. ಈ ರಜಗುಣದವ್ರು ಇನ್ನೊಂದು ರಾಮಾಯಣ ಏನು ಅಂದರೆ, ಕಾಂಪ್ಲೆಕ್ಸಿಟಿ, ಹಂಗಿರಬೇಕು ಹಿಂಗಿರಬೇಕು, ಹೈ ಕ್ಲಾಸ್ ಆಗಿರಬೇಕು. ಈ ರಾಜರು ಆ ಗುಣದ ಅದರಲ್ಲಿ ರಜಗುಣ ಸ್ವಭಾವದವರು, ಅವ್ರಿಗೆ ಹಿಂಗಿದ್ರೆ ಹಂಗಿದ್ರೆ ಒಪ್ಪೋದಿಲ್ಲ, ಹಿಂಗೆ ಇರಬೇಕು ಹಂಗೆ ಇರಬೇಕು, ನೋಡೋರು ಏನನ್ಕೊತಾರೆ, ಇವೆಲ್ಲ ಅವ್ರಿಗಿರುತ್ತೆ. ಅದೇ ಒಬ್ಬ ಸನ್ಯಾಸಿ ಹೆಂಗಿರ್ತಾನೆ, ಏನಿದಿರಲಿ ಇಲ್ಲದೇ ಇರಲಿ ಆಗಿರ್ತಾರೆ. ಆದ್ದರಿಂದ ಈ ಗುಣಗಳ ಮೇಲೆ ನಮಗೆ ಬೇಕಾದಷ್ಟು ನಮ್ಮ ವಿಚಾರಗಳು ಗೊತ್ತಾಗುತ್ತೆ. ನಾವು ಮೆಲುಕು ಹಾಕೋಂತ ಇರಬೇಕು, ನಾನು ಯಾವ ಗುಣ ಅಂತ, ಇವನು ಎಂಥ ಗುಣ ಅಂತ ಎಲ್ಲ ಚೆಕ್ ಮಾಡಬೇಕಾಗಿರೋದು. ಆದ್ದರಿಂದ ಇವರು ಸತ್ವಗುಣದಲ್ಲಿರೋರು ದೇಶಕ್ಕೋಸ್ಕರ ಏನು ಮಾಡೋಣ, ಪ್ರಜೆಗಳಿಗೆ ಏನು ಮಾಡೋಣ, ಅಥವಾ ಆ ಪ್ರಜೆಗಳಿಗೆ ನನ್ನಿಂದ ಒಳ್ಳೆಯದೇನಾಗಬೇಕು ಅಂತ ಅವ್ರಿಗೆ ಕಷ್ಟ ಆದರೂ ಸರಿ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದು ಸತ್ವಗುಣದ ಲಕ್ಷಣ. ರಜೋಗುಣದವನು ನಾನು ಚೆನ್ನಾಗಿದ್ದರೆ ಸಾಕು, ಬೇರೆಯವರು ಹಾಳಾಗೋಗ್ಬಿಡ್ಲಿ, ಹೆಂಡತಿ ಮಕ್ಕಳಿಗೂ ಕೇರ್ ಮಾಡೋಲ್ಲ, ಹಂಗಿರ್ತಾರವ್ರು ರಜೋಗುಣದವರು. ಇರಲಿ, ಅಲ್ಲಿ ಕರ್ಮವೆಂಬುದು ಅವರ ವಶದಲ್ಲಿಲ್ಲ. ಕರ್ಮ ನಿಜವಾಗ್ಲು ನಮ್ಮ ವಶದಲ್ಲಿಲ್ಲ. ಈಗ ಹೇಳ್ತೇವಲ್ಲ ನಾವು, ಏ ಕರ್ಮ ಅಂದರೆ ಏನು, ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆಗೋಯ್ತು ಅಂತ, ಆಗದೇ ಇರೋ ಕೆಲಸ ಅದು. ಯಾಕೆ ನಮ್ಮನ್ನು ನಮ್ಮ ಕತ್ತಿನ ಹಿಂಭಾಗದಲ್ಲಿ ಆ ಮೂರು ಗುಣಗಳು ಯಾವ ಗುಣ ನಾವು ಪ್ರಧಾನವಾಗಿರುತ್ತೋ ಅದು ನಮ್ಮನ್ನು ಕೆಲಸ ಮಾಡೋದಕ್ಕೆ ಮುಂದಕ್ಕೆ ಒದ್ದುತ್ತಾ ಇರುತ್ತೆ, ನೂಗ್ತಾ ಇರುತ್ತೆ, ದಬ್ಬುತ್ತಾ ಇರುತ್ತೆ. ಅದಕ್ಕೆ ಸ್ವಾಮಿಗಳು ಹೇಳ್ತಾರಲ್ಲಿ, ಕರ್ಮವೆಂಬುದು ನಮ್ಮ ವಶದಲ್ಲಿಲ್ಲ. ಯಾರ ವಶದಲ್ಲಿದೆ ಸ್ವಾಮಿ?
ಗುಣಗಳ ವಶದಲ್ಲಿದೆ, ಅವರೇ ಕರ್ಮಕ್ಕೆ ವಶರಾಗಿ ದುಡಿತಾ ಇರ್ತಾರೆ. ನಮ್ಮ ವಶದಲ್ಲಿಲ್ಲ, ನಾವೇ ಅದಕ್ಕೆ ಕರ್ಮಕ್ಕೆ ವಶರಾಗಬೇಕು. ಯಾಕೆ ವಶರಾಗಬೇಕು? ಆ ಕರ್ಮದ ಹಿಂದೆಗಡೆ ಗುಣಗಳಿದೆ. ಈಗ ನೋಡ್ರಿ, ಈಗ ನಾವು ಎಲ್ಲಿಗೆ ಬಂದ್ವಿ? ಆಸೆ ಎಂಬುದನ್ನು ಎಂಬುದು ಅವರನ್ನು ಹಾಗೆ ಮಾಡಿಸುತ್ತಿರುತ್ತದೆ. ಈಗ ಸತ್ವ ರಜಸ್ತಮೋ ಗುಣದ ಹಿಂಭಾಗದಲ್ಲಿ ಆಸೆ. ಎಲ್ಲಿಗೆ ಬಂದ್ವಿ ಇವಾಗ? ಇದು ಇಂಪಾರ್ಟೆಂಟ್ ಪಾಯಿಂಟ್, ಇಲ್ಲಿ ಬಿಡಿಸ್ಕೊಳ್ಳೋ ಸ್ವಲ್ಪ ಇದೆ. ಈಗ ನಮಗೆ ಗೊತ್ತಿರೋ ಹಾಗೆ ಕಾಮ ಅಂತ ಹೇಳ್ತೀವಿ. ಕಾಮದ ಹಿಂಭಾಗದಲ್ಲಿ ಏನಿದೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಎಲ್ಲ ಬೇಗ ಬೇಗ ಹೇಳಬೇಕು. ಕಾಮ, ನಾವೆಲ್ಲ ಬಂದಿದ್ದೀವಿ, ಕಾಮದ ಹಿಂಭಾಗದಲ್ಲಿ ಏನಿದೆ? ಯಾರಾದರೂ ಅವಿದ್ಯೆ. ಅವಿದ್ಯೆ ಇದೆ. ಅವಿದ್ಯೆ ಅಂದರೆ ಏನು? ರಾಂಗ್ ನಾಲೆಡ್ಜ್. ಕರೆಕ್ಟ್. ಹಾವು ಹಕ್ಕ ತಪ್ಪಾಗಿ ತಿಳ್ಕೊಂಡಿದ್ದೆ ಅಷ್ಟೇ, ರಾಂಗ್ ನಾಲೆಡ್ಜ್. ಈಗ ಅವಿದ್ಯೆ, ಆ ರಾಂಗ್ ನಾಲೆಡ್ಜ್ ಆಗೋದಕ್ಕೆ ಕಾರಣ ಏನು? ಹಿಂದಕ್ಕೆ ಬೇಗ. ಅಧ್ಯಾಸ. ಅಧ್ಯಾಸ ಅಂದರೆ ಕಲಬೇರಿಕೆ, ಹಾವು ಹಗ್ಗದ ಕಲಬೇರಿಕೆ. ಇಲ್ಲಿ ಆತ್ಮ ಅನಾತ್ಮಗಳ ಕಲಬೇರಿಕೆ, ನಿಜವಾದ ನಾನು ಡೂಪ್ಲಿಕೇಟ್ ನಾನು ಕಲಬೇರಿಕೆ ಆಗಿದೆ. ಇಲ್ಲಿ ಯಾವಾಗ ಕಲಬೇರಿಕೆ ಆಯಿತು, ಎಲ್ಲಿ ಕಲಬೇರಿಕೆ ಆಯಿತು? ಗಾಢ ನಿದ್ರೆಯಲ್ಲಿದ್ದಾಗ ನಾವು ಆತ್ಮನಾಗಿರ್ತೀವಿ. ಅಲ್ಲಿ ಏನೂ ಇಲ್ಲ, ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ ಪ್ರಮಾತೃತ್ವ ಏನೂ ಇಲ್ಲ. ಅಲ್ಲಿ ಎಚ್ಚರ ಬಂದಿದ ತಕ್ಷಣ ನಾನು ಈ ಡೂಪ್ಲಿಕೇಟ್ ನಾನು, ಈ ಡೂಪ್ಲಿಕೇಟ್ ನಾನು ನಾನು ಆಬ್ಜೆಕ್ಟ್ ಅಂತ ಕರಿತೀನಿ, ಅದನ್ನು ಸಬ್ಜೆಕ್ಟ್ ಅಂತ ಕರಿತೀನಿ, ಇದನ್ನು ಆಬ್ಜೆಕ್ಟ್ ಅಂತ ಕರಿತೀನಿ, ಇವೆರಡರ ಕಲಬೇರಿಕೆ ಆಗುತ್ತೆ. ಅಥವಾ ಅದನ್ನು ಆತ್ಮ ಅಂತ ಕರಿತೀನಿ, ಇದನ್ನು ಅನಾತ್ಮ ಅಂತ ಕರಿತೀನಿ, ಆತ್ಮ ಅನಾತ್ಮಗಳ ಕಲಬೇರಿಕೆ. ಉಸ್ಮತ್ ಪ್ರತ್ಯಯ ಗೋಚರ ಹೋ ಅಸ್ಮತ್ ಪ್ರತ್ಯಯ ಗೋಚರ ಹೋ ಕಲಬೇರಿಕೆ ಆಗುತ್ತೆ. ಯಾವಾಗ ನಾನು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಕಲಬೇರಿಕೆ ಆಯಿತು, ಆಗಿದ ತಕ್ಷಣ ರಾಂಗ್ ನಾಲೆಡ್ಜ್ ಶುರುವಾಯಿತು. ಅಧ್ಯಾಸ. ಏನು ರಾಂಗ್ ನಾಲೆಡ್ಜು? ಎರಡು ಕಲಬೇರಿಕೆ ಆಗಿದೆ, ಆತ್ಮ ಅನಾತ್ಮಗಳದ್ದು, ನನಗೆ ಬಿಡಿಸ್ಕೊಳಕ್ ಬರೋಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ? ಹಾವೇ ಸತ್ಯ, ಹಾಗೆ ಈ ಶರೀರವೇ ಸತ್ಯ ಅನ್ಕೊತೀನಿ ನಾನು. ಇದು ಅಧ್ಯಾಸ ಅಂದರೆ ರಾಂಗ್ ನಾಲೆಡ್ಜ್. ಯಾವಾಗ ನಿಮಗೆ ಅಧ್ಯಾಸ ಬಂತೋ, ಯಾವುದು ನೀವಲ್ಲವೋ ಅದು ನೀವು ಅಂತ ಅಂದುಕೊಂಡ್ರೋ, ಆಗೇನಾಯಿತು? ಕಾಮ ಬರುತ್ತೆ. ಈಗ ನೋಡ್ರಿ, ಕಾಮ ಆದಮೇಲೆ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೆ ಕರ್ಮ ಅಂತ. ಇಲ್ಲಿ ಕಾಮ ಆಗಿದ ತಕ್ಷಣ ಸಂಕಲ್ಪ ಮಾಡ್ತೀವಿ, ಸಂಕಲ್ಪ ಮಾಡಬೇಕು. ಕಾಮ ಎಲ್ಲಿ ಬರೋದು? ಅಂತಃಕರಣದಲ್ಲೇ. ಸಂಕಲ್ಪ ಎಲ್ಲಿ ಮಾಡೋದು? ಅಂತಃಕರಣವೇ. ಗುಣಗಳು ಎಲ್ಲಿರೋದು? ಅಂತಃಕರಣದಲ್ಲೇ. ಎಲ್ಲದಕ್ಕೂ ಅಂತಃಕರಣ. ಇವೊಂದು ಹಿಂದೆ ಮುಂದೆ ಏನು ಬೇಕಾದರೂ ಮಾಡ್ಕೊಳ್ರಿ. ಅಲ್ಲಿಗೆ ಕಾಮ ಬಂತು, ಕಾಮ ಬಂದಿದ್ದ ತಕ್ಷಣ ನಾನು ಸುಮ್ಮನೆ ಕುಂಡ್ರಿಸೋದಿಲ್ಲ. ಈಗ ಅಲ್ಲಿ ಹಾವು ಅಂತ ಬಂತು, ಅದು ಕಾಮವೇ. ಈಗ ಹಾವಿನಿಂದ ತಪ್ಪಿಸ್ಕೋಬೇಕು, ದುಃಖ ನಿವೃತ್ತಿ. ಹಾವನ್ನ ಹೊಡೆದಾಕ್ಬೇಕು ಅಥವಾ ಓಡೋಗ್ಬೇಕು, ಅಥವಾ ಬೆಳ್ಳಿ ಅಂತ ಗೊತ್ತಾಯಿತು ಅದನ್ನು ತಗೋಬೇಕು ಆಸೆ, ಅದಕ್ಕೋಸ್ಕರ ಆ ಕಡೆ ಓಡೋಗ್ಬೇಕು. ಒಟ್ಟಿನಲ್ಲಿ ಕ್ರಿಯೆ. ಈಗ ಪ್ರಶ್ನೆ ಬರೋದು, ಇಲ್ಲಿ ಒಬ್ಬೊಬ್ಬರು ಒಂದೊಂಥರ ಡಿಸಿಷನ್ ತಗೊತಾರೆ ಆ ಸಂದರ್ಭದಲ್ಲಿ. ಈಗ ಅದನ್ನೇ ನಾನು ಇಷ್ಟೊತ್ತು ನಿಮಗೆ ಹೇಳಿದ್ದು. ಯಾವುದೋ ಒಂದು ಹೆಣ್ಣು ಬಂದಿದ್ದ ತಕ್ಷಣ ಸುಂದರವಾಗಿರೋ ಹೆಣ್ಣು ಮುಕ್ತನಾದವನು ಹೇಗೆ ನೋಡ್ತಾನೆ, ಕಾಮುಕನ ಹೇಗೆ ನೋಡ್ತಾನೆ, ಸತ್ವಗುಣಿ ಹೇಗೆ ನೋಡ್ತಾನೆ, ರಜಗುಣಿ ಹೇಗೆ ನೋಡ್ತಾನೆ, ತಮಗುಣಿ ಹೇಗೆ ನೋಡ್ತಾನೆ, ನಾಯಿ ಹೇಗೆ ನೋಡುತ್ತೆ, ಮಾಂಸದ ದೃಷ್ಟಿಯಿಂದ ನೋಡುತ್ತೆ, ಹಿಂಗೆಲ್ಲ ಹೇಳಿದ್ವಿ. ಈಗ ಈ ನೋಡೋ ವಸ್ತುಗಳು ಹಿಂಗೆ ಹೆಚ್ಚು ಕಡಿಮೆ ಆಗೋದಿಕ್ಕೆ ಕಾರಣ ಏನು? ಪ್ರಶ್ನೆ ಕೇಳ್ತಾ ಇದ್ದೀನಿ ಇವಾಗ, ಏನು ಕಾರಣ ಹಿಂಗೆ ಹೆಚ್ಚು ಕಡಿಮೆ ನೋಡೋದಕ್ಕೆ? ಗುಣಗಳು. ಗುಣಗಳು ನೋಡ, ಹೆಂಗೆ ನಮಗೆ ಆನ್ಸರ್ ಸಿಗುತ್ತೆ? ಇದು ನಾವು ಸಾಧನೆ ಮಾಡಿ ಮತ್ ರಿಪೀಟ್ ಆಗಿ ಓದ್ತಾ ಇದ್ರೆ ಮನನದಿಂದ ಸಿಗುತ್ತಿದ್ದು. ನಾನು ಎಷ್ಟೊಂದು ಸಾರಿ ಭಗವದ್ಗೀತೆ ಓದಿದ್ದೀನಿ, ಮೊದಲನೇ ಸಾರಿ ನನಗೇನು ಸಿಗಲಿಲ್ಲ ಇದು ಅಲ್ಲ, ಸಾವಿರ ನೂರಾರು ಸಾರಿ ಓದದನ್ನೇ ಓದ್ತಾ ಇದ್ದು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಸಿಗುತ್ತೆ. ಇದು ಆಸೆ ನೋಡ್ರಿ. ಇಲ್ಲಿ ಇವಾಗ ನಮ್ಗೆ ಇಷ್ಟು ದಿನ ಆ ಗುಣಗಳ ವಿಚಾರ ನಾವು ಇದಕ್ಕೆ ಕನೆಕ್ಷನ್ ಕೊಡ್ತಾ ಇರಲಿಲ್ಲ, ಸುಮ್ಮನೆ ಅಧ್ಯಾಸ ಅವಿದ್ಯೆ ಕಾಮ ಕರ್ಮ ಜನ್ಮ ಹಿಂಗೆ ಹೇಳ್ಕೊಂಡು ಹೋಗ್ಬಿಡ್ತಾ ಇದ್ವಿ.
ಈಗ ನಮಗೆ ಗುಣಗಳಿಂದ ಇನ್ನೂ ಒಂದು ನಮಗೆ ಇನ್ನು ಸ್ವಲ್ಪ ವಿಚಾರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಯಿತು. ಆದ್ದರಿಂದ ಆಶೆ ಎಂಬುದು ಅವರನ್ನು ಹಾಗೆ ಮಾಡಿಸ್ದೆ ಬಿಡೋದೇ ಇಲ್ಲ. ಹೀಗೆ ಯಾರು ಸತ್ವಗುಣದಲ್ಲಿರ್ತಾರೋ ಅವರ ಆಸೆ ಏನಿರುತ್ತೋ ಗೊತ್ತಾ? ತುಂಬ ಸತ್ವಗುಣದಲ್ಲಿರಬೇಕು ಅವರು. ಬಟ್ ಎಷ್ಟೇ ಸತ್ವಗುಣದಲ್ಲಿದ್ದವರು ಕೂಡ ಮೋಕ್ಷ ಬೇಕು ಅಂತ ಏನು ಆಸೆ ಪಡೋದಿಲ್ಲ. ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲರಾಗಿದ್ದರಲ್ಲ, ಅವರು ತುಂಬ ಸತ್ವಗುಣಿ, ತುಂಬ ಸರಳವಾಗಿ ಜೀವನ ಮಾಡ್ತಾ ಇದ್ದರು. ಅವ್ರ ರೂಮ್ ಎಲ್ಲ ಅವ್ರು ನೋಡಿದ್ರೆ ಒಂದು ಚಾಪೆ, ಒಂದು ಟೇಬಲ್ಲು, ಒಂದು ಚೇರು, ಕುಡಿಯೋದಕ್ಕೆ ಮಡಕೆಯಲ್ಲಿ ನೀರು, ಒಂದು ಚಾಪೆ ಕಾಟ್ ಮೇಲೆ ಒಂದು ಚಾಪೆ ಅಷ್ಟೇ. ಎಷ್ಟು ಸಿಂಪಲ್ ಆಗಿದ್ದರು. ದೇವರು ನಂಬ್ತಾ ಇರಲಿಲ್ಲ ಬಂತೆ, ಏನಾದರೂ ಇದ್ಕೊಳ್ಳಿ. ಅದಕ್ಕೋಸ್ಕರನೇ ಇವು ಹೇಳಕ್ಕೆ ಬರೋಲ್ಲ. ಏನು ಸತ್ವಗುಣದಲ್ಲಿ ಇದ್ದವರೆಲ್ಲ ದೇವ್ರು ಬೇಕು ಅಂತ ಹೇಳ್ತಾರೆ ಅಂತ ಹೇಳಕ್ಕೆ ಬರೋಲ್ಲ. ಬಟ್ ಸತ್ವಗುಣದಲ್ಲಿದ್ದಾರೆ. ಈಗಲ್ಲ, ಇನ್ನೀ ಅಷ್ಟೋ ಜನ್ಮಗಳಲ್ಲಿ ಬರಬೇಕು, ಮುಮುಕ್ಷತ್ವ ಬರಬೇಕಾದ್ರೆ ಏನು ಸಾಮಾನ್ಯನ ಸ್ವಾಮಿ ಲೆಕ್ಕ ಹಾಕ್ಕೊಳ್ರಿ. ಸತ್ವಗುಣದಲ್ಲಿ ಇರ್ತಾರೆ, ಅದು ಇನ್ನೆಷ್ಟು ಜನ್ಮಗಳು ತಗೊಳುತ್ತೆ ಅವ್ರಿಗೆ. ಹಾಗೆ ಆದ್ದರಿಂದ ಈ ಥರ ನಾವು ಅರ್ಥ ಮಾಡ್ಕೊತಾ ಹೋಗಬೇಕು. ನಮ್ಮ ಎದುರುಗಡೆ ಇರೋ ಎಕ್ಸಾಂಪಲ್ಸ್ನ ತಗೊಂಡು ಮೆಲ್ಕಾಗ್ತಾ ಹೋದಾಗ ಯಾರಿಗೆ ಸತ್ವಗುಣದಲ್ಲಿ ಇದ್ಕೊಂಡು ಹಿಂದಿನ ಜನ್ಮಗಳಲ್ಲಿ ಮತ್ತೆ ಸಾಧನೆಗಳು ಮಾಡೋ ಏನೋ ಮಾಡಿ ಈ ಮುಮುಕ್ಷತ್ವ ಅಂತ ಬರಬೇಕಾದ್ರೆ ಎಷ್ಟು ಜನ್ಮಗಳು ಮಾಡಿರಬೇಕು. ಮುಮುಕ್ಷತ್ವ ಯಾರು ಹೇಳ್ತೀವಿ ನಾವು? ಈ ಯಾರು ಕನಕದಾಸರಿಗೆ, ಪುರಂದರದಾಸರಿಗೆ, ಇಂಥವ್ರಿಗೆ ಹೇಳೋದು ಮುಮುಕ್ಷತ್ವ ಅಂತ. ಸಮರ್ಥ ರಾಮದಾಸರಿಗೆ, ಬ್ರಹ್ಮಚೈತನ್ಯರಿಗೆ, ಮದುವೆ ಮನೆಯಲ್ಲಿದ್ದಾಗ ಸಾವಧಾನ ಅಂದಿದ ತಕ್ಷಣ ಬಿಟ್ಟು ಹೋಗ್ಬಿಟ್ರಲ್ವಾ? ಹಾಗೆ ಆ ತುಳಸಿದಾಸರು ಹೆಂಡತಿ ಹೇಳಿದ್ದು ನನ್ನ ಮೇಲಿಟ್ಟೋ ಪ್ರೀತಿ ರಾಮನ ಮೇಲಿಟ್ಟಿದ್ದರೆ ನಮ್ಗೆ ಎಷ್ಟು ಸರಿ ಹೇಳಿಲ್ಲ, ನಮ್ಗೆ ಯಾಕೆ ಬರೋದಿಲ್ಲ ಇದು? ಹಂಗೆ ಸುಲಭವಾಗಿ ಬರೋದಿಲ್ಲ. ಫಸ್ಟ್ ನಾವು ಸತ್ವಗುಣಕ್ಕೆ ಬರಬೇಕು, ಬಂದಮೇಲೆ ಇನ್ನೆಷ್ಟು ಜನ್ಮಗಳು ಕೇಳುತ್ತೋ ಆ ಮುಮುಕ್ಷತ್ವ ಬರಬೇಕಾದ್ರೆ, ಆ ಮುಮುಕ್ಷತ್ವ ಬಂದಮೇಲೆ ಮತ್ತಿನ್ನೆಷ್ಟು ಜನ್ಮಗಳು ಕೇಳುತ್ತೋ ತತ್ವದಲ್ಲಿ ನಿಲ್ಲೋದಿಕ್ಕೆ ಎಷ್ಟು ಕಷ್ಟ ಇದೆ ನೋಡ್ರಿ. ಬಟ್ ಅಷ್ಟೇ ಸುಲಭ ಅಂತ ಇರಲಿ. ಸರ್, ಈಗ ಸತ್ವಗುಣದಲ್ಲಿದ್ದರೆ ಜಾರ್ಬೋದಾ ಸರ್? ರಜೋಗುಣಕ್ಕೆ ಹೋಗ್ತಾರ ಸರ್? ಅದು ಆ ಥರದ್ದು ಇರುತ್ತೆ ಸರ್ ನೆಕ್ಸ್ಟ್ ಜನ್ಮಕ್ಕೆ? ಹೋಗೋದಿಲ್ಲ. ಸತ್ವಗುಣದಲ್ಲಿರೋರು ಯಾವಾಗಲೂ ಸತ್ವಗುಣದಲ್ಲಿರ್ತಾರೆ. ಬಟ್ ಕೆಲವು ಸಾರಿ ಅವ್ರ ಕೈಯಿಂದ ತಪ್ಪು ನಡೆಯುತ್ತೆ, ನಡೆದ್ರೂ ಕೂಡ ಅವ್ರು ರೆಕ್ಟಿಫೈ ಮಾಡ್ಕೊಂಡ್ಬಿಡ್ತಾರೆ, ಅದು ಮಾಡ್ಕೊತಾರೆ. ಈಗ ನಾವು ಅದಕ್ಕೆ ಪುರಾಣಗಳಿಗೆ ಹೋಗ್ಬಿಡ್ಬೇಕು, ಚೆನ್ನಾಗಿ ಉತ್ತರ ಸಿಗುತ್ತೆ ನಮಗೆ. ಸೀತೆ ಆ ಜಿಂಕೆ ಮೇಲೆ ಮೋಹ ಪಟ್ಟಿದ್ದು ಎಷ್ಟು ಸಫರ್ ಮಾಡ್ತಾರೆ ಕೊನೆಗೆ ಸೀತೆ. ಇದು ಅವರು ಮುಕ್ತರು ಬಿಡಿ, ಬಟ್ ನಾವಿಲ್ಲಿ ಎಲ್ಲನೂ ಕರೆಕ್ಟಾಗಿ ಹಂಗೆ ವರ್ಣಿಸೋಕೆ ಹೋದರೆ ಆನ್ಸರೇ ಸಿಗೋದಿಲ್ಲ ನಿಮಗೆ. ನಮ್ಗೆ ಯಾವುದೋ ಒಂದು ತೊಗೋಬೇಕಲ್ಲಿ, ಪುರಾಣಗಳಲ್ಲಿ ಎಲ್ಲವನ್ನೂ ಕಂಪೇರ್ ಮಾಡ್ಕೊಳಕ್ಕೆ ಬರಲ್ಲ. ಸೀತೆ ಎಷ್ಟು ಸರಿ ಕೊರ್ತಾಳೆ, ನಾನು ಒಬ್ಬಳು ಐದು ನಿಮಿಷನೂ ಅಲ್ಲ, ಅದು 2 ನಿಮಿಷ. ಆ ಜಿಂಕೆ ಮೇಲೆ ಮೋಹ ಬಂದಿದ್ದಕ್ಕೆ 1 ವರ್ಷ ಎಷ್ಟು ಕಷ್ಟ ಆಯಿತು ಅವಳು ಯೋಚನೆ ಮಾಡ್ತಾಳೆ. ಭರತ ಆಮೇಲೆ ಯೋಚನೆ ಮಾಡ್ತಾನೆ, ಭರತನೂ ಹಾಗೆ ಧರ್ಮವನ್ನೇ ಮರೆತು ಬಿಡ್ತಾನಲ್ಲ ಅವನು. ಯಾರ ಮೇಲೆ? ಅಣ್ಣನ ಮೇಲೆ ಮೋಹದಿಂದ. ಹೇಗಿದೆ ನೋಡ್ರಿ, ಬಟ್ ಅವರು ರೆಕ್ಟಿಫೈ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಾಗೋಯ್ತು ಅವನಿಗೆ, ಅಣ್ಣನ ಹತ್ರ ಹೋದಾಗ ಮತ್ತೆ ಅಲ್ಲಿ ಆ ಗುರುಗಳು ಅವೆಲ್ಲ ಚರ್ಚೆ ಆದಾಗ ಆಗಿದ ತಕ್ಷಣ ಓಹೋ ಅವನ ತಪ್ಪು ಅರ್ಥ ಆಯಿತು. ಅಲ್ಲಿ ಆ ಭರತನ ತಪ್ಪೇನು ಗೊತ್ತಾ? ನನ್ನ ಹಾಗಾಗಬೇಕು, ಏನದು ಅಣ್ಣ ವಾಪಸ್ ಬಂದ್ಬಿಡ್ಬೇಕು. ಬಟ್ ಅದರಲ್ಲಿ ಅವನ ಪ್ರೀತಿ, ಅವನ ಭಕ್ತಿ ಪರಾಕಾಷ್ಠದಲ್ಲಿದೆ. ಬಟ್ ಅವನ ಧರ್ಮವನ್ನು ಬಿಟ್ಬಿಟ್ಟ. ಅದಕ್ಕೆ ಹೇಳಿದ್ದು ಧರ್ಮವನ್ನು ಎನಿ ಕಾಸ್ಟ್ ಬಿಡಬಾರ್ದು. ರಾಮ ಬಿಡಲಿಲ್ಲ, ಅದಕ್ಕೆ ಅವನ ಮರ್ಯಾದಾ ಪುರುಷೋತ್ತಮ ಅಂತ ಹೆಸರು. ಎಷ್ಟು ನೋಡ್ರಿ, ಹೀಗೆ ನಾವು ಇದು ಮನನ, ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ನಾವು ಮೆಲ್ಕ್ ಹಾಕಬೇಕು. ಯಾರಿಗೆ ಹಾಕ್ತಾರೋ ಅವ್ರಿಗೆ ಇದು ಕ್ಲಿಯರ್ ಆಗುತ್ತೆ. ಇಲ್ಲ ಅಟ್ಲೀಸ್ಟ್ ಯಾರು ಮನನ ಮಾಡ್ತಾರೋ ಅವ್ರ ಜೊತೇಲಿ ನಾವು ಚರ್ಚೆ ಮಾಡೋದು, ಕೇಳೋದು ಮಾಡ್ತಾ ಇರಬೇಕು. ಆಗ ನಮಗೂ ಕ್ಲಿಯರ್ ಆಗೋಕ್ಕೆ ಶುರುವಾಗುತ್ತೆ. ನೋಡ್ರಿ ಹೇಗಿದೆ ಈಗ ಭರತಂದು ಕರೆಕ್ಟೇ, ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ. ಬಾ ಭರತನ್ನ ಎಲ್ಲಿ ನಿಜ, ಅವನು ನಿಜವಾಗ್ಲೂ ಅವನು ಭರತ ಗ್ರೇಟ್. ನಾನು ಹೇಳ್ತೇನೆ, ಭರತ ಇಸ್ ಗ್ರೇಟ್, ಲಕ್ಷ್ಮಣನ್ಗಿಂತ ಗ್ರೇಟ್. ಈಗ ಲಕ್ಷ್ಮಣ ಮಾಡಿದ್ದು ಏನು ಸೇವೆ? ಸ್ಥಳ ಸೇವೆ, ಅಂಗ ಸೇವೆ, ಎರಡು ಮಾಡ್ದ. ಬಟ್ ಭರತ ಮಾಡಿದ್ದು ಮನಸ್ಸಿನ ಸೇವೆ.
ನಾಲ್ಕು ಸೇವೆ ಉಂಟು ಗುರುಗಳಿಗೆ ಮಾಡಬೇಕಾದ್ರೆ. ಒಂದು ಸ್ಥಳ ಸೇವೆ, ಎರಡನೇದು ಅಂಗ ಸೇವೆ, ಮೂರನೇದು ಮನಸ್ಸಿನ ಸೇವೆ, ನಾಲ್ಕನೇದು ಆತ್ಮ ಸೇವೆ. ಇದನ್ನ ಸಮರ್ಥ ರಾಮದಾಸರು ಬರೆದಿದ್ದಾರೆ. ಹೀಗೆ ಕೆಲವು ಪುಸ್ತಕಗಳು ಓದ್ತಾ ಇದ್ರೆ ಅಲ್ಲಿ ಗೊತ್ತಾಗುತ್ತೆ. ಈಗ ಭರ್ತಂದೇನು, ಆ ಅಣ್ಣನ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಹೇಳ್ಕೊಂಡ. ಭರ್ತನ ತ್ಯಾಗದ ಮುಂದೆ ಅಪ್ಪ ಲಕ್ಷ್ಮಣನ ತ್ಯಾಗ ನಥಿಂಗ್ ಅನಿಸುತ್ತೆ. ಯಾರ ತ್ಯಾಗನೂ ನನಗೆ ಅಷ್ಟು ಅನ್ನಿಸ್ಲಿಲ್ಲ. ಈವನ್ ರಾಮನ ತ್ಯಾಗ ನನಗೆ ಅಷ್ಟು ಅನ್ನಿಸ್ಲಿಲ್ಲ. ಭರ್ತನ ತ್ಯಾಗ ಅಲ್ಲ, ಇವರೇನು ಕಾಡಿಗೆ ಹೋದ್ರು ಅಲ್ಲಿ ಏನೂ ಇಲ್ಲ, ಇರಬೇಕಾಯ್ತು. ಏ ಬ ಇವನಿಗೆ ಲಕ್ಷ್ಮಣನಿಗೆ ಹೆಂಡತಿ ಇಲ್ಲ, ದೂರ ಇರಬೇಕಾಯ್ತು. ಬಟ್ ಭರ್ತ ಅಲ್ಲಿ ಇದ್ದುಕೊಂಡು, ರಾಜ್ಯದಲ್ಲಿ ಇದ್ದುಕೊಂಡು ಹೆಂಡತಿಯಿಂದ ದೂರ ಇರಬೇಕು, ಆ ಸುಖವನ್ನು ಬಿಟ್ಟು ಅವನು ಕಾಡ್ತಾರ ಸನ್ಯಾಸಿಗಳ ಥರ ಇದ್ದುಕೊಂಡು ಗೆಟ್ಟಿ ಗೆಣಸು ತಿನ್ಕೊಂಡಿದ್ನಲ್ಲ, ಅವನ ತ್ಯಾಗದ ಮುಂದೆ ಯಾವುದಿದೆಯಪ್ಪ. ಇದು ಲಕ್ಷ್ಮಣನಿಗೆ ಅರ್ಥ ಆಯ್ತಾ? ಆಗಲಿಲ್ಲ. ಯಾಕೆ? ಸ್ವಲ್ಪ ರಜಗುಣ ಸ್ವಭಾವ. ರಾಮನಿಗೆ ಅರ್ಥ ಆಯಿತು. ಛೆ, ಭರತ ಯುದ್ಧಕ್ಕೆ ಬಂದಿದ್ದಾನೆ ಅಂತಲ್ಲ ಲಕ್ಷ್ಮಣ ಹೇಳ್ತಾನೆ, ರಾಮ ನಂಬೋದಿಲ್ಲ. ಲಕ್ಷ್ಮಣ ಸ್ವಲ್ಪ ತಡ್ಕೊ, ನನಗೆ ಗೊತ್ತು ಭರತ ಅಂದರೆ ಯಾರು ಅಂತ. ನಿನಗೆ ಗೊತ್ತಿಲ್ಲ ಇವನು ಅಣ್ಣ ಹೇಳು, ನೀನೇನು ಸುಮ್ಮನೆ ಕೂತಿದ್ಯಲ್ಲ, ಅವನು ಯುದ್ಧ ಸಮೇತ ಬರ್ತಾ ಇದ್ದಾನೆ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ. ಎತ್ತು ಬಾಣ, ಬಿಲ್ಲು ಬಾಣ ಎತ್ತು ಅಂತ ಇವನು ಲಕ್ಷ್ಮಣ ಕುಣಿತಾ ಇದೆ. ಇದು ರಜಗುಣ ಸ್ವಭಾವ. ಲಕ್ಷ್ಮಣ ಏನು ರಜಗುಣ ಅಲ್ಲ ಅಲ್ಲ, ಕೆಲವು ಸಲ ಈ ಗುಣಗಳು ಮೇರಕ್ಕೆ ಬಂದ್ಬಿಡುತ್ತೆ. ಯಾವ ಗುಣ ಮೇರಕ್ಕೆ ಬರುತ್ತೋ ನಮ್ಮನ್ನು ಬೇರೆ ಗುಣಗಳು ಅದ್ಮಿಟ್ಕೊಂಡ್ಬಿಡುತ್ತೆ. ಈಗ ಲಕ್ಷ್ಮಣನಲ್ಲಿ ಬಂದಿದ್ದು ರಜಗುಣ, ಸತ್ವಗುಣ ಅಲ್ಲ. ದೋ ಈಸ್ ಎ ಸತ್ವಗುಣ. ಯಾವುದೇ ಗುಣ ಮೇಲಕ್ಕೆ ಬರುತ್ತೆ, ಮೂರು ಗುಣಗಳು ಒಟ್ಟಿಗೆ ಒಂದೇ ಸಮ. ಇವನು ಸತ್ವಗುಣ ಅಂತಂದರೆ ಅವನು 24 ಗಂಟೆ ಸತ್ವಗುಣದಲ್ಲಿರೋಲ್ಲ. ನಿದ್ದೆ ಬಂದಾಗ ತಮಗುಣ ಬರುತ್ತೆ, ಹಾ ಅಂತೀವಿ, ಆಕಳಿಸ್ತೀವಿ, ಮಲ್ಕೊತೀವಿ, ಎದ್ದಿದ ತಕ್ಷಣ ಮೈ ಮುರಿತೀವಿ, ಇದೆಲ್ಲ ತಮಗುಣದ ಲಕ್ಷಣ. ಸತ್ವಗುಣಗೂ ಇರುತ್ತೆ ಹಾಗೆ. ಮತ್ತು ಕೆಲಸ ಮಾಡುವಾಗ ರಜಗುಣದಲ್ಲಿ ಇರ್ತೀವಿ, ಸತ್ವಗುಣದಲ್ಲಿ ಮನಸ್ಸು ಶಾಂತವಾಗಿರುತ್ತೆ, ಹೀಗೆಲ್ಲ ಇರುತ್ತೆ. ಆದ್ದರಿಂದ ಯಾವ ಗುಣ ಪ್ರಾಮಿನೆಂಟ್ ಆಗಿರುತ್ತೋ ನಾವು ಆ ಗುಣದಿಂದ ಅವನು ರೆಕಗ್ನೈಸ್ ಮಾಡ್ತಾ ಇರ್ತೀವಿ. ಬಟ್ ಸತ್ವಗುಣಗಳಿಗೆ ಮೋಸ್ಟ್ ಆಫ್ ದಿ ಟೈಮ್ ಆ ಸತ್ವಗುಣ ಮೇಲಿರುತ್ತೆ. ಅವರು ಯಾವತ್ತೂ ಎನರ್ಜೆಟಿಕ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಮತ್ತು ಎಲ್ಲ ಸಂದರ್ಭಗಳಿಗೂ ಬೆಣ್ಣೆ ಥರ ಫ್ಲೆಕ್ಸಿಬಿಲಿಟಿ ಆಗಿರ್ತಾರೆ. ಅವ್ರು ಯಾರಿಗಾದರೂ ಅಡ್ಜಸ್ಟ್ ಆಗ್ತಾರೆ. ಈ ರಜಗುಣದವ್ರು ಹಂಗಾಗಲ್ಲ, ಅವರಿಗೆ ಕೆಲವರು ಇದು ಆ ಥರ ಟಿಟ್ ಫಾರ್ ಟ್ಯಾಟ್ ಹಿಂಗಿರ್ತಾರೆ ಅವರು, ರಜೋಗುಣದವರು. ಹೀಗೆ ಈ ಥರದ್ದು ನಾವು ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ, ಇವರು ರಜೋಗುಣನ, ಸತ್ವಗುಣನ, ತಮೋಗುಣನ ಅಂತ. ಅವ್ರ ಜೊತೆನೇ ಸ್ವಲ್ಪ ನಾವು ವ್ಯವಹಾರ ಮಾಡಬೇಕು, ಮಾಡಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ಮೊದಲನೇ ಸಾರಿ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ. ಇರಲಿ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಸತ್ವಗುಣಿನ, ಇವರು ರಜೋಗುಣಿನ, ಇವರು ಮುಗ್ಧ ಅಂತ ಕಂಡುಹಿಡಿಯೋದಕ್ಕಲ್ಲ, ನನ್ನಲ್ಲಿ ಯಾವ ಗುಣ ಇದೆ, ನಾನು ಇವಾಗ ಕರ್ಮಯೋಗ ಮಾಡಬೇಕಾದ್ರೆ ಯಾವ ಗುಣ ಬರಬೇಕು, ಇವುಗಳು ನಾವು ಚೆಕ್ ಮಾಡಿಕೊಳ್ಳಿ ಅಂತ ಅನ್ನೋದಕ್ಕೆ ಹೇಳ್ತಾ ಇರ. ಅದಕ್ಕೋಸ್ಕರ ಹಿಂದೆ ಏನಾಗ್ತಾ ಇತ್ತು ಅಂದರೆ, 12 ವರ್ಷಗಳ ಗುರುಗಳ ಹತ್ರ, ಆ ಗುರುಗಳು ಕೂಡ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಾ ಇದ್ರು. ಆ ಶಿಷ್ಯನ ನೋಡಿದ ತಕ್ಷಣ ಇವನು ಇಂಥವನೇ ಅಂತ ಗೊತ್ತಾಗ್ತಾ ಇತ್ತು. 12 ವರ್ಷದಲ್ಲಿ ಅವ್ರ ಜೊತೆಯಲ್ಲಿ ಇದ್ದರೆ ಯಾರೂ ಗೊತ್ತಾಗೋದಿಲ್ಲ. ಗೊತ್ತಾಗಿ ಅವನ ತಕ್ಕಂತೆ ಸಾಧನೆಗಳನ್ನ ಹೇಳ್ತಾ ಇದ್ರು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈಗ ಹಂಗಿಲ್ಲ. ಫಸ್ಟ್ ಆಫ್ ಆಲ್ ಗುರುಗಳ ಹತ್ರ ಇರೋಲ್ಲ, ಇದ್ದರೂ ಅವ್ರ ಮೇಲೆ ನಮ್ಗೆ ನಂಬಿಕೆ ಇರೋಲ್ಲ. ಹಿಂಗಾಗಿದ್ದೆ ನಾವು ನಾವೇ ಶಿಷ್ಯರು ಗುರುಗಳು ಆಗಬೇಕು. ಇದಕ್ಕೆ ಮನಸ್ಸು ಸರಿಯಾಗಿ ಇದಕ್ಕೆ ಕೊಡಬೇಕು. ನಾವು ಸತ್ವಗುಣದಲ್ಲಿರಬೇಕು. ಇದನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾವುದು ಆ ಕಡೆ ಈ ಕಡೆ ಅವ್ರಿಗೆ ಇವ್ರಿಗೂ ಬೆಲೆ ಕೊಡದೆ, ನೆಂಟು ಬೆಲೆ ಕೊಡದೆ, ಆ ಗುರು ಈ ಗುರು, ಆ ಪುಸ್ತಕ ಈ ಪುಸ್ತಕ ಅಂತ ಕೊಡದೆ, ಬ್ರಾಡ್ ಮೈಂಡಿಂದ ಓಪನ್ ಆಗಿ ನೋಡೋ ಅಂತ ಒಂದು ಕಲೆ ಬರಬೇಕು. ಇದಕ್ಕೆ ಎಷ್ಟು ಜನ್ಮ ಸಂಸ್ಕಾರ ಬೇಕು ಹೇಳ್ಕೊಡೋಣ. ಹಿಂಗೆಲ್ಲ ಇರುತ್ತೆ. ಇಲ್ಲಿ ಅಲ್ಲಿಗೆ ಈಗ ಅರ್ಜುನನ ಪ್ರಶ್ನೆಯನ್ನು ಇವರು ಮತ್ತೊಂದು ಸಾರಿ ನಾವು ವಿಮರ್ಶನೆ ಮಾಡಬೇಕು ಅಂತ ಒಂದು ಏನದು ಅರ್ಜುನಂದು ಅಲ್ಲಪ್ಪ, ಜ್ಞಾನವು ಕರ್ಮಕ್ಕಿಂತ ಹೆಚ್ಚಿನದಾದರೆ ನನ್ನನ್ನು ಕರ್ಮ ಮಾಡುವಂತ ಯಾಕೆ ನಾನು ನುಗ್ತಾ ಇದ್ದೀಯಾ? ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದೀಯಾ, ನಾನು ಜ್ಞಾನ ಹೆಚ್ಚು, ನಾನು ಅದನ್ನೇ ಮಾಡ್ತೀನಿ, ನಾನು ಇದ್ದೀನಿ ಅಂತ ಅವನು. ಆದರೆ ಅರ್ಜುನ
ಕರ್ಮವನ್ನೇ ಮಾಡು, ನನಗೆ ಯಾಕೆ ಹೇಳ್ತೀಯ? ನಿನ್ನ ಪ್ರಕಾರ ಏನು ಜ್ಞಾನ ಶ್ರೇಷ್ಠ ಆಯಿತು? ಜ್ಞಾನದಿಂದಲೇ ಮೋಕ್ಷ, ಕರ್ಮದಿಂದ ಇಲ್ಲ. ಅದಕ್ಕೆ ನಾನು ಕರ್ಮ ಬಿಟ್ಟಿದ್ದೀನಿ, ನನ್ನ ಅಪ್ರಿಷಿಯೇಟ್ ಮಾಡು, ಅದು ಮಾಡೋದು ಬಿಟ್ಟು ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದೆಯಲ್ಲ ಅಂತ. ನಮ್ಗೆ ಇವಾಗ ಪ್ರಶ್ನೆಗೆ ಉತ್ತರ ಸಿಕ್ತು, ನಿನಗೆ ಜ್ಞಾನದಿಂದ ಮೋಕ್ಷ ಸರಿ, ಇನ್ನೂ ಆ ಕೆಪಾಸಿಟಿ ಇಲ್ಲವೇ, ಅದಕ್ಕೆ ಏನು ಮಾಡಬೇಕು? ಕರ್ಮಯೋಗದಿಂದ ಮಾಡಬೇಕು. ನೋಡ್ರಿ, ಅರ್ಜುನನ ಕರ್ಮಯೋಗ ಹೇಳಿದ್ದಾರೆ. ಅಬ್ಬ 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 ಅಬ್ಬ, ನಾನು ಫಸ್ಟ್ ಆಫ್ ಆಲ್ ಯಾರು? ಉಲು ಮಾನವ, ನೆನ್ನೆ ಹೇಳಿದ್ನಲ್ಲ, ಆ ಸೂರ್ಯನಿಂದ ಹುಟ್ಟಿ ಯಾವುದೋ ಒಂದು 10x10 ರೂಮ್ನಲ್ಲಿ ಮಲಗಿರೋ ಉಲು ಮಾನವ. ಛೆ, ಅರ್ಜುನ ಇಂದ್ರನ ವರದಿಂದ ಹುಟ್ಟಿದವನು, ಪಾಂಡವರು ಮತ್ತು ಕುಂತಿ ಮಕ್ಕಳಾಗಿ ಹುಟ್ಟಿದವರು, ಆ ಒಂದು ವೇದ ವ್ಯಾಸರ ವಂಶದಲ್ಲಿ ಹುಟ್ಟಿದವರು. ಅದಾದಮೇಲೆ ಈಶ್ವರನ ತಪಸ್ ಮಾಡಿ ಪ್ರತ್ಯಕ್ಷ ಮಾಡಿಕೊಂಡು ಈಶ್ವರನ ಜೊತೆಲಿ ಯುದ್ಧ ಮಾಡಿ ಪಾಶುಪತಾಕ್ಷ ಪಡೆದವನು. ನಾವು ಯಾವ ರಾಮ ಪ್ರತ್ಯಕ್ಷ ಆಗಿದ್ದ, ನಮಗೆ ಯಾವ ದೇವನ ಪ್ರತ್ಯಕ್ಷ ಆಗಿದ್ದ? ಜಪ ಮಾಡಿದ್ದೀವ 13 ಕೋಟಿ, ನಾವೇನು ಮಾಡಿದ್ದೀವಿ ಅಂತ. ಅವನಿಗೆ ಕರ್ಮಯೋಗ ಕಷ್ಟ ಆಯಿತು ಅಂತಂದರೆ ನಾನು ಹೇಳ್ತಾ ಇರೋದಲ್ಲ, ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾ ಇದ್ರಿ. ಈಗಿನವರು ಕರ್ಮಯೋಗನ, ಸ್ವಾಮಿಗಳು ಕೂಡ ಮೊನ್ನೆ ಹೇಳಿದ್ರಿ ಕರ್ಮಯೋಗನ 3ನೇ ಚಾಪ್ಟರ್ನಲ್ಲಿ, ಕರ್ಮಯೋಗನ ಭಗವದ್ಗೀತೆ 2ನೇ ಅಧ್ಯಾಯದಲ್ಲೇ ಹೇಳಿದ್ರು ಕರ್ಮಯೋಗನ. ಛೇ ಛೇ ಛೇ, ನಾವು ಮಾಡೋದಲ್ಲ, ಯಥೋ ಯಾವನೋ ಕೆಳಗಡೆ ಮಟ್ಟದಲ್ಲಿರೋದು ಮಾಡೋನು ಜಪ, ಛೇ ಇವೆಲ್ಲ ಕೆಳಗಿನ ಮಟ್ಟದವರು ಮಾಡೋದನ್ನು. ಮತ್ತು ನೀವೇನು ಮಾಡೋದು? ಶ್ರವಣ ಮಾಡಿದ್ರೆ ಸರ್ ಮುಕ್ತರಾಗ್ಬಿಡ್ತೀವಿ. ನಾವು ಈ ಅರ್ಥದಲ್ಲಿ ಇದ್ದರೆ ಮುಕ್ತರಾಗೋದು ಯಾವಾಗ? ಏನಾಗುತ್ತೆ ಗೊತ್ತಾ, ಹೀಗೆ ಮಾಡೋದ್ರಿಂದ 1ನೇ ಕ್ಲಾಸ್ನಲ್ಲಿರೋ ಮಗು, ನಾನು ಯಾಕೆ ಹೋಗಲಿ 1ನೇ ಕ್ಲಾಸ್ನಲ್ಲಿ, ನಮ್ಮ ಅಣ್ಣ SLC ಗೆ ಹೋಗ್ತಾನಲ್ಲ ಅಂತ ಹೇಳಿ ಆ SLC ಗೆ ಹೋಗೋ ಜೊತೆನೆಲ್ಲ ಹೋಗಿ ಕೂತ್ಕೊಂಡ್ರೆ SLC ಪಾಠನೂ ಇಲ್ಲ, ಹೋಯ್ತು. 1ನೇ ಕ್ಲಾಸ್ನಲ್ಲಿ ಕಲಿಯೋ ಪಾಠನೇ ಇಲ್ಲ, ಏನಾಯ್ತು ಒಂದು ಹೋಯ್ತು ಬಿದ್ದ, ಅದೂ ಇಲ್ಲ ಇದೂ ಇಲ್ಲ. ನಮ್ಮ ಕತೆ ಹಂಗಾಗ್ತಾ ಇದೆ. ಸರಿಯಾಗಿ ನನಗೆ ಧರ್ಮ ಮಾರ್ಗದಲ್ಲಿ ನಡ್ಕೊಳ್ಳೋದು ಗೊತ್ತಿಲ್ಲ, ಸರಿಯಾಗಿ ಕರ್ಮ ಮಾಡೋದು ಗೊತ್ತಿಲ್ಲ, ಧರ್ಮ ಅಂದರೆ ಗೊತ್ತಿಲ್ಲ. ನಾವು ಮಾಡ್ತಾ ಇರೋದು ಅದು ಸ್ವೇಚ್ಛಾ ಪ್ರವೃತ್ತಿ. ಸ್ವೇಚ್ಛಾ ಪ್ರವೃತ್ತಿಯಲ್ಲಿ ಇದ್ದಿದ್ದೆ ನಾನು ಶ್ರವಣ ಮಾಡಿಬಿಟ್ಟು ನನಗೆ ಸಿಕ್ಕಿಬಿಡ್ಬೇಕು ಅಂತ. ಸಿಕ್ಕಿಬಿಡುತ್ತಾ? ಏನು ಹಂಗೆ ಬಿಟ್ಟಿನ ಇದು? ನಾವು ಹಿಂಗೆ ಯೋಚನೆ ಮಾಡ್ಬೇಕು, ಕಂಪೇರ್ ಮಾಡ್ಕೋಬೇಕು. ಅರ್ಜುನ ಅವರಿಗೆ ಕೃಷ್ಣ ಭಗವಂತ ಹೇಳ್ತಾ ಇದ್ರೆ ಕರ್ಮಯೋಗ ಮಾಡು ಅಂತಂದ್ರೆ ನಾವು ಎಲ್ಲಿರ್ತೀವಿ? ನಾವೇ ಚೆಕ್ ಮಾಡ್ಕೋಬೇಕು. ಆದ್ದರಿಂದ ಕೇಶವನೇ ಎಂದಲ್ಲವೇ ಅವನ ಪ್ರಶ್ನೆ, ಅದಕ್ಕೋಸ್ಕರನೇ ಈ ಪ್ರಶ್ನೆಯಲ್ಲಿ ಯಾವ ಭಾಗ ಅಡಗಿದೆ? ನಾನು ಕರ್ಮವನ್ನಾದರೂ ಜ್ಞಾನವನ್ನಾದರೂ ಆರಿಸಿಕೊಳ್ಳಲು ಸ್ವತಂತ್ರನಾಗಿರ್ತೇನೆ. ಅವನು ಅರ್ಜುನ ಅನ್ಕೊಂಡ್ಬಿಡ್ತಾನೆ, ನಾನೇ ಚೂಸ್ ಮಾಡ್ಕೊಂಡ್ಬಿಡ್ತೇನೆ ಅಂತ. ನಿಜ, ಈಗ ಅವನು ಯುದ್ಧ ಮಾಡೋಲ್ಲ ಅಂತ ಹೇಳಿದ್ದೆ ಅದಕ್ಕೆ ಯಾವುದೋ ಒಂದು ಮೋಹದಿಂದ. ಅಜ್ಜ, ಗುರುಗಳು, ಈ ಕಸಿನ್ಸ್ ಮೇಲೆ ಏನೋ ಮೋಹದಿಂದ ಯುದ್ಧ ಮಾಡಲ್ಲ ಅಂತ ಹೇಳಿದ್ದಾನೆ. ಇದನ್ನೇನಂತಾರೆ? 3 ಹೇಳ್ತಾರೆ ವೈರಾಗ್ಯ. ಇದೊಂಥರ ವೈರಾಗ್ಯನೇ. ಒಂದು ಸ್ಮಶಾನ ವೈರಾಗ್ಯ, ಇನ್ನೊಂದು ಪ್ರಸೂತಿ ವೈರಾಗ್ಯ ಡೆಲಿವರಿ ಆದಾಗ, ಇನ್ನೊಂದು ಅಭಾವ ವೈರಾಗ್ಯ. ಭಿಕ್ಷುಕರಿಗೆ ತುಪ್ಪ ಇರಲ್ಲ, ಯಾಕೋ ಇಲ್ಲ, ನಾನೇನು ಮಾಡಲಿ, ಅಷ್ಟೇ ಇದ್ರೆ ತಿಂತೀನಿ, ಇದು ವೈರಾಗ್ಯನ ಸನ್ಯಾಸಿಗಳಿವರು. ಆದ್ದರಿಂದ ಈ 3 ಥರದ್ರಲ್ಲಿ ಏನೋ ಒಂದು, ಬಟ್ ಆ್ಯಕ್ಚುಲಿ ಇಲ್ಲ, ಅರ್ಜುನನಿಗೆ ಈ ವೈರಾಗ್ಯನ ಹೇಳಲ್ಲ. ನೀವು ಯಾರದೇ ಬೇರೆ ಪುಸ್ತಕ ತೆಕ್ಕೊಂಡು ಹೋದ್ರಿ, ಈ ಸಂದರ್ಭದಲ್ಲಿ ಇದು ಸೈಕಲಾಜಿಕಲ್ ಡಿಪ್ರೆಷನ್, ಸೈಕಲಾಜಿಕಲ್ ಫೀಲಿಂಗ್ ಅಂತ ತಗೊಂಡ್ಬಂದಿದ್ದೆ ಭಗವದ್ಗೀತೆನ ಅದಕ್ಕೆ ಹೋಲಿಸ್ಬಿಡ್ತಾರೆ. ಅದಕ್ಕೆ ಭಗವದ್ಗೀತೆ ಏನಾಗುತ್ತೆ, ಓದೋದ್ರಿಂದ ನಮ್ಮ ಮೆಂಟಲ್ ಡಿಪ್ರೆಷನ್ ಕಡಿಮೆ ಆಗುತ್ತೆ. ಅಪ್ಪ, ನೀವಿನ್ನೂ ಡಿಪ್ರೆಷನ್ನಲ್ಲಿದ್ದೀರಾ, ಮೆಂಟಲ್ ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಬಂದ್ರಪ್ಪ, ನಿಮಗೆ ಮೋಕ್ಷ ಇನ್ನೂ ದೂರ ಇದೆ. ಭಗವದ್ಗೀತೆ ನೀವು ಹೆಂಗೆ ಬೇಕಾದರೂ ಉಪಯೋಗಿಸ್ಕೋಬಹುದು. ಸೇಮ್ ಭಗವದ್ಗೀತೆ, ಸಮುದ್ರದ ದಡದ ಮೇಲೆ ಹೋದರೆ ಕಪ್ಪೆ ಚಿಪ್ಪ ಹಾಯಿಸ್ಕೋಬೋದು, ಇನ್ನು ಒಳಕ್ಕೆ ಹೋದರೆ ನವರತ್ನ ವಜ್ರ ವೈಢೂರ್ಯಗಳು ಸಿಗುತ್ತೆ. ಹಾಗೆ ಭಗವದ್ಗೀತೆನೂ ಅಷ್ಟೇ. ಹಾಗೆ ಫಿಸಿಕಲ್ ಕಾಯಿಲೆ ವಾಸಿ ಮಾಡ್ಕೊಳ್ಳೋಕ್ಕೂ ಬರುತ್ತೆ, ಮೆಂಟಲ್ ಡಿಪ್ರೆಷನ್ಸು ಅಥವಾ ನಿದ್ದೆ ಬರದೇ ಇರೋದಕ್ಕೂ ಆಗತ್ತೆ, ಮೋಕ್ಷಕ್ಕೂ ಆಗತ್ತೆ. ಇದು ಅವರವ್ರ ಕೆಪ್ಯಾಸಿಟಿ ಮೇಲೆ ಹೋಗುತ್ತೆ. ಹೀಗೆ ಅದಕ್ಕೆ ಎಷ್ಟೋ ಜನ ಇವುಗಳನ್ನ ಮನಸ್ಸಿನ ನೆಮ್ಮದಿ ಬೇಕು ಅಂದ್ರೆ ಭಗವದ್ಗೀತೆ. ನಿಜ, ಡಿಪ್ರೆಷನ್ ಕಳ್ಕೊಳ್ಳೋದು ಇವೆಲ್ಲ
ತುಂಬ ಸ್ಥೂಲ ಬಂತು, ಹೊರಗಡೆ ಇರೋದು. ಇಲ್ಲಿ ಶಂಕರಾಚಾರ್ಯ ಮಾತಾಡ್ತಾರ, ಅದ್ರ ವಿಚಾರ ಮಾತಾಡ್ತಾರ, ಅವ್ರು ಮಾತಾಡ್ತಾ ಇರೋದು ಮೋಕ್ಷಕ್ಕೆ ಸಂಬಂಧಪಟ್ಟಿರೋದು. ಎಷ್ಟು ದೂರ ಇದೆ ಸ್ವಾಮಿ, ಆದ್ದರಿಂದ ಹೀಗೆ ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾನೇಕೆ ಘೋರವಾದ ಕರ್ಮವನ್ನು ಮಾಡಬೇಕು ಅಂತ ಅರ್ಜುನ ಯೋಚನೆ ಮಾಡಿರ್ತಾನಲ್ಲ, ವಸ್ತುಸ್ಥಿತಿ ಅದಲ್ಲ. ಕರ್ಮವನ್ನು ಮಾಡುವುದಾಗಲಿ ಬಿಡುವುದಾಗಲಿ ನಮ್ಮ ಅಧೀನದಲ್ಲಿಲ್ಲ. ಯಾಕೆ, ಹಿಂದೆಗಡೆ ಆ ಗುಣಗಳು ನಮ್ಮನ್ನು ಕತ್ತಿಟ್ಟು ನುಗ್ತಾ ಇರುತ್ತೆ. ಇವಾಗ ಅವನು ಬಂದಿರೋದು ಒಂಥರ ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ. ರಾಜರು ಮಂತ್ರಿಗಳು ಕಳ್ಳರು ಇವರೆಲ್ಲ ರಜೋಗುಣ ಸ್ವಭಾವ ಇರುತ್ತೆ. ಬಟ್ ರಜೋಗುಣ ಇದ್ದಿದ ತಕ್ಷಣ ರಾಜರಲ್ಲಿ ಸತ್ವಗುಣ ಇರಬಾರ್ದು ಅಂತ ಏನಿಲ್ಲ, ಇರ್ತಾರೆ, ಸತ್ವಗುಣ ಇರ್ಬೋದು, ಇರೋಕ್ಕಾಗೋದಿಲ್ಲ ಅಂತಲ್ಲ. ಈಗ ರಾಮನ್ ಏನಂತೀರ, ರಾಜ ಅವನ ಗುಣಾತೀತನೇ, ಯಾರು ಬೇಕಾದರೂ ಇರ್ಬೋದು. ಆದ್ದರಿಂದ ಆದರೆ ಈ ರಾಜನ ಕೆಲಸ ಮಾಡೋದಕ್ಕೆ ಅಟ್ಲೀಸ್ಟ್ ಕರ್ಮಯೋಗ ಕರ್ಮ ಕರ್ತೃ ಇದು ಏನಂತಾರೆ, ರಜೋಗುಣ ಇದ್ದರೆ ಇದ್ದೇ ಇರುತ್ತೆ, ಅವ್ರಿಗೆ ರಜೋಗುಣ ಇರಲೇಬೇಕು, ಅವ್ರು ತಮೋಗುಣ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಇರಲಿ, ಏನಾದರೂ ಇದ್ಕೊಳ್ಳಿ. ಹಾಗೆ ಸೊ ಅಲ್ಲಿಗೇನಾಯಿತು, ಆ ಗುಣ ಅವನ್ನ ಏನಾದರೂ ಒಂದು ಕೆಲಸ ಮಾಡಿಸ್ತಾ ಇರುತ್ತಲ್ಲ, ಅದು ಸುಮ್ಮನೆ ಕೊಂಡ್ರಸಲ್ಲ. ಈಗ ರಾಜರಲ್ಲಿ ಇದ್ದಿದ್ದ ರಜೋಗುಣ ಅರ್ಜುನನಲ್ಲಿಲ್ವಾ, ಇದೆ. ಈಗ ಸದ್ಯಕ್ಕೆ ಅದು ಬೇಡಪ್ಪ, ನಾನು ಯುದ್ಧ ಬೇಡ ಅಂತ ಕೂತಿದ್ದಾನೆ, ಯಾರೂ ಬೇಡ, ನಾನು ಭಿಕ್ಷಾ ಪತ್ರ ಎತ್ಕೊಂತೇನೆ ಅಂತ. ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಆಗಲೇ ದುರ್ಯೋಧನ, ಏ ಕರೆಕ್ಟ್ ಕಣೋ ನೀನು, ಅಲ್ಲಿ ಹೋಗಿದ್ದೆ ಸೀರೆ ಗೀರೆ ಕಟ್ಕೊಂಡು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಲ್ಲ, ಹೋಗ ಅಲ್ಲೇ ಮಾಡೋಗ, ನೀನು ಯುದ್ಧ ನಿನ್ನ ಜೀಮಾನದಲ್ಲಿ ಯುದ್ಧ ಮಾಡೋಕ್ಕೆ ಬರಲ್ಲ, ಹೋಗೋ ಅಂತ ಏನಾದರೂ ಒಂದು ಮಾತಂದರೆ ಯಾರೋ ಒಂದೇ ಅಂತ ತೊಡೆ ತೊಟ್ಟಿ ಬಿಲ್ಲು ಮಣ ತಗೊಂಡು ಯುದ್ಧ ಮಾಡೋಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಅರ್ಜುನ. ಇದು ತಾತ್ಕಾಲಿಕವಾದ್ದು, ಅರ್ಜುನ ಕೃಷ್ಣನ್ ಗೊತ್ತು, ಅದಕ್ಕೋಸ್ಕರ ನಿನ್ನ ಜ್ಞಾನಕ್ಕೆ ಇನ್ನೂ ಯೋಗ್ಯತೆ ಬಂದಿಲ್ಲಪ್ಪ, ಫಸ್ಟ್ ನೀನು ಕರ್ಮವನ್ನು ಮಾಡು, ಕರ್ಮಯೋಗದಿಂದ ಚಿತ್ತಶುದ್ಧಿ ಆಗಲಿ, ಮುಂದಕ್ಕೆ ಜ್ಞಾನ ತಾನೇ ಬರುತ್ತೆ ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ನಮ್ಗೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಯಿತು ಜ್ಞಾನ ಅಂದರೆ ಏನು, ಕರ್ಮಯೋಗ ಅಂದರೆ ಏನು ಅಂತನ್ಬಿಟ್ಟು ಗೊತ್ತಾಯಿತು. ಅದಕ್ಕೋಸ್ಕರ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ, ಆದ್ದರಿಂದ ಕ್ಷತ್ರಿಯ ಸ್ವಭಾವಕ್ಕೆ ವಶನಾಗಿ ಕೌರವರನ್ನೆಲ್ಲ ಯುದ್ಧದಲ್ಲಿ ಇದನ್ನೇ ಹೇಳಿತ್ತು. ಅಷ್ಟರಲ್ಲಿ ಅವರ ಸ್ವಜನ ಮೇಲಿನ ಕೃಪೆಯಿಂದ ಮತ್ತೊಂದು ಸ್ವಭಾವ ಆವರಿಸ್ಕೊಂತು, ನಾನು ಯುದ್ಧ ಮಾಡೋದಿಲ್ಲ ಅಂತ ಕೂತಿದ್ದ ಅಂತ. ಇವೆಲ್ಲ ಅರ್ಜುನನು ಸ್ವತಂತ್ರವಾಗಿ ಮಾಡಿದ್ದಲ್ಲ, ಮತ್ತೇನಿದು ಪ್ರಕೃತಿಯ ಗುಣಗಳು ಅವನನ್ನು ಹಾಗೆ ಪ್ರೇರಿಸಿದವು. ಒಂದು ವೇಳೆ ಇನ್ನೊಮ್ಮ ಅವನ ಕ್ಷತ್ರಿಯಲ್ಲಿ ಅವನು ಇದ್ದಿದ್ದ ಕ್ಷತ್ರಿಯ ಸ್ವಭಾವ ಮೇಲಕ್ಕೆ ಬಂತು ಅಂತಂದರೆ ತಿರ್ಗಿ ಅವನು ತೊಡೆ ತೊಟ್ಟಿ ಯುದ್ಧಕ್ಕೆ ನಿಂತ್ಕೊಂಡ್ಬಿಡ್ತಾನೆ ಅಂತ. ಅಷ್ಟಂತೂ ನಮ್ಗೆ ಅರ್ಥ ಆಯಿತು. ಸೊ ಹೀಗಿರುವುದರಿಂದ ಕರ್ಮವನ್ನು ಬಿಡುವುದು ಯಾರಿಂದಲೂ ಆಗೋ ಹಾಗಿಲ್ಲ. ಅದಕ್ಕೋಸ್ಕರ ನಾವು ಕರ್ಮವನ್ನು ಬಿಡಬಾರ್ದು, ಯಾರಿಗೂ ಆಗೋದಿಲ್ಲ. ನಾವು ಬಿಡ್ತೀವಿ ಅಂತಂದರೂ ಬಿಡೋಕ್ಕಾಗೋದಿಲ್ಲ. ಒಂದು ವೇಳೆ ಕರ್ಮವನ್ನು ಬಿಡುತ್ತೇವೆ ಅಂತ ಬಲತ್ಕಾರದಿಂದ ಸರ್ವ ಈ ಕರ್ಮೇಂದ್ರಿಯಗಳನ್ನು ಕಾಯ ವಾಚ ಕಟ್ಟಾಕಿ ನೀವು ಅದರ ಕೂತ್ಕೊಂಡರೂ ಮನಸ್ಸಿನಲ್ಲಿ ವಾಸನೆಗಳು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ, ಮನಸ್ಸಿನಲ್ಲಿ ವಾಸನೆಗಳು ಹೋಗಿರೋದಿಲ್ಲ. ಈ ಮನಸ್ಸಿನಲ್ಲಿರೋ ವಾಸನೆಗಳು ಯಾವಾಗ ಹೋಗುತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮನಸ್ಸಿನಲ್ಲಿರೋ ವಾಸನೆಗಳೆಲ್ಲ ಪೂರ್ತಿ ಹೋಗ್ಬೇಕು, ಯಾವಾಗ ಹೋಗುತ್ತೆ? ಜ್ಞಾನ ಆದಾಗ ಕರೆಕ್ಟ್, ಜ್ಞಾನ ಆಗ್ಬೇಕು. ಹಾವಿನ ಭಯ ಹೋಗ್ಬೇಕಾದ್ರೆ ಹಗ್ಗದ ಜ್ಞಾನ ಆಗ್ಬೇಕಲ್ಲ. ಆಗ್ಲಿ, ಈ ಮನಸ್ಸಿನಲ್ಲಿರೋ ಸಂಸ್ಕಾರ, ಅದು ಪ್ರಾರಬ್ಧ ಕರ್ಮ ಆಗಲಿ, ಸಂಚಿತ ಕರ್ಮಕ್ಕಾಗಲಿ, ಆಗಾಮಿ ಕರ್ಮ ಆಗಲಿ, ಅಥವಾ ಗುಣಗಳಾಗಲಿ, ಕರ್ತೃತ್ವ ಆಗಲಿ, ಭೋಕ್ತೃತ್ವ ಆಗಲಿ, ಏನು ಬೇಕಾದರೂ ಆಗಲಿ ಸ್ವಾಮಿ, ನೀವು ಹಗ್ಗ ಕಾಣುವವರೆಗೂ ಹಾವಿನ ಭಯ ಹೇಗೆ ಹೋಗಲ್ಲ, ಆಗೋಯ್ತು, ಫುಲ್ ಸ್ಟಾಪ್. ಅದೇ ರೀತಿ ನೀವು ಏನು ಮಾಡಿದ್ರೂ ಕೂಡ ಈ ಕೆಲಸ ಮಾಡದೆ ಸುಮ್ಮನೆ ಇರ್ಬೋದು, ಶರೀರನ ಕಟ್ಟಾಕ್ಬೋದು, ಈ ಬಾಯನ್ನು ಕಟ್ಟಾಕ್ಬೋದು, ಮನಸ್ಸನ್ನು ಕಟ್ಟಾಕ್ರಿ ನೋಡೋಣ, ಆಗದೇ ಇರೋ ಕೆಲಸ ಅದನ್ನು ಹೇಳ್ತಾರೆ. ಆದ್ದರಿಂದ ಸಾಧ್ಯ ಇಲ್ಲ. ಆದ್ದರಿಂದ ಅವರಿಗೆ ಹೊರಗೆ ಕರ್ಮವನ್ನು ಮಾಡದೇ ಇದ್ದರೂ ಮನಸ್ಸಿನಲ್ಲಿ ಮಾಡ್ತಲೇ ಇರ್ತಾರೆ. ಇದು ಅದಕ್ಕಿಂತ ಹೆಚ್ಚಿಂದು. ಈಗ ನಾವು ಕಾಯದಲ್ಲಿ ಮಾಡೋದಕ್ಕಿಂತ ವಾಚದಲ್ಲಿ ಮಾಡೋದು ಹೆಚ್ಚು ಫಲ, ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಈ ವಾಚದಲ್ಲಿ ಮಾಡೋದಕ್ಕಿಂತ ಮನಸ್ಸಿನಲ್ಲಿ ಮಾಡಿರೋದು
ಫಲ ಜಾಸ್ತಿ, ಅದು ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಅದಕ್ಕೆ ಹೇಳೋದು ಜಪ ಮಾಡೋದ್ರಲ್ಲಿ ಮಾನಸಿಕ ಜಪ ಅತ್ಯಂತ ಶ್ರೇಷ್ಠ, ಬಟ್ ಅದಷ್ಟೇ ಕಷ್ಟ. ಫಸ್ಟ್ ನಾವು ಕೆಳಗಡೆಯಿಂದ ಮಾಡ್ಕೊಂಡು ಬರಬೇಕು, ವೈಖರಿ ಉಪಾಂಶು ಪ್ರಾಣ ಜೊತೆಗೆ, ಆಮೇಲೆ ಮಾನಸಿಕ ಜಪ. ಮಾನಸಿಕ ಜಪ ತುಂಬ ಕಷ್ಟ, ಆದ್ದರಿಂದ ಇದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಚೆನ್ನಾಗಿ ಜ್ಞಾಪಕ ಮಾಡ್ಕೊಳ್ರಿ. ಒಂದು ಊರಾಚೆ ಒಂದು ವೇಶ್ಯೆ ಇರ್ತಾಳೆ, ಇನ್ನು ಒಬ್ಬ ಸನ್ಯಾಸಿ ಇರ್ತಾರೆ. ಇಬ್ಬರು ಇಲ್ಲಿ ವಾಚದಿಂದ ಮಾಡೋದು ಅಂತಂದ್ರೆ ಕಥೆನ ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕು ಹಾಕ್ರಿ, ನಿಮ್ಗೆ ಇದಕ್ಕೆ ಉತ್ತರ ಸಿಗುತ್ತೆ. ಇವತ್ತು ಅದನ್ನು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ. ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ನಾಳೆ ಕೇಳ್ರಿ, ಅವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ, ಅವಾಗ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಈ ವಾಸನೆಗಳು ಇದ್ದೇ ಇರುತ್ತೆ. ಈ ವಾಸನೆಗಳ ವಿಚಾರ ಬಂದಾಗ ಈ ವೇದವ್ಯಾಸರು ತಮ್ಮ ಶಿಷ್ಯನ ಪರೀಕ್ಷೆ ಮಾಡಿದ್ದು ನೆನೆಸ್ಕೊಳ್ರಿ. ಆ ಸುಂದರವಾದ ಹುಡುಗಿ ಬಂದಿದ್ದು, ಮತ್ತು ವೇದವ್ಯಾಸರು ಪರೀಕ್ಷೆ ಮಾಡಿ ಅವನಿಗೆ ನಾಚಿಕೆ ಆಗಿದ್ದು, ಈ ಸಂಸ್ಕಾರ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಎಲ್ಲಿವರೆಗೂ ಇರುತ್ತೆ ಅಂದರೆ ಹಗ್ಗ ನೋಡೋವರೆಗೂ ಹೋಗೋದಿಲ್ಲ ಹಾವಿನ ಆ ಸಂಸ್ಕಾರ ಭಯ. ಹಾಗೆ ನಾನು ನನ್ನ ನಿಜವಾದ ಸ್ವರೂಪವನ್ನು ಅನುಭವದಲ್ಲಿ ಎಚ್ಚರದಲ್ಲಿ ಕಂಡುಕೊಳ್ಳೋವರೆಗೂ ನಿದ್ದೆ ಮಾಡೋದಲ್ಲ, ಸಮಾಧಿ ಮಾಡೋದಲ್ಲ. ಆದ್ದರಿಂದ ಸತ್ರೆ ಬರೋದಿಲ್ಲ, ಮಹಾಪ್ರಯ ಆದರೆ ಹೋಗೋದಿಲ್ಲ. ಆದ್ದರಿಂದ ಇದು ನನಗೆ ನಿಜವಾಗಲೂ ನಾನು ನನ್ನ ಸ್ವರೂಪವನ್ನು ಅನುಭವದಿಂದ ಕಂಡುಕೊಂಡ ತಕ್ಷಣ ಎಲ್ಲವೂ ಬಿದ್ದೋಗುತ್ತೆ. ಇದು ಇಂಪಾರ್ಟೆಂಟು. ಆದ್ದರಿಂದ ಮಿಥ್ಯಾಚಾರವು ತೋರಿಕೆಯ ಆಚಾರ. ಅದಕ್ಕೋಸ್ಕರ ಸ್ವಾಮಿಗಳು ಚೆನ್ನಾಗಿರುವ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಎಕ್ಸಾಂಪಲ್ ಹೇಳ್ಕೊಂಡ್ಬಿಡ್ತೀನಿ. ಒಬ್ಬ ಏನು ಮಾಡ್ದ ಅಂದರೆ, ಹೆಂಡ್ತಿನ ಬಿಟ್ಟ, ಮನೆ ಬಿಟ್ಟ, ಎಲ್ಲವನ್ನೂ ಬಿಟ್ಟ. ನಾವು ನೋಡೋದಕ್ಕೆ ಏನನ್ಸುತ್ತೆ, ಪುರಂದರದಾಸರ ಜಾಗ ಮಾಡಿಬಿಟ್ಟ ಅಂತ. ಅಲ್ಲ, ಕೊನೆಗೆ ಏನಾಯಿತು, ಹೋದ ಯಾವುದೋ ಒಂದು ಬೆಟ್ಟದ ಗುಹೆಲಿ ಸೇರ್ಕೊಂಡ್ಬಿಟ್ಟ, ನಾನು ಎಲ್ಲರೂ ಜನಗಳು ನನ್ನ ನೋಡಿ ಮೆಚ್ಕೊಳ್ಳಿ ಅಂತ ಅಂದ್ಕೊಂಡು ಒಳಗಡೆ ಕೂತ್ಕೊಂಡಿದ್ದ. ಏನು ಕೈ ಕಾಲು ಕಟ್ಟಾಕ್ಬಿಟ್ಟಿದ್ದಾನೆ, ಮಾತಾಡ್ತಾ ಇಲ್ಲ, ಏನೇ ಇಲ್ಲ. ಒಂದು 6 ತಿಂಗಳು 3 ತಿಂಗಳಾಯಿತು. ಕೊನೆಗೆ ಒಳಗಡೆ ಅವನ ಮನಸ್ಸು ಹೆಂಗಿತ್ತು, ಜ್ವಾಲಾಮುಖಿ. ಒಳಗಡೆ ಆ ಮನಸ್ಸಿನಲ್ಲಿ ಅದು ಇದು ಆಸೆಗಳು ಇದೆ, ಅದಮಿಟ್ಕೊಂಡಿದ್ದಾನೆ. ಅದು ಎಷ್ಟು ದಿನ ಇರುತ್ತೆ, ಬರ್ಸ್ಟ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಏನಾಯ್ತಂತೆ, ಆ ಗುಹೆಗೆ ಬೆಂಕಿ ಬಿದ್ದು ಅವನ ಅಸ್ಥಿಗಳೆಲ್ಲ ಹೊರಗಡೆಗೆ ಚಲ್ಲಪ್ಪಿಯ ಚಲೋಯ್ತು ಅಂತ ಹೇಳ್ತಾರೆ. ಆದ್ದರಿಂದ ಹೀಗೆ ಮಾಡಬಾರ್ದು. ಈಗ ಅವನು ಹಾಗೆ ಮಾಡೋ ಬದಲು, ಒಳಗಡೆ ಆ ಸಂಸ್ಕಾರಗಳನ್ನ ಇಟ್ಕೊಂಡು ಬೆಂಕಿಯಿಂದ ಉರಿಯೋ ಬದಲು, ಅವನು ಅಲ್ಲೇ ಇದ್ದುಕೊಂಡು ಜತನಲ್ಲೇ ಇದ್ದುಕೊಂಡು ಅವನು ಮಾಡೋ ಕೆಲಸಗಳನ್ನ ಕರ್ಮಯೋಗ ರೂಪದಲ್ಲಿ ಮಾಡಿಕೊಂಡು ಚಿತ್ತಶುದ್ಧಿ ಮಾಡಿಕೊಂಡು ಆಮೇಲೆ ಸಹಕಾರಿ ಸಾಧನೆಗಳು ಮಾಡಿಕೊಂಡು ನೇರ ಸಾಧನೆಗಳು ಮಾಡಿಕೊಂಡು ಮುಗ್ನ ಆಗಬಹುದಾಗಿತ್ತು. ಅದಕ್ಕೋಸ್ಕರ ನೀನು ಜ್ಞಾನದಿಂದಲೇ ಮೋಕ್ಷ ಅಂತ ಗೊತ್ತಿದ್ರೂ ಒಂದೇ ಸಾರಿ ಮಾಡೋಕ್ಕಾಗದೇ ಇರೋದರಿಂದ ನಾವು ಕರ್ಮ ಬಿಡೋದಕ್ಕಿಂತ ಅದೇ ಕರ್ಮಗಳನ್ನೇ ಮಾಡ್ತಾ ಯಾವ ರೀತಿ ಮಾಡಬೇಕು, ಕರ್ಮಯೋಗ ರೂಪದಲ್ಲಿ ಮಾಡಬೇಕು, ಅದಕ್ಕೆ ಒಂದು ಕಲೆ, ಅದಕ್ಕೆ ಒಂದು ಉಪಾಯವನ್ನು ಸೇರಿಸಿ, ಹಲಸಿನ ಹಣ್ಣನ್ನು ಬಿಡಿಸ್ಬೇಕಾದ್ರೆ ಎಣ್ಣೆ ಹಚ್ಕೊಳ್ಳೋ ಹಾಗೆ ಉಪಾಯದಿಂದ ನೀವು ಕರ್ಮಯೋಗವನ್ನು ಮಾಡ್ಕೊತಾ ಬಂದರೆ ಅಲ್ಲಿ ಕೆಲಸನೂ ಆಗುತ್ತೆ, ನಿಮಗೆ ಮನಸ್ಸು ಶುದ್ಧಿ ಆಗುತ್ತೆ, 3 ಬೆನಿಫಿಟ್ ಇರುತ್ತೆ. ಹಾಗಾಗಿ ನಾವು ಕರ್ಮವನ್ನು ಮಾಡೋದು ಬಿಡಬಾರ್ದು. ಬಟ್ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದಲ್ಲ ಮುಖ್ಯ, ಹೇಗೆ ಮಾಡ್ತೀವಿ, ಕ್ವಾಂಟಿಟಿ ಈಸ್ ನಾಟ್ ಇಂಪಾರ್ಟೆಂಟ್, ದಿ ಕ್ವಾಲಿಟಿ ಆಫ್ ದಿ ವರ್ಕ್. ಕ್ವಾಲಿಟಿ ಏನು, ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಒಂದು ಲಾರಿಗಟ್ಟಲೆ ಮಾಡದೆ ಕಟ್ಕೊಂಡೇನಾಗಬೇಕು, ಶಿವನ ತಲೆ ಮೇಲೆ ನಾವು ಲಾರಿಗಟ್ಟಲೆ ಹೂವು ಹುಯ್ಬೇಕೇನೋ. ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಹೇಳಿದ್ದಾನೆ, ಏನು ಹೇಳಿದ್ದಾನೆ, ನೀನು ಭಕ್ತಿಯಿಂದ ಒಂದು ಹಣ್ಣು ಕೊಟ್ಟರು ಆಯಿತು, ಹಣ್ಣಿಲ್ವ, ಒಂದು ಹೂವು ಕೊಟ್ಟರು ಆಯಿತು, ಹೂವು ಇಲ್ವ, ಒಂದು ಎಲೆ ಕೊಟ್ಟರು ಆಯಿತು, ಎಲೆ ಇಲ್ವ, ಒಂದು ತೊಟ್ಟು ನೀರು ಕೊಟ್ಟರು ಆಯಿತು. ಇಲ್ಲಿ ನೀರಂದ್ರೆ ಯಾವುದು, ಕಣ್ಣಿನಲ್ಲಿ ಬರೋ ನೀರು, ಅದು ಇಂಪಾರ್ಟೆಂಟ್ ನಮಗೆ. ಆ ರಾಮನಿಗೋಸ್ಕರ 70 ವರ್ಷಗಳ ಕಾಲ ರಾಮ ಇವತ್ತು ಬೆಳಗ್ಗೆ ಬರ್ತಾನೆ ಅಂತ ಹೇಳಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆಯನ್ನು ಸಾರಿಸಿ ಮಾಡಿ ಆ ಶಬರಿ ಕಾಯ್ಕೊಂಡಿದ್ಲಲ್ಲ, ಆ ರಾಮ ಬರ್ತಾನೆ. ಬಂದಿದ ತಕ್ಷಣ ಗುರುಗಳು ಹೇಳಿದ್ರು, ಆ ಗುರುಗಳ ಮೇಲೆ ಅಷ್ಟು ನಂಬಿಕೆ.
ಕೊನೆಗೆ 70 ವರ್ಷಗಳ ಕಾಲ ಸ್ವಾಮಿ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ ಸ್ವಾಮಿ, 70 ವರ್ಷ ನಾವು ಯಾವ ಸಾಧನೆ ಮಾಡಿದ್ದೀವಿ ಸ್ವಾಮಿ? ರಾಮ ಸಾಕ್ಷಾತ್ಕಾರ ಆಗದಿರಲಿ, ಮೋಕ್ಷ ಎಲ್ಲಿ ಎಷ್ಟು ದೂರ ಇದೆ ಸ್ವಾಮಿ? ಅಹಲ್ಯ ಮಾಡ್ದಂಗೆ ನಾನೇನಾದರೂ ಮಾಡಿದ್ನಾ? ಎಷ್ಟು ದಿನ ಮಾಡಿದ್ದೀನಿ ನಾನು? ಸುಮ್ಮನೆ ಅವಸ್ಥಾತರ ವಿಚಾರ ಕೇಳ್ಕೊಂಬಿಟ್ರೆ, ನಾನು ಆತ್ಮನ ಗುರುತಿಸ್ಬಿಟ್ಟೆ ಹಾಗಾಯ್ತು ಹಂಗೆ ಅನ್ಕೊಂಬಿಟ್ರೆ ಮೋಕ್ಷ ಆಗುತ್ತಾ? ಕೊನೆಗೆ ಅಹಲ್ಯೇ, ಕೊನೆಗೆ ರಾಮ ಬಂದಾಗ ಆ ಕಾಲ ಮೇಲೆ ಒಂದು ತೊಟ್ಟು ನೀರು ಕಣ್ಣೀರಿಂದ ಬೀಳುತ್ತೆ. ರಾಮನ ಪೂರ್ತಿ ಅಭಿಷೇಕ ಮಾಡ್ದಂಗೆ ಹೋಯ್ತು ಆ ನೀರಿಂದ. ಇದು ಸ್ವಾಮಿ ಕೇಳೋದು. ಲಾರಿಗಟ್ಟಲೆ ಹೂವು ತಂದು ದೇವರ ಮೇಲೆ ಹುಯ್ದ್ರೆ ಏನು ಬಂತು? ಲಾರಿಗಟ್ಟಲೆ ದೇವ್ರು ಕೇಳ್ತಾನ, ಅವನಿಗೇನಾದರೂ ಕೊರತೆ ಇದೆಯಾ ಹೂವಿಂದು? ಒಳಗಡೆಯಿಂದ ಬರಬೇಕು. ಹೇ ಭಗವಂತ, ನೀನು ಯಾವಾಗ ಸಿಗ್ತೀಯೋ ಅಂತ ರಾಮಕೃಷ್ಣ ಪರಮಹಂಸರು ಇದ್ದಂಗೆ ಇರಬೇಕು. ನಮ್ಗೆ ಬಂದಿದೆಯಾ ಆ ಭಕ್ತಿ ಆದರೂ ನಾವು ಚೆಕ್ ಮಾಡ್ಕೋಬೇಕು. ಆದ್ದರಿಂದ ಭಗವಂತನಿಗೆ ನಾವು ಏನು ಕೊಡ್ತೀವಿ ಅದೆಲ್ಲ ಇಂಪಾರ್ಟೆಂಟು. ಹೇಗೆ ಕೊಡ್ತೀವಿ? ನಮ್ಮ ಅಂತಃಕರಣ ಭಗವಂತ ನೀನು ಬೇಕಣೋ ಅಂತ ನಮಗೆ ಒಳಗಡೆಯಿಂದ ಬರಬೇಕದು. ಆದ್ದರಿಂದ ಹೊರಗಡೆ ನೋಡೋರಿಗಲ್ಲ, ಒಳಗಡೆ. ಯಾಕೆಂದರೆ ಎಲ್ಲರಲ್ಲೂ ಆ ಸಾಕ್ಷಿಯಾಗಿರೋ ಆ ದೇವರು ಗೊತ್ತಾಗುತ್ತೆ ನಾವು ನಿಜವಾಗ್ಲೂ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ ಅಂತ. ಎಲ್ರಿಗೂ ಅವನೇ ಸಾಕ್ಷಿ. ಆದ್ದರಿಂದ ನಾವು ಮಾಡಬೇಕಾಗಿರೋದು ಇಷ್ಟೇ, ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಭಗವಂತ ನನಗೆ ಒಳ್ಳೆ ಬುದ್ಧಿಗಳು ಕೊಡು, ನನಗೆ ಇದೆಲ್ಲ ಗೊತ್ತಾಗೋದಿಲ್ಲ, ತುಂಬ ಕಷ್ಟ ಇದೆ, ನನಗೆ ನೀನೇ ಬೇಕು, ಏನು ಮಾಡ್ತೀಯೋ ಮಾಡು ಅಂತ ಹೇಳಿ ಅವನಿಗೆ ಶರಣಾಗತಿಯಾಗಿ ಬಿಟ್ಬಿಡೋಣ. ನಮಗೆ ಗೊತ್ತಿರೋ ನಮಗೆ ಸಿಗಿರೋ ಅಂಥ ಸಮಯವನ್ನು ವ್ಯರ್ಥ ಮಾಡದೆ, ಈಗಲಾದರೂ ನಮಗೆ ಸಮಯ ಕಡಿಮೆ ಇದೆ ಅಂತ ಹೇಳಿ ಇದ್ರ ವಿಚಾರನ ಚಿಂತನೆ ಮಾಡ್ತಾ, ಹೇಳ್ತಾ, ಕೇಳ್ತಾ, ಓದ್ತಾ, ಮನನ ಮಾಡ್ತಾ ಆದಷ್ಟು ದೇವರನ್ನ ಮುಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಜೈ ಶ್ರೀರಾಮ್.